ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಸ್ವಾಗತ ನನ್ನೆದೆಯ ಪ್ರೀತಿ ಸ್ವಾಗತ ಎಲ್ದೆಲ್ದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ ಎಲ್ದೆಲ್ದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ ಸ್ನೇಹಿತರೆ ನಿಮಗೆ ಸ್ವಾಗತ ನನ್ನೆದೆಯ ಪ್ರೀತಿ ಸ್ವಾಗತ ರಸಪೂರ್ಣ ರಂಗಾದ ಸಂಜೆಯಲ್ಲಿ ಸವಿ ಸ್ನೇಹ ತಂದಂತ ವೇಳೆಯಲ್ಲಿ ನಾ ಹಾಡುವ ಈ ಹಾಡಿನ ತಾಳಮೇಳ ಸೇರಿ ನಿಮ್ಮ ತೂಗಲೀಗ ಕ್ಷಣವೊಂದು ಕಣ್ಣೋಟ ಸೇರಿದಾಗ ಸವಿ ಮಾತು ತಮ್ಮಲ್ಲೇ ಆಡಿದಾಗ ಆ ಮೌನದ ಪಿಸು ಮಾತಿಗೆ ಸಾಟಿಯಾದ ಯಾವ ಪ್ರೇಮ ಕಾವ್ಯವಿಲ್ಲ ಹೃದಯ ಹಗುರಾಗಿ ಇರಲಿ ಪ್ರೀತಿ ವಾತ್ಸಲ್ಯ ನಗಲಿ ಸ್ನೇಹಿತರೇ ನಿಮಗೆ ಸ್ವಾಗತ ನಂದೆದೆಯ ಪ್ರೀತಿ ಸ್ವಾಗತ ಎಲ್ದೆಲ್ದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ ಹೇ ಎಲ್ದೆಲ್ದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ ಸ್ನೇಹಿತರೇ ನಿಮಗೆ ಸ್ವಾಗತ ನನ್ನೆದೆಯ ಪ್ರೀತಿ ಸ್ವಾಗತ ಮಗನಲ್ಲಿ ತಾಯಿಯ ಪ್ರೀತಿ ಒಲಿದಂಥ ಪತಿಯಲ್ಲಿ ಪತ್ನಿಯ ಪ್ರೀತಿ ಒಡ ಹುಟ್ಟಿದ ಸಂಬಂಧವು ತರುವಂಥ ಸವಿಯಾದ ಸುಮಧುರ ಪ್ರೀತಿ ಪ್ರಿಯನಲ್ಲಿ ಪ್ರೇಯಸಿಯು ತೋರುವ ಪ್ರೀತಿ ನಿಜ ಸ್ನೇಹ ತಂದಂಥ ನಿರ್ಮಲ ಪ್ರೀತಿ ಈ ಪ್ರೀತಿಯು ವಿಶ್ವಾಸವು ಬಾಳಲ್ಲಿ ಇರಲೆಂದು ಶಾಶ್ವತ ರೀತಿ ಮನಸ್ಸು ಹಾಯಾಗಿ ಇರಲಿ ಪ್ರೀತಿ ವಾತ್ಸಲ್ಯ ನಗಲಿ ಸ್ನೇಹಿತರೇ ನಿಮಗೆ ಸ್ವಾಗತ ನನ್ನದೆಯ ಪ್ರೀತಿ ಸ್ವಾಗತ ಎಲ್ದೆಲ್ದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ ಹೇ ಎಲ್ದೆಲ್ದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ ಸ್ನೇಹಿತರೇ ನಿಮಗೆ ಸ್ವಾಗತ ನನ್ನೆದೆಯ ಪ್ರೀತಿ ಸ್ವಾಗತ
ನಿಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಪ್ರಭಾಕರ್. ಮೋಸ್ಟ್ ವೆಲ್ಕಮ್ ಸರ್. ಇವರು ಸಮಾಜ ಸುಧಾರಕರು. ಸುಧಾಕರ್, ಹೌ ಡು ಯು ಡು? ಇವರು ಮನೋರಮ ಎಂಪೋರಿಯಂ ಮಾಲೀಕರು. ಮನೋಹರ್, ಹಲೋ. ಪರವಾಗಿಲ್ಲ ಕಣಯ್ಯ, ಚೆನ್ನಾಗಿ ಹಾಡ್ತೀಯಾ. ಆರ್ಕೆಸ್ಟ್ರಾ ಚೆನ್ನಾಗಿ ಕಂಡಕ್ಟ್ ಮಾಡ್ತೀಯಾ. ಇವರು ಆರ್ಕೆಸ್ಟ್ರಾದವರು ಅಲ್ಲ, ಬರ್ಬೇಕಾದ ಸಿಂಗರ್ ಬರ್ಲಿಲ್ಲ, ಸದ್ಯ ಇವ್ರ ಇದ್ದಕ್ಕೆ ಹೇಗೋ ಮ್ಯಾನೇಜ್ ಆಯ್ತು. ಅಂದ್ರೆ ಇವರು ನಮ್ ಡಿಪಾರ್ಟ್ಮೆಂಟ್, ಇನ್ಸ್ಪೆಕ್ಟರ್ ಪ್ರಭಾಕರ್. ವೆರಿ ಸ್ಟ್ರಿಕ್ಟ್. ಇನ್ಸ್ಪೆಕ್ಟರ್ ಪ್ರಭಾಕರ? ಅವ್ರ ಅಡ್ವೊಕೇಟ್ ಸರೋಜ, ನಮ್ ಪ್ರಭಾಕರ್ ಅವರ ಧರ್ಮಪತ್ನಿ. ನಮಸ್ಕಾರ. ಯಾಕೆ ಮಿಸ್ಟರ್ ಪ್ರಭಾಕರ್ ಹಾಗೆ ನೋಡ್ತಾ ಇದ್ದೀರಾ? ಇವ್ರನ್ನ ಎಲ್ಲೋ ನೋಡಿದ್ದೀನಿ ಸರ್. ಇರಬಹುದು, ಹೋಮ್ ಮಿನಿಸ್ಟರ್ ಮನೆಯಲ್ಲೋ, ಫೈನಾನ್ಸ್ ಮಿನಿಸ್ಟರ್ ಮನೆಯಲ್ಲೋ, ಅಥವಾ ಸಿಎಂ ಮನೆಯಲ್ಲೋ ನೋಡಿರಬಹುದು. ನೋನೋ, ಬೇರೆ ಎಲ್ಲೋ ನೋಡಿದ್ದೀನಿ. ನಾವೇನ್ ಬಿಡಿ, ಬಿಸ್ನೆಸ್ ಮನ್ ಎಲ್ಲೆಲ್ಲೂ ಇರ್ತೀವಿ. ನಾವೇನು ಬರೋಣವೇ? ಓ, ಗುಡ್ ಮಾರ್ನಿಂಗ್ ಮೈ ಸನ್. ಆಹಾ, ಮತ್ತೆ ಸರೋಜ ಇಲ್ಲಿ ಕೆಳಗಡೆ ಇದ್ದಾಳೆ. ಮೊದಲು ನನ್ನ ಕಳಿಸಿ, ಆಮೇಲೆ ನಿನ್ ದೇವ್ರ ಹತ್ರ ಎಷ್ಟೊತ್ತಾದ್ರೂ ಮಾತಾಡ್ಕೊ. ಇವತ್ತಾದ್ರೂ ಸ್ವಲ್ಪ ನಾನ್ ಹೇಳಿದ ಕೇಳ್ತೀರಾ? ನಿನ್ನ ಮಾತು ನಾನು ಯಾವತ್ ಕೇಳಿಲ್ಲ. ಹಾಗಲ್ರಿ, ಇವತ್ತು ನಿಮ್ ಬರ್ತ್ಡೇ. ನನ್ನ ಬರ್ತ್ಡೇನಾ? ಯಾವ ಮಹಾ ಬಿಡು, ಗಾಂಧಿ ಜಯಂತಿನಾ ಇಲ್ಲ ನೆಹರು ಜಯಂತಿನಾ? ನನಗ್ ಮಾತ್ರ ಈ ಪ್ರಭು ಜಯಂತಿ. ನಮಸ್ಕಾರ ಮೇಡಮ್. ನನಗಲ್ಲಪ್ಪ, ದೇವರಿಗೆ. ನಾನ್ ಕೇಳಿದ್ದನ್ನೆಲ್ಲ ಕೊಡು, ಈ ದೇವಿಗೆನೆ ನಾನು ನಮಸ್ಕಾರ ಮಾಡುದು. ಪ್ಲೀಸ್, ಹುಟ್ಟಿದಬ್ಬ ದಿವಸ ಹಠ ಮಾಡ್ಬೇಡ್ರಿ. ಓಕೆ, ಈ ದೇವಿ ಸಂತೃಪ್ತಳಾಗ್ಲಿ ಅಂತ ಆ ದೇವರಿಗೆ ನಮೋ ನಮಃ. ಈ ಟೈಗರ್ ನನ್ ಮಾತು ಕೇಳಿದ್ದಕ್ಕೆ ಏನ್ ಪ್ರೆಸೆಂಟೇಶನ್ ಗೊತ್ತಾ? ಇನ್ನೇನು, ಅದೇ ತಾನೆ. ಐ ಆಮ್ ರೆಡಿ. ಸದಾ ಶಿವನ್ಗ ಅದೇ ಜ್ಞಾನ. ಹ್ಮ್, ಅದು ಮಾಮೂಲು ವಜ್ರದುಂಗ್ರ ಕೋಟಿ ಉಂಗ್ರಕ್ಕೆ ಸಾಟಿಯೇನೆ. ಇದು ನನ್ನ ಪ್ರೀತಿ ವಾತ್ಸಲ್ಯದ ಪ್ರೆಸೆಂಟೇಶನ್ ಕೊಡಿ. ಅಪ್ಪ ಕೈ ಕಕ್ಷಿದಾರರು ಕಾರ್ನಲ್ಲಿ ಕಾಯ್ಕೊಂಡಿದ್ದಾರೆ. ಈಗಲೇ ಎಲ್ಲ ಮುಗಿಸ್ಬಿಡ, ತಲೆ ನೆರೆಯೋವರೆಗೂ ಸ್ವಲ್ಪ ಇರ್ಲಿ. ಹೊರಡು. ಒಬ್ಬ ಸ್ಮಗ್ಲರ್ದು ನಿನ್ನೆ ನಮ್ ಫಂಕ್ಷನ್ ಅಲ್ಲಿ ನೋಡಿದೆ, ದೊಡ್ಡ ಬಿಸ್ನೆಸ್ ಮನ್ ತರ ಪೋಸ್ ಕೊಡ್ತಿದ್ದ. ಸರಿ ಬಿಡು, ಇನ್ ಬಿತ್ತಲ್ಲ ನಿನ್ ಟೈಗರ್ ದೃಷ್ಟಿ, ಮುಗೀತು ಅವನ ಕತೆ. ಬನ್ನಿ ಇನ್ಸ್ಪೆಕ್ಟರ್ ಪ್ರಭಾಕರ್. ಓಕೆ ಓಕೆ, ಏನ್ ಬೇಕಾಗಿತ್ತು? ವಸಂತಪುರ ದೇವಸ್ಥಾನದ ವಸಂತ ಲಕ್ಷ್ಮಿ ವಿಗ್ರಹ ಬೇಕು, ಇದೆಯಾ? ಇಲ್ವೇ, ಅದಿಲ್ಲಿಗೆ ಬರುತ್ತೆ, ವಸಂತಪುರದಲ್ಲೇ ಇರುತ್ತೆ. ಅದು ಅಲ್ಲಿಲ್ಲ. ಅದಕ್ಕೂ ನನಗೂ ಏನ್ ಸಂಬಂಧ? ಸಂಬಂಧ ಇದೆ. ಕಮ್ ಆನ್, ಟೆಲ್ ಮಿ ದಿ ಟ್ರೂತ್. ಜಾಸ್ತಿ ಕೂಗ್ಬೇಡಿ ಇನ್ಸ್ಪೆಕ್ಟರ್, ಇದು ಪೊಲೀಸ್ ಸ್ಟೇಷನ್ ಅಲ್ಲ. ನನ್ನ ಅಂಗಡಿಗೆ ತುಂಬಾ ಶ್ರೀಮಂತರು, ದೊಡ್ಡ ಅಧಿಕಾರಿಗಳು, ಮೋರ್ಓವರ್ ಮಂತ್ರಿಗಳು ಬರ್ತಾರೆ. ಯಾರ ಹತ್ರ ಹೇಗ್ ನಡ್ಕೋಬೇಕು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಕ್ರಿಮಿನಲ್ ಗಳ ಹತ್ರ ಹೇಗ್ ನಡ್ಕೋಬೇಕು ಅಂತ ನನಗಿಂತ ಹೆಚ್ಚಾಗಿ
ನನ್ನ ಲಾಟಿಗೆ ಗೊತ್ತಿತ್ತು. ಸುಮ್ಮನೆ ಗಲಾಟೆ ಮಾಡಬೇಡಿ, ಬಿಸ್ನೆಸ್ಗೆ ತೊಂದರೆ ಆಗುತ್ತೆ. ತಗೊಳ್ಳಿ, 10,000 ರೂಪಾಯಿ ಇದೆ. ಪೊಲೀಸ್ನವ್ರನ್ನ ಎಂಜಿಲ್ತಿನ ನಾಯಿಗಳಂತ ತಿಳ್ಕೊಂಡಿದ್ಯಾ? ಓಪನ್ ದಿಸ್ ಬಾಕ್ಸ್. ಅದು ಆಗಲೇ ಕೆನಡಾಗ ಸೇಲ್ ಆಗ್ಬಿಟ್ಟಿದೆ. ಐ ಸೆಡ್ ಓಪನ್ ಇಟ್. Fantastic. ಇದೆ ತಾನೆ ವಿಗ್ರಹ? ಆಮ್ ಐ ರೈಟ್? ಅಲ್ಲ, ಇದು ಅದೇ ತರ ಮಾಡಿಸಿದ್ದು. ಮನೋಹರ್, ನಿಜವಾದ ಕಳ್ಳನ್ನ ಹಿಡಿಯುವವರೆಗೂ ಈ ಪ್ರಭಾಕರ್ ನಿದ್ದೆ ಮಾಡಲ್ಲ. ಕೀಪ್ ಇಟ್ ಇನ್ ಯೋರ್ ಮೈಂಡ್. ನಾನಯ್ಯ ಮನೋಹರ್ ಮಾತಾಡ್ತಿರೋದು. ಹೇಳಯ್ಯ, ಆ ಇನ್ಸ್ಪೆಕ್ಟರ್ ನಿಜವಾದ ಕಳ್ಳರನ್ನ ಹಿಡಿಯೋ ತನಕ ನಿದ್ರೆ ಮಾಡೋದಿಲ್ವಂತೆ. ಏನಂದೆ? ಅಷ್ಟೊಂದು ಎದುರಾಡಿದ್ನು. ಒಬ್ಬ ಜುಜ್ಬಿ ಇನ್ಸ್ಪೆಕ್ಟರ್ ನಿದ್ರೆ ಮಾಡಿದ್ರೆಷ್ಟು ಬಿಟ್ರೆಷ್ಟು. ಸುಮ್ಮನೆ ನನ್ನ ಸಂಗೀತ ಡಿಸ್ಟರ್ಬ್ ಮಾಡಿಬಿಟ್ಟೆ ಅಲ್ಲಯ್ಯ. ಹಳೆ ಫೈಲ್ ಬೇರೆ ಕೆತ್ತಿದಾನ? ಡೋಂಟ್ ವರಿ ಮಾರಾಯ, ನಮ್ಮನ್ ಕೆಣಕದವರಾಯಿತು, ಕಡಿಮೆ ಆಗ್ಬಿಡುತ್ತಪ್ಪ. ಇಡ್ಲಾ? ಕ್ಲೋಸ್ ಮಾಡ್ಬೇಕಾ? ಓಕೆ. ಅರ್ಚನೆನೂ ನಾನೇ ಮಾಡ್ತೀನಿ, ಮಂಗಳಾರತಿನೂ ನಾನೇ ಮಾಡ್ತೀನಿ. ಕಮ್ ಆನ್. ಪೊಲೀಸ್ ಇನ್ಸ್ಪೆಕ್ಟರ್, ಓಪನ್ ಮಾಡಿ. ಒರಿಜಿನಲ್ ವಿಗ್ರಹ ತಾನೆ? ಹೌದ್ರಿ. ಹಾಗಾದ್ರೆ ಮನೋರಮಾ ಎಂಪೈರಿಯಂ ನಲ್ಲಿರೋದು? ಅದು ನನಗೇನ್ರಿ ಗೊತ್ತು? ನನಗೆ ಗೊತ್ತು. ಪೊಲೀಸ್ನವ್ರ ಹತ್ರ ಸುಳ್ಳು ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಮರ್ಯಾದೆಯಾಗಿ ನಿಜ ಹೇಳ್ತೀಯೋ ಅಥವಾ ಕಂಬಿ ಅಣಿಸ್ತೀಯೋ? ಅದು ಅದು ಹೇಳು. ಒರಿಜಿನಲ್. ಯುವರ್ ಆನರ್, ಮನೋಹರ್ ಅವರು ಎಂತಹ ವಾಣಿಜ್ಯೋದ್ಯಮಿಗಳು,
ಎಂತಹ ಸಭ್ಯರು ಅನ್ನೋದು ಇಡೀ ನಾಡಿಗೆ ಗೊತ್ತಿದೆ. ಇವರ ಎಂಪೋರಿಯಂನ ಬೊಂಬೆಗಳಿಗೆ ದೇಶ ವಿದೇಶಗಳಲ್ಲೂ ಬೇಡಿಕೆ ಇದೆ. ನಮ್ಮ ದೇವಸ್ಥಾನಗಳಲ್ಲಿನ ಪ್ರಾಚ್ಯ ವಿಗ್ರಹಗಳನ್ನ ಮಾದರಿಯಾಗಿಟ್ಕೊಂಡು ಅದರಂತೆ ಬೊಂಬೆಗಳನ್ನು ತಯಾರಿಸೋದು ಇವರ ಎಂಪೋರಿಯಂನ ವೈಶಿಷ್ಟ್ಯ. ಇಷ್ಟಕ್ಕೆ ಯಾವುದೋ ದೇವಸ್ಥಾನದಲ್ಲಿ ವಿಗ್ರಹಗಳು ಕಳವಾದರೆ ಅದನ್ನ ಇವ್ರ ತಲೆ ಮೇಲೆ ಎಳೆಯೋದು ತುಂಬಾ ತಪ್ಪು. ಕಟಕಟೆಯಲ್ಲಿ ನಿಂತಿರೋ ಈ ಪೂಜಾರಿ ಪೊಲೀಸ್ ಅಧಿಕಾರಿ ಪ್ರಭಾಕರ್ ಅವರ ಹೊಡೆತಕ್ಕೆ ಹೆದರಿ ಈ ಆಪಾದನೆಯನ್ನ ಒಪ್ಕೋತಿದ್ದಾರೆ ಅನ್ನೋದು ಇವ್ರು ನಡುತ್ತಿರೋದು ನೋಡಿದ್ರೆ ಗೊತ್ತಾಗತ್ತೆ. ಪೂಜಾರ್ರೆ, ನೀವೇನ್ ಹೇಳ್ತೀರಾ? ಹೌದು ಸ್ವಾಮಿ, ಪೊಲೀಸ್ನವ್ರ ಹೊಡೆತ ತಾಳಾರ್ದೆ ನಾನು ಒಪ್ಪಿಗೋಬೇಕಾಗಿ ಬಂತು. ಇಲ್ಲಿದ್ರೆ ನಿನ್ನ ಕೊಂದೇ ಹಾಕಿಬಿಡ್ತೀನಿ. ಹೆದರ್ತವ್ರು ಯಾರು? ಇನ್ಸ್ಪೆಕ್ಟರ್ ಪ್ರಭಾಕರ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಇವರ ಸುಳ್ಳು ಈತ ಹೇಳ್ತಿರೋದು ಸುಳ್ಳು. ಏನಿದ್ರು ಕಟಕಟೆಗೆ ಬಂದು ಹೇಳಿ. ಮಿಸ್ಟರ್ ಪ್ರಭಾಕರ್, ನೀವು ದೇವಸ್ಥಾನಕ್ಕೆ ಹೋಗಿ ಪೂಜಾರಿನ ಬೆದರಿಸಿದ್ರಿ ಅಲ್ವಾ? ನಿಜ. ಅವನು ಬಾಯಿ ಬಿಡದೆ ಇದ್ದಾಗ ಅವನ ಬಡದ್ರಿ? ಹೊಡಿಲಿಲ್ಲ. ಇಂಥವ್ರನ್ನ ಹೇಗ್ ಬಾಯಿ ಬಿಡಬೇಕು ಅಂತ ನಮಗ್ ಗೊತ್ತು. ಎಕ್ಸ್ಕ್ಯೂಸ್, ನೀವು ಮನೋರಮ ಎಂಪೋರಿಯಂ ಹೋಗಿದ್ರಿ, ಅಲ್ಲಿ ಏನ್ ಪರ್ಚೇಸ್ ಮಾಡಕ್ ಹೋಗಿದ್ರಿ ಹೇಳ್ಬಲ್ರ? ಏನೂ ಇಲ್ಲ, ಅಂದ್ರೆ ಸುಮ್ನೆ ನೋಡಕ್ ಹೋಗಿದ್ರಿ. ಹಾಗಲ್ಲ, ಅನುಮಾನ ಬಂತು. ಹೋಗಿದ್ದೆ. ಅನುಮಾನ ಯಾಕೆ ಬಂತು? ಹಳೆ ಫೈಲ್ ಒಂದರಲ್ಲಿ ಮನೋಹರ್ ಮತ್ತು ಅವ್ರ ಬಾಸ್ ಫೋಟೋ ನೋಡಿದೆ. ಆ ಫೋಟೋ ಅವ್ರದೇನಾ? ಮೋಸ್ಟ್ಲಿ ಅವ್ರದೇ ಅನಿಸ್ತು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಯಾರದೋ ಫೋಟೋ ನೋಡಿ ಮನೋಹರ್ ಅವ್ರ ಅಂಗಡಿಗೆ ಹೋಗಿ ಅದೃಶ್ಯವಾಗಿ ನಡ್ಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಪೂಜಾರಿನ ಹೆದರ್ಸಿ ಬೆದರ್ಸಿ ಒಪ್ಪಿಸಿದ್ದಾರೆ. ಇದು ಪೂರ್ವಾಗ್ರಹ, ಪೂರ್ವ ಯೋಜಿತ ಕಾರ್ಯ. ಇವರ್ ಬ್ರಿಲಿಯಂಟ್ ಲಾಯರ್ ಕಂಡ್ರೆ ಕುಡಿದು ಕುಡಿದು ಅನ್ಯಾಯವಾಗಿ ಹಾಳಾಗುತ್ತೆ. ಹೌದು. ಏನಾಯ್ತು ಶಂಕರ್? ಶಂಕರ್ ಏನಾಯ್ತು? ಶಂಕರ್ ಶಂಕರ್ ಡಾಕ್ಟರ್, ನಾಳೆ ನಾ ಕೋರ್ಟ್ ಅಟೆಂಡ್ ಮಾಡ್ಬೋದಾ? ನೋ ನೋ ಮಿಸ್ಟರ್ ಶಂಕರ್, ನಿಮ್ ಲಿವರ್ ಕೆಟ್ಟ ಹೋಗ್ಬಿಟ್ಟಿದೆ, ಇನ್ ಎರಡು ದಿನದಲ್ಲಿ ನಿಮ್ಗೆ ಆಪರೇಷನ್ ಆಗ್ಬೇಕು. ನೀವು ರೆಸ್ಟ್ ತಗೊಳ್ಳಿ, ನಾನು ಮತ್ತೆ ಈವ್ನಿಂಗ್ ಬರ್ತೀನಿ. ಓಕೆ ಡಾಕ್ಟರ್, ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ವಾಟ್ ನಾನ್ ಸೆನ್ಸ್, ಎಂಥ ಕೆಲಸ ಆಗೋಯ್ತು ಸರೋಜ. ಸುಧಾಕರ್ ಯಾರ ಕೇಸ್ ಗೆಲ್ತೀನಿ ಅಂತ ಬೇಕಾದಷ್ಟು ದುಡ್ಡು ತಗೊಂಡಿದ್ದೆ. ಆ ಕೇಸ್ ಗೆದ್ದಿದ್ರೆ ಹೆಸರು ಬಂದಿರೋದು, ಕೇಳಿದಷ್ಟು ದುಡ್ಡು ಕೊಟ್ಟಿರೋದು. ದುಡ್ಡು ದುಡ್ಡು ಅಂತ ಸುಮ್ಮನೆ ಯಾಕೆ ಒದ್ದಾಡ್ತೀರ ಶಂಕರ್? ನಿಮ್ಮ ಆರೋಗ್ಯನ ಸರಿಯಾಗಿ ನೋಡ್ಕೊಳ್ಳಿ. ದುಡ್ಡಿನ ಬೆಲೆ ನಿಮಗೆ ಗೊತ್ತಿಲ್ಲ ಸರೋಜ. ಅದಿಲ್ಲದೆ ನನ್ನ ಜೀವನ ಏನೇನೋ ಆಗೋಯ್ತು. ನನಗೆ ದುಡ್ಡು ಬೇಕು. ನಾನು ಈ ಕೇಸ್ ಗೆಲ್ಲಲೇಬೇಕು ಸರೋಜ, ಗೆಲ್ಲಲೇಬೇಕು. ನನಗೊಂದು ಮಾತು ಕೊಡ್ತೀರಾ? ನೀವು ಈ ಕೇಸ್ನ ನಡೆಸಿ ನನಗೋಸ್ಕರ. ನನ್ನ ಗಂಡನ ವಿರುದ್ಧವಾಗಿ ನಾನಿಲ್ಲ, ಕೆಲವು ನಿಮ್ಮಿಬ್ಬರಲ್ಲಿ ಯಾರಿಗೇ ಆದರೂ ಕೀರ್ತಿ ನಿಮಗೆ ತಾನೆ. ಪ್ಲೀಸ್ ಸರೋಜ, ಟೇಕ್ ಇಟ್ ಆಸ್ ಎ ಚಾಲೆಂಜ್. ಓಕೆ, ಇನ್ಮೇಲೆ ಕುಡಿಯಲ್ಲ ಅಂತ ಪ್ರಾಮಿಸ್ ಮಾಡಿ. ಕುಡಿದ್ರೆ ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಕುಡಿದೇ ಹೋದ್ರು ನಾ ಬದುಕಿರಲ್ಲ ಅಂತ ನನಗೆ ಗೊತ್ತು. ಐ ಆಮ್ ಸಾರಿ ಶಂಕರ್, ನಾನು ಇನ್ನು ಬರ್ತೀನಿ. ಸರೋಜ, ಹಾಗಾದ್ರೆ ಕುಡಿಯಲ್ಲ ಅಂತ ಪ್ರಾಮಿಸ್ ಮಾಡಿ ಪ್ಲೀಸ್. ಓಕೆ, ಐ ಪ್ರಾಮಿಸ್ ಯು. ಥ್ಯಾಂಕ್ ಯು ಶಂಕರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ನಿನಗೆ ನಿಮಗೆ ಗೊತ್ತಿಲ್ವೇನು? ಕೇಳಿದಷ್ಟು ಕುದ್ರ ಕೊಡಿ. ಪ್ರಭಾಕರ್. ದಟ್ಸ್ ಗುಡ್. ಕೆಲಸ? ಯೂನಿಫಾರ್ಮ್ ನೋಡಿದ್ರೆ ತಿಳಿಯಲ್ವೇ? ಆನ್ಸರ್ ಟು ದ ಕ್ವಶನ್. ಇನ್ಸ್ಪೆಕ್ಟರ್ ಆಫ್ ಟೌನ್ ಪೊಲೀಸ್ ಸ್ಟೇಷನ್. ನನ್ನ ಸರ್ವಿಸ್ 5 ಇಯರ್ಸ್ ಓವರ್. ಇಲ್ಲಿ ಬಂದು 1 ಇಯರ್ ಓವರ್.
ಈ ಫೈಲ್ನಲ್ಲಿರೋ ಈ ಫೋಟೋನ ಹೀಗ್ ತಿದ್ದಿದ್ ಯಾರು? ನಾನೇ. ಯಾಕೆ ತಿದ್ದಿದ್ರಿ? ನಿಮಗ್ ಬೇಕಾದ ರೂಪ ಕೊಡಕ್ಕೆ ಆಗದವ್ರನ್ನ ಬೆದರಿಸೋಕಲ್ವೇ? What do you mean? ಯುವರ್ ಆನರ್, ತಾವು ದಯವಿಟ್ಟು ಈ ಫೈಲ್ನ ಪರಿಶೀಲಿಸಬೇಕು. ಈ ಇನ್ಸ್ಪೆಕ್ಟರ್ ಅವರು ಯಾವುದೋ ಹಗೆಯಿಂದ ಮನೋಹರ್ ಅವರ ಮೇಲೆ ವಿಗ್ರಹ ಚೋರದ ಆಪಾದನೆಯನ್ನು ಹೊರಿಸಿದ್ದಾರೆ. ಯುವರ್ ಆನರ್, ಸುಮಾರು 2 ವರ್ಷಗಳ ಹಿಂದೆ ಆ ಫೋಟೋದಲ್ಲಿರೋ ಮನೋಹರ್ ಚಿನ್ನಪ್ಪನ ಹೆಸರಲ್ಲಿ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ತು. ಇನ್ವೆಸ್ಟಿಗೇಷನ್ ಮಾಡಕ್ ಹೋದಾಗ ಅವ್ರ ನಾಪತ್ತೆ ಆದ್ರು. ಕೆಲವು ದಿನಗಳ ಹಿಂದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ಭೇಟಿಯಾದ್ರು. ಅವರೇ ಮನೋರಮ ಎಂಪೋರಿಯಂ ಪ್ರೊಪರೇಟರ್ ಅಂತ ಗೊತ್ತಾಯ್ತು. ಅನುಮಾನದ ಮೇಲೆ ಅವ್ರ ಅಂಗಡಿಗೆ ಇನ್ವೆಸ್ಟಿಗೇಷನ್ ಮಾಡಕ್ ಹೋದಾಗ ವಸಂತಪುರ ದೇವಸ್ಥಾನದ ವಸಂತಲಕ್ಷ್ಮಿ ಮೂಲ ವಿಗ್ರಹ ಅಲ್ಲಿ ಸಿಕ್ತು. ಅದನ್ನೇ ಕೋರ್ಟ್ಗೆ ಹಾಜರ್ಪಡಿಸಿರೋದು. ಯುವರ್ ಆನರ್, ಇವ್ರು ಹಾಜರ್ಪಡಿಸಿರೋದು ವಸಂತಪುರ ದೇವಸ್ಥಾನದ ವಸಂತಲಕ್ಷ್ಮಿ ವಿಗ್ರಹದ ಮಾಡೆಲ್ಲೇ ಹೊರತು ಒರಿಜಿನಲ್ ಅಲ್ಲ. ಮೂಲ ವಿಗ್ರಹ ದೇವಸ್ಥಾನದಲ್ಲೇ ಇದೆ. ಪೂಜಾರಿನ ಬೆದರಿಸಿ ತಮಗೆ ಬೇಕಾದ ಹೇಳಿಕೆ ಪಡೆದಿದ್ದಾರಷ್ಟೇ. ಈ ವಿಗ್ರಹದ ಬಗ್ಗೆ ಇನ್ನೊಂದು ಮುಖ್ಯವಾದ ಸಾಕ್ಷಿಯನ್ನು ವಿಚಾರಿಸಲು ನ್ಯಾಯಾಲಯದ ಅನುಮತಿಯನ್ನು ಬೇಡುತ್ತೇನೆ ಯುವರ್ ಆನರ್. ನ್ಯಾಯಾಲಯ ಅನುಮತಿ ನೀಡಿದೆ. ಥ್ಯಾಂಕ್ ಯು ಯುವರ್ ಆನರ್. ವಿಶ್ವನಾಥ್, ನಿಮ್ಮ ಹೆಸರು? ವಿಶ್ವನಾಥ್. ಉದ್ಯೋಗ? ಪ್ರಾಚ್ಯಶಿಲ್ಪ ಸಂಶೋಧನಾಧಿಕಾರಿ. ವಸಂತಪುರದ ವಸಂತಲಕ್ಷ್ಮಿ ವಿಗ್ರಹನ ತಾವು ಪರಿಶೀಲಿಸಿದ್ದೀರಾ? ಕೂಲಂಕುಷವಾಗಿ ಪರಿಶೀಲಿಸಿದ್ದೇನೆ. ಆ ವಿಗ್ರಹವು ಪಂಚಲೋಹದ್ದಾಗಿದ್ದು ಸುಮಾರು 800 ವರ್ಷಗಳಷ್ಟು ಹಳೆಯದು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮಿಸ್ಟರ್ ವಿಶ್ವನಾಥ್, ಈಗ ಈ ವಿಗ್ರಹದ ಬಗ್ಗೆ ತಮ್ಮ ಖಚಿತವಾದ ಅಭಿಪ್ರಾಯವನ್ನು ದಯವಿಟ್ಟು ನ್ಯಾಯಾಲಯಕ್ಕೆ ತಿಳಿಸ್ತೀರಾ? ಖಂಡಿತವಾಗಿಯೂ. ಈ ವಿಗ್ರಹ ಅರ್ಧ ಪಂಚಲೋಹದ್ದಾಗಿದ್ದು ಅಲ್ಲದೆ ಇದನ್ನು ತಯಾರಿಸಿ ಕೇವಲ 4 ತಿಂಗಳಾಗಿದೆ. ಈ ವಿಗ್ರಹ ವಸಂತ ಲಕ್ಷ್ಮಿಯ ಮಾಡೆಲ್ ಮಾತ್ರ. ಯುವರ್ ಆನರ್, ಮನೋರಮ ಎಂಪೋರಿಯಂ ಮೇಲೆ ನಾನು ಸೀಸ್ ಮಾಡಿದ್ದು ಮೂಲ ವಿಗ್ರಹ ಅನ್ನೋದು ಖಂಡಿತ. ನಂತರ ದೇವಸ್ಥಾನದಲ್ಲಿ ಪರಿಶೀಲಿಸಿದಾಗ ಅಲ್ಲಿ ಡ್ಯೂಪ್ಲಿಕೇಟ್ ಇದ್ದದ್ದು ನಿಜ. ಇದು ಬದಲಾವಣೆ ಆಗಿರೋದಕ್ಕೆ ಯಾರ್ದೋ ಕೈವಾಡ ಇದೆ. ಹೀಗ್ ಮಾತಾಡೋದು ನಿಮ್ ಕೆಲಸದಲ್ಲಿರೋ ಅಜಾಗರೂಕತೆ ಅಂತ ತೋರಿಸುತ್ತೆ. ಸಭ್ಯರನ್ನ ಕೋರ್ಟ್ಗೆ ಎಳೆದ ನಿಮ್ಮ ಮೇಲೆ ಮಾನನಷ್ಟು ಮೊಕದ್ದೊಮ್ಮೆ ಹುಡ್ಬೇಕಾಗುತ್ತೆ ಮಿಸ್ಟರ್. ಇದು ಕೋರ್ಟು, ನಿಮ್ ಮನೆಯಲ್ಲ. ಯುವರ್ ಆನರ್, ಇನ್ಸ್ಪೆಕ್ಟರ್ ಪ್ರಭಾಕರ್ ಅವರು ತುಂಬಾ ಮುಂಗೋಪಿ, ದುಡುಕ್ ಸ್ವಭಾವದವರು ಅಂತ ಇಲಾಖೆಯಲ್ಲೇ ಪ್ರಖ್ಯಾತರಾಗಿದ್ದಾರೆ. ಇದು ಕೇವಲ ಪೂರ್ವಾಗ್ರಹದಿಂದಲೇ ಹಿಡಿದ ಕೇಸ್ ಆಗಿದೆ. ಮನೋಹರ್ ಅವರು ನಿರಪರಾಧಿ ಅಂತ ದೊರೆತ ಸಾಕ್ಷ್ಯಾಧಾರಗಳು ಹೇಳುತ್ತೆ. ದಟ್ಸ್ ಆಲ್ ಯುವರ್ ಆನರ್. ಇದುವರೆಗೂ ನಡೆದ ವಿಚಾರಣೆಯನ್ನು ಪರಿಶೀಲಿಸಿ ನೋಡಿದಾಗ ಮನೋರಮಾ ಎಂಪೋರಿಯಂ ಮಾಲೀಕರಾದ ಮನೋಹರ್ ಅವರು ಮತ್ತು ಪೂಜಾರಿಯು ನಿರಪರಾಧಿಗಳೆಂದು ದೃಢಪಟ್ಟಿದೆ. ಆದ್ದರಿಂದ ಮನೋಹರ್ ಮತ್ತು ಪೂಜಾರಿಯನ್ನು ಈ ಕೇಸಿನಿಂದ ವಿಮುಕ್ತಿಗೊಳಿಸಲಾಗಿದೆ. ನೀನ್ ಉಳಿಸಿದ್ದು ದೇಶದ್ರೋಹಿಗಳನ್ನ. ಅಪರಾಧಿಗೆ ಶಿಕ್ಷೆಯಾಗಿ ನಾನು ಗೆದ್ದಿದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಂತ ಒಳ್ಳೆ ಹೆಸರು ನನಗೆ ಬಂದಿರೋದು ಗೊತ್ತಾ? ಗೆದ್ದಿರೋದು ನಿನ್ ಹೆಂಡತಿ ತಾನೆ. ಸಂತೋಷ ಪಡೋದ್ಬಿಟ್ಟು ಕೆಂಡ ಕರ್ತಿದ್ಯಲ್ಲ, ನೀನೆಂತ ಗಂಡ? ಗಂಡ ಆದ್ರೆ ಬೆಲೆ ನಿಮ್ ಮಗಳಿಗೆ ಗೊತ್ತಿದ್ಯಾ? ಕೇಳ್ ನೋಡಿ, ಹೋಟೆಲ್ ನನ್ನೇ ಶಣಪ ಅಂತ ದಬಾಯಿಸ್ತಾಳೆ. ಇವಳ ನನ್ ಹೆಂಡತಿನೂ ಅಲ್ಲ, ನಾನು ಇವಳ ಗಂಡನೂ ಅಲ್ಲ. ನನ್ನ ಇವಳ ಸಂಬಂಧ ಇವತ್ತಿಗೆ ಹರಿದೋಯ್ತು. ಹೋಗ್ಲಿ ಬಿಡಪ್ಪ, ನಿನ್ ಡಿಪಾರ್ಟ್ಮೆಂಟ್ ಅವಳ ಕೋರ್ಟ್ನ ಮನೆಯೊಳಗೆ ಯಾಕೆ ತರ್ತೀರಾ? ನೋ, 4 ಜನರ ಮುಂದೆ ಅವಮಾನ ಮಾಡಿದವಳ ಜೊತೆಗೆ ನನ್ನಿಂದ ಬಹಳ ಸಾಧ್ಯನೇ ಇಲ್ಲ. ಶಂಕರ್ಗೋಸ್ಕರ ಈ ಕೇಸ್ ಒಪ್ಕೊಂಡೆ, ನಿಮ್ಗೆ ಅವಮಾನ ಮಾಡ್ಬೇಕು ಅಂತಲ್ಲ. ಯಾವನೇ ಅವನ್ ಶಂಕರ್, ಅವನಿಗೆ ನಿಮ್ಗೆ ಏನೇ ಸಂಬಂಧ? ನನ್ ಗೌರವಕ್ಕಿಂತ ಅವನ್ ಹೆಚ್ಚಾಗೋದ್ನ ನಿನ್ಗೆ? ಹಾಗಲ್ಲ ರೀ, ಆತ ಕುಡ್ದು ಹಾಳಾಗ್ತಿದ್ದ, ಅದಕ್ಕೋಸ್ಕರ ಪ್ರಾಮಿಸ್. ಅವನ್ ಕುಡಿದ್ರೆ ಏನೋ, ಹಾಳಾಗಿ ನೆಗೆದ್ ಬಿದ್ದೋದ್ರೆ, ಅದಕ್ಕೂ ನಿಮ್ಗೆ ಏನೇ ಸಂಬಂಧ? ಮಾನವೀಯತೆ, ಅನುಕಂಪ, ಸಹಾನುಭೂತಿ, ತಪ್ಪ? ಮುಚ್ಚೆ ಬಾಯ್. ನಿನ್ ಅನುಕಂಪನೋ ಅನುರಾಗನು? ಕಾಲೇಜ್ನಲ್ಲಿ ಇದ್ದಾಗ ನಿಮ್ಮಿಬ್ಬರ ಓಡಾಟ ಹಾರಾಟ ಚಿತಿ ನಾಚಿಕ್ಕಟ್ಟವಳೆ. ಸುಮ್ಮನೆ ರೀ,
ಇನ್ಯಾರು ಈ ಮಾತಾಡಿದ್ರೆ ಇನ್ಯಾರಾದ್ರೂ ಯಾಕೆ ಮಾತಾಡ್ತಾರೆ ಈ ಎರಡರಲ್ಲಿ ಹಾವನ ಕಟ್ಕೊಂಡು ಅನುಭವಿಸಿರೋನು ನಾನು ನಿಮ್ ಮಗಳ ಯೋಗ್ಯತೆ ಏನಂತ ನನಗೆ ಗೊತ್ತು ಸ್ವಲ್ಪ ನಾಲ್ಕೆ ಬಿಗೆ ಹಿಡಿದು ಮಾತಾಡು ಎಲ್ಲರನ್ನೂ ನೀನು ಹಿಡಿಯೋ ಕೈದಿಗಳು ಹೊರಿಸ್ಬೇಡ ಹಾಗಾದ್ರೆ ನಿಮ್ ಮಗಳ ಮೇಲೆ ಯಾವ ಕಳಂಕನೂ ಇಲ್ಲ ಅಂತ ನಾನು ಒಪ್ಪಬೇಕಾ ನೀನು ಒಪ್ಪಿಕೊಂಡಷ್ಟು ಬಿಟ್ಟೆಷ್ಟು ನನ್ನ ಮಗಳು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಇಲ್ಲಿ ನೋಡಿ ಯಾವುದೋ ಕೋಪಕ್ಕೆ ಸುಮ್ಮನೆ ಏನೇನೋ ಮಾತಾಡಬೇಡ್ರಿ ನಿಮ್ ಮಾಳೆಗೂ ನನಗೂ ಶಂಕರ್ಗೂ ಯಾವ ಸಂಬಂಧನೂ ಇಲ್ಲರಿ ನನ್ನ ಮಾತು ನಂಬ್ರಿ ಪ್ಲೀಸ್ ಮುಟ್ಬೇಡ ನನ್ನ ನೀನ್ ಯಾರು ಅಂತ ತಿಳಿದು ಇಷ್ಟು ದಿನ ಸಮಾಧಾನವಾಗಿದ್ನಲ್ಲ ಅದೇ ನನ್ನ ತಪ್ಪು ಕಾಕಿ ಬಟ್ಟೆ ಹಾಕೊಂಡಿರೋ ನಿನ್ನಂತ ಕಟ್ಕಂಗೆ ನನ್ನ ಮಗಳ ಕೊಟ್ಟದೇ ತಪ್ಪಾಯ್ತು ಗಿಣಿ ಸಾಕ್ತಂಗ್ ಸಾಕಿ ಅನ್ನೇ ನಿನ್ ಕೈ ಕೊಪ್ಪಟಲ್ಲೋ ಅದಕ್ಕೆ ಅವಳನ್ನ ನಿಮ್ ಕೈಗೆ ಬಿಟ್ಟು ಹೋಗ್ತಾ ಇದ್ದೀನಿ ರವಿ ನನ್ನ ಜೊತೆ ಬರ್ತೀಯಪ್ಪ ನಿಮ್ಗೆ ಡ್ಯಾಡಿ ಬೇಕಾ ಅವಳು ಬೇಕಾ ನಿಮ್ಗೆ ಮಮ್ಮಿ ಬೇಕು ಏನಮ್ಮ ಇದಿನ್ನು ಮಲ್ಕೊಳ್ಳದೆ ಯಾಕಮ್ಮ ಇಷ್ಟು ಲೇಟು ಕರೆಂಟ್ ಫೇಲ್ಯೂರ್ ಆಗಿ ಫಂಕ್ಷನ್ ಮುಗಿಯೋದು ಲೇಟ್ ಆಯ್ತು ಐ ಆಮ್ ಸಾರಿ ಮಾಮಾ ಮಾಮಾ ಊಟ ಮಾಡೋಣ ಏ ರವಿ ಇನ್ನು ಊಟ ಆಗಿಲ್ವೇನೋ ನಿಂದು ಎಷ್ಟು ಸಲ ಹೇಳಿಲ್ಲ ಟೈಮ್ ಸರಿಯಾಗಿ ಊಟ ಮಾಡಬೇಕು ಅಂತ ಸಾರಿ ಮಮ್ಮಿ ನಿನ್ನ ಬಿಟ್ಟು ಯಾವತ್ತು ಊಟ ಮಾಡಿದೀನಿ ಹೇಳು ಅಮ್ಮ ನಿಂದು ಊಟ ಆಯ್ತು ತಾನೆ ಈ ಮಮ್ಮಿ ಊಟ ಮಾಡದೆ ಈ ಮಗ ಊಟ ಮಾಡಲ್ಲ ಈ ಮೊಮ್ಮಗ ಊಟ ಮಾಡದೇ ಇದ್ರೆ ಈ ಅಜ್ಜಿ ಊಟ ಮಾಡ್ತಾಳ ಒಟ್ಟಿನಲ್ಲಿ ಯಾರು ಹೊಸ್ಕೊಂಡಿಲ್ದೆ ಇದ್ರೆ ಸರಿ ಬಿಡ ನಾನ್ ಬಿಡಿಸ್ತೀನಿ ಜಡ್ಜ್ ಕೋರ್ಟ್ ನಲ್ಲಿ ಮನೇಲಿ ನಿನ್ನ ಮಮ್ಮಿನೇ ವಾಟ್ ಗ್ರ್ಯಾಂಡ್ ಮಮ್ಮಿ ಯು ಆರ್ ಕರೆಕ್ಟ್ ಯಾ ಏನು ಬಹಳ ಖುಷಿಯಾಗಿದ್ಯಾ ಕಾಲೇಜ್ ಎಲ್ಲಾ ಗೇಮ್ಸ್ ಅಲ್ಲೂ ನಿನ್ ಮಗನೇ ಫಸ್ಟ್ ಮಮ್ಮಿ ಹೌದೇನೋ ಗುಡ್ ರವಿ ನೀನ್ ಚೆನ್ನಾಗಿ ಓದ್ಬೇಕು ಫಸ್ಟ್ ರ್ಯಾಂಕ್ ತಗೋಬೇಕು ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು ಎಂಥ ತಂದೆ ಮಗನಪ್ಪ ಅಂತ ಒಳ್ಳೆ ಹೆಸರು ತಗೋಬೇಕು ಡ್ಯಾಡಿ ನೆನಪಾಯ್ತಾ ಮಮ್ಮಿ ಇಲ್ಲ ಇಲ್ಲ ಕಣೋ ನೋ ನೀವು ಸುಳ್ಳು ಹೇಳಿದ್ರು ನಿಮ್ ಕಣ್ಣೀರ್ ಸಾಕ್ಷಿ ಹೇಳ್ತಾ ಇದೆಯಲ್ಲ ಯುವರ್ ಆನರ್ ಮಮ್ಮಿ ನಮ್ಮನ್ನೆಲ್ಲ ಮರೆತು ಹಾಯಾಗಿರೋ ಆ ಮನುಷ್ಯನಿಗಾಗಿ ನೀನ್ ಕಣ್ಣೀರ್ ಹಾಕಿದ್ರೆ ನಾನು ಖಂಡಿತ ಸಹಿಸಲ್ಲ ನಾನು ಹೇಳಿ ಹೇಳಿ ಸಾಕಾಯ್ತು ನೀನಾದ್ರೂ ಹೇಳಪ್ಪಳು ಬುದ್ಧಿನ ಬುದ್ಧಿ ಹೇಳೋ ಟೈಮ್ ಆಯ್ತು ಮೊದ್ಲೇ ಲೇಟ್ ಆಗಿದೆ ಬಿಡ ನಾನೇ ಬಡಿಸ್ಕೊತೀನಿ ಇವತ್ ನಾನೇ ಊಟ ಬಡಿಸ್ತೆ ಕಣ್ಣೀರ್ ಹಾಕಿದ್ದೆ ಶಿಕ್ಷೆ ಏನ್ ಗೊತ್ತಾ ಮಮ್ಮಿ ನಾಳೆ ನಮ್ಮ ಕಾಲೇಜ್ ಡೇಗೆ ನೀನೇ ಅಧ್ಯಕ್ಷಳು
ಕೋರ್ಟ್ ಮೀಟಿಂಗ್ ಅಂತ ಎಲ್ಲಾದರೂ ಮರ್ತ ಹೋಗ್ಬಿಟ್ಟಿಯಾ? ಲೈ ಮರ್ತ ಎಲ್ಲಾದರೂ ಹೋಗೋಕೆ ನನಗೆ 60 ಆಗಿಲ್ಲ ಕೇಳು. ನಾಚಿಕೆ ಆಗೋದಲ್ಲ ನಿಮಗೆ? ಮಾಡೋ ಅನ್ಯಾಯದ ಕೆಲಸಕ್ಕೆ ಸೂಟು ಬೂಟು ಸಪಾಟು ನೋಟ್. ನಿಮ್ಮಂತವ್ರಂದೇ ನಮ್ಮ ಸಮಾಜ ಹಾಳಾಗ್ತದೆ. ಸಾರಿ ಡಿ ಎಸ್ ಪಿ ಅವರೇ, ನಾನು ಈ ಹೋಟ್ಲು ಮುಚ್ಚಿರೋದ್ರಿಂದ 100 ಜನ ಕೆಲಸ ಇಲ್ದಾಗ ಆಗಿದೆ. ಹಲವಾರು ಹೆಂಗಸರು ಹೊಟ್ಟೆಗೆ ಅನ್ನ ಇಲ್ದಾಗ ಆಗಿದೆ. ಈ ಹಣನೇ ತಗೊಂಡೋಗಿ ಅವ್ರು ಕೊಡಿ, ಅನ್ನ ಹಾಕಿ. ಅದನ್ನ ಬಿಟ್ಟು ಹೆಂಗಸರು ಮೈ ಮಾರಿಸಿ ನ್ಯೂಸ್ ಕಪ್ಪಡೋದು ತಪ್ಪಲ್ಲ. ನನ್ನನ್ನು ಕ್ಷಮಿಸಿ ಸರ್, ಇನ್ಮೇಲೆ ನ್ಯಾಯವಾದಾರಲ್ಲೇ ಬದುಕೋ ಪ್ರಯತ್ನ ಪಡ್ತೀನಿ. ನೀವು ಹೇಳಿದಾಗೆ ಈ ಹಣನೆಲ್ಲ ಅವ್ರಿಗೆ ಹಂಚ್ಬಿಡ್ತೀನಿ. That's good. ಮೇಡಮ್, ಇವರು ಹೊಸದಾಗಿ ಬಂದಿರೋ ಡಿಎಸ್ಪಿ ಮಿಸ್ಟರ್ ಪ್ರಭಾಕರ್. ಈಗ ಜಡ್ ಸರೋಜಾರ್ ಅವರು ವೇದಿಕೆ ಮೇಲೆ ಬರಬೇಕು. ಈಗ ನಮ್ಮ ಕಾಲೇಜಿನ ಪರವಾಗಿ ಜಡ್ ಸರೋಜಾ ಅವರಿಗೆ ಮಾಲಾರ್ಪಣೆ. ಈಗ ಕ್ರೀಡೆಗಳಲ್ಲಿ ಗೆದ್ದವರಿಗೆ ಬಹುಮಾನ ವಿತರಣೆ ಜಡ್ ಸರೋಜಾರ್ ಅವರಿಂದ. ಮೈಸ್ ರನ್ನಿಂಗ್ 200 ಮೀಟರ್ ಫಸ್ಟ್ ಪ್ರೈಸ್ ರವಿ. ಇದೊಂದು ಅಪೂರ್ವ ಸಂದರ್ಭ. ಮಿಸ್ಟರ್ ರವಿ ಬೇರೆ ಯಾರು ಅಲ್ಲ, ಜಡ್ ಸರೋಜಾರ್ ಅವರ ಮಗ. ತಾಯಿ ಕೈಯಿಂದಲೇ ಮಗ ಬಹುಮಾನ ಪಡೆಯೋದನ್ನು ನೋಡೋದಕ್ಕೆ ನಮಗೆಲ್ರಿಗೂ ಬಹಳ ಸಂತೋಷ ಆಗ್ತಾ ಇದೆ. ಜಾವೆಲಿನ್ ಥ್ರೋ ಫಸ್ಟ್ ಪ್ರೈಸ್ ರವಿ. ಮೀಟರ್ ಸೆಕೆಂಡ್ ಪ್ರೈಸ್ ನಾಗೇಶ್. ಹಂಡ್ರೆಡ್ ಮೀಟರ್ ರನ್ನಿಂಗ್ ಫಸ್ಟ್ ಪ್ರೈಸ್ ಉಷಾ. ಈಗ ಮನರಂಜನಾ ಕಾರ್ಯಕ್ರಮ ಶಶಿಧರ್ ಅವರಿಂದ. ಮೂಡಿದಾಗ ಓಕೆ, ದಯವಿಟ್ಟು ಕ್ಷಮಿಸಿ. ಮುಖ್ಯ ಕಾರ್ಯನಿಮಿತ್ತ ಜಡ್ ಸರೋಜಾರ್ ಅವರು ಈಗ ಹೋಗ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮಗಳನ್ನ ಲಾಯರ್ ಶಂಕರ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಬನ್ನಿ. ಈಗ ಮನರಂಜನಾ ಕಾರ್ಯಕ್ರಮ. ಮೊದಲನೇದಾಗಿ ಮಿಸ್ಟರ್ ಶಶಿಧರ್. ಫ್ರೆಂಡ್ಸ್,
ನೀವೆಲ್ಲ ಪರ್ಮಿಷನ್ ಕೊಟ್ಟರೆ ಶಶಿ ಬರೆದಿರೋ ಈ ಕವಿತೆನ ನಾನು ಹಾಡ್ತೀನಿ. Thank you.
Mr. Subbarao, hereafter if you take a single drop of liquor, it will take you there. I don't care going there, sir. But I can't live without this, sir. Mr. Subbarao, good character brings good health. My character is very good. I have got many certificates to prove that. You know, I was in the army for 20 years. Yes, I know that. Nodi, Geeta Yudharangadalli Viravesinda Horadirthakkanta Dheera. Nooraru Jana Shatru Sainikaragalanna Kondirthakkantavu. But now, that liquor is killing him. Study his case. Okay, sir. Nodi, Mr. Subbarao. ನೀವು ಮಿಲಿಟರಿ ಅವರು ಅಂದ ತಕ್ಷಣ ನಮಗೆಲ್ಲ ನಿಮ್ಮ ಬಗ್ಗೆ ತುಂಬಾ ಗೌರವ ಉಂಟಾಗಿದೆ. ದಯವಿಟ್ಟು ನೀವು ಕುಡಿಯೋದನ್ನು ಬಿಟ್ಬಿಡಿ ಪ್ಲೀಸ್. ಸರ್, ಜೀವ ಬಿಡುವನ್ನಿ ಬಿಟ್ಬಿಡ್ತೀನಿ, ಆದ್ರೆ ಕುಡಿಯೋದು ಮಾತ್ರ ಬಿಡುವನ್ಬೇಡಿ ಸರ್. ಹಾಗಲ್ಲ ಸರ್, ನನ್ನ ದೃಷ್ಟಿಯಲ್ಲಿ ಪೊಲೀಸ್ ಠಾಣೆ, ಕೋರ್ಟು, ಆಸ್ಪತ್ರೆಗಳಲ್ಲಿ ದೇವರಿರ್ತಾನೆ. ದೇವಸ್ಥಾನದಷ್ಟೇ ಪವಿತ್ರವಾದ ಇಂತಹ ಸ್ಥಳಗಳಲ್ಲಿ ಕೆಟ್ಟ ಕೆಲಸ ಮಾಡಬಾರ್ದು, ಐ ಮೀನ್ ಕುಡಿಬಾರ್ದು. ಇಲ್ಲಿ ದೇವರಿದಾನ, ಕುಡಿಬಾರ್ದ? ದೇವ ಮಂದಿರದಲ್ಲಿ ಮದ್ಯಪಾನ ದೋಷವೆಂದರೆ ಹೇಗೋ ಶಾಣ್ಯ, ಎಲ್ಲಿಲ್ಲವೋ ಹುಚ್ಚ, ನಿನ್ನ ದೇವರಿಲ್ಲದಿರುವ ತಾಳ. ಮುಳುಗಿ ಮದ್ಯಪಾನದಲ್ಲಿ ನೋವ ಮರೆಯುವವನೇ ಜಾಣ, ಮುಳುಗಿ ಮದ್ಯಪಾನದಲ್ಲಿ ನೋವ ಮರೆಯುವವನೇ ಜಾಣ, ಮೂಗ ಮುರಿಯುವವನೇ ಕೋಣ, ಕಾಡು ಕೋಣ. ಏ ಶಶಿ, ಶಶಿ ನೀನು ಸಾರಿ ಹೋಗ್ಯಮ್ಮ ಪ್ಲೀಸ್. ಹೇಳಮ್ಮ ಶಶಿ. ಓಕೆ ಓಕೆ. ನನ್ನ ಹುಡುಗಿಯ ಕಣ್ಣು ವಿಸ್ಕಿಗಿಂತಲೂ ಚಂದ್ವ, ನನ್ನ ಹುಡುಗಿಯ ಕಣ್ಣು ವಿಸ್ಕಿಗಿಂತಲೂ ಚನ್ನು, ನನ್ನ ಹುಡುಗಿಯ ಕೆನ್ನೆ ರಮ್ಮು ಜಿನ್ನು, ತುಂಬಿ ತುಳುಕುವ ತುಟಿಯೋ ಹಾಟು ಬಿಯರು, ತುಂಬಿ ತುಳುಕುವ ತುಟಿಯೋ ಹಾಟು ಬಿಯರೋ ಗೆಳೆಯ, ಅವಳೆದುರು ಮದ್ಯವೂ ಭಾರಿ ಬೋರು, ಅದಕ್ಕಿಲ್ಲ ಸ್ಕೋರ್. ಶುಕ್ರಿಯಾ ಶುಕ್ರಿಯಾ. ನೀನು ವರ್ಣನೆ ಮಾಡಿದಂತ ಹುಡುಗಿ ಸಿಕ್ಕಾಗ ನಾನು ಖಂಡಿತ ಕುಡ್ತಾ ಬಿಟ್ಟು ಬಿಡ್ತೀನಿ ಮೈ ಡಿಯರ್ ಬಾಯ್. ಮಿಸ್ಟರ್ ನಾಗೇಶ್, ನಾಳೆ ಮೆಡಿಕಲ್ ಕ್ಯಾಂಪ್ಗೆಲ್ಲ ಅರೇಂಜ್ ಆಗಿದೆಯಾ? ನನ್ನಂತ ಸೆಕ್ರೆಟರಿ ಇರುವಾಗ ಅರೇಂಜ್ ಆಗದೆ ಇರುತ್ತೇನೆ. ಬೆಳಿಗ್ಗೆಯಿಂದ ಬೇರೆ 20 ಸಾರ್ತಿ ಆಯ್ತಾ? ವಾಂತಿ ಎಷ್ಟು ಸಾರ್ತಿ ಆಯ್ತಮ್ಮ? ಒಂದು 15 ಸಾರ್ತಿ ಅಂತ ಅನ್ಕೊಳ್ಳೋಣ. ದೇದಿ ಯಾವ ಬಣ್ಣ ಇತ್ತು? ಹಿಂಗೆ ನಾಚ್ಕೊಂಡು ಔಷಧಿ ಕೊಡೋಕ್ಕಾಗಲ್ಲಮ್ಮ. ನಿನ್ನ ಮಗಳನ್ನ ಸಾರ್, ಇವ್ರಿಗೆ ಒಂದು ಇದನ್ನು ಒಂದು ಅದನ್ನು ಬೆರೆಸಿ ಕೊಟ್ಬಿಡ್ತೀನಿ ಸಾರ್. ಮೊದಲು ಇತ್ತಮ್ಮ, ಆಮೇಲೆ ಇತ್ತಮ್ಮ, ಇಲ್ಲದೆ ಇದ್ರೆ ಎರಡನ್ನು ಬೆರೆಸಿ ತಗೊಂಡ್ಬಿಡಮ್ಮ, ಸರಿ ಹೋಗುತ್ತೆ. ನಿನ್ನ ಹೆಸರು? ರಂಗವ್ವ. ರಂಗವ್ವ. ತುಂಬಾ ಹೊಟ್ಟೆ ನೋವು ಬುದ್ಧಿ. ಒಂದ್ ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಮಿಸ್ಟರ್ ನಾಗೇಶ್, ಹಳ್ಳಿ ಹೆಂಗಸರ ಮೇಲೆ ಕಣ್ಣು ಹಾಕಿದ್ರೆ ಏನ್ ಮಾಡ್ತಾರ ಗೊತ್ತಾ? ಮರಿ ಕಣ್ಣಿಗೆ ಕಳ್ಳಿ ಹಾಲು ಸುರಿದ್ ಕಳಿಸ್ತಾರೆ. ಬಿ ಕೇರ್ಫುಲ್. ಈ ನಾಗೇಶ ರಾಜಕಾರಣಿ ಸುಧಾಕರ್ ರಾಯರ ಏಕಮಾತ್ರ ಪುತ್ರ ಕಣ್. ಮನಸ್ಸಿಟ್ಟ ಅಂದ್ರೆ ಇಡೀ ಹಳ್ಳಿನೇ ಕೊಂಡ್ಕೊಬಿಡ್ತೀನಿ. ಆಫ್ಟರ್ ಆಲ್ ಒಂದು ಹುಡುಗಿ. ಅಕ್ಕ, ಮರೆಯುವ ಯವನದ ಮತ್ತಿನಲ್ಲಿ ಮೈ ಎಲ್ಲ
ಮರೆತು ಇಂದಿನ ಆಸೆಯ ಅರಿತು ಗೆಲುವ ಕಾಣುವ ಹೃದಯ ಹುಂಬಾಗಿ ಮನಸ್ಸು ಮಾವಾಗಿ ಹೃದಯ ಹುಂಬಾಗಿ ಮನಸ್ಸು ಮಾವಾಗಿ ಒಲವ ಪಡೆಯುವ ಹೊಸ ಜೋಡಿ ಶಶಿ, ಒಂದು ಕವಿತೆ ಹೇಳಮ್ಮ. ಯಾವ್ದ್ರ ಮೇಲೋ? ಹೆಣ್ಣಿನ ಮೇಲೆ. ಹೌದಮ್ಮ ಶಶಿ ಬೇಬಿ, ನಮ್ ನಾಗೇಶ ಕುಡಿದಿರೋದೆಲ್ಲ ಮತ್ತೆಲ್ಲ ಇರಿದು ಹೋಗ್ಬೇಕು. ಆ ತರದೊಂದು ಶಾರಿ ಲಗಾಯಿಸಮ್ಮ. ಹೆಣ್ಣು ಅಂದ್ರೆ ಏನು? ಏನು ರೆಡಿ, ನಿಮ್ ದೃಷ್ಟಿಲಿ ಹೆಣ್ಣು ಅಂದ್ರೆ ಏನಮ್ಮ? ಹೆಣ್ಣು ಚಿಕನ್ ಬಿರಿಯಾನಿ, ಹೆಣ್ಣು ರಸ್ಪುರಿ ಮಾವಿನ ಹಣ್ಣು. ರವಿ ನೀನೇನ್ ಹೇಳ್ತೀಯೋ? ಎಂದೂ ಬಾಡದ ಹೂ ಈ ಹೆಣ್ಣು, ಎಷ್ಟು ತಿಂದರೂ ಸವೆಯದ ಹಣ್ಣು. ಹೂವು ಹಣ್ಣು ಗಂಧದ ಪಾಕ ಈ ಹೆಣ್ಣು, ಜಗದ ಕಣ್ಣು. ಚಾಬಟ್, ಆಫ್ಟರ್ ಆಲ್ ಹೆಣ್ಣು ಹೂ ಅಂತೆ ಹಣ್ಣಂತೆ. ಇಡಿಯಟ್ಸ್, ಹೆಣ್ಣು ನಮ್ಮಂತವರಿಗೋಸ್ಕರ ದೇವರು ಸೃಷ್ಟಿ ಮಾಡಿರೋ ಮನುಷ್ಠಾನ್ನ ಕಂಡ್ರೋ ಗುಲ್ಡ್ಗಳ. ಬ್ಯೂಟಿಫುಲ್ ಸೆಕ್ಸ್. ಏನ್ ಮಾಡ್ತಾ ಇದ್ದೀನಿ?
ಬರ್ಬೇಕು ಬರ್ಬೇಕು ಡಿ ಎಸ್ ಪಿ ಸಾಹೇಬ್ರು. ಏನು ಬಹಳ ದೂರ ಬಂದ್ಬಿಟ್ರಿ? ಏನ್ ತಗೋತೀರಾ, ಹಾಟೋ ಕೋಲ್ಡೋ, ಏನ್ ಬೇಕು? ನಿಮ್ ಮಗ ಬೇಕು. ನನ್ನ ಮಗ ನಾಗೇಶ್ನೆ? ಯಾಕಪ್ಪ, ಏನ್ ಮಾಡ್ದ? ಯಾಕೆ, ನಿಮಗ್ ಗೊತ್ತಿಲ್ವಾ? ಅವನು ಬಿಡಪ್ಪ, ಎಲ್ಲೆಲ್ಲೋ ಏನೇನೋ ಮಾಡ್ತಿರ್ತಾನೆ. ಅವನ ಜೊತೆ ಹೋದ ಹುಡುಗಿನ ರೇಪ್ ಮಾಡಕ್ ಟ್ರೈ ಮಾಡ್ದ ಅಂತ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಅವನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಅಷ್ಟೇನಾ? ಈಗ ತಾನೆ ನಿಮ್ ಇನ್ಸ್ಪೆಕ್ಟರ್ ಬಂದು ಹೋದ್ರಲ್ಲಪ್ಪ, ಆಗ್ಲೇ ಕೊಟ್ ಕಳ್ಸಿದ್ನ ಅವ್ರ ಫೀಸ್ ನಾ. ಶಟ್ಅಪ್. ಖಾದಿ ಬಟ್ಟೆ ಮರೆಯಲ್ಲಿ ಏನ್ ಬೇಕಾದ್ರೂ ಆಟ ಆಡಕ್ಕೆ ನಾನ್ ಬಿಡೋನಲ್ಲ. ಲುಕ್ ಮಿಸ್ಟರ್, ಮರ್ಯಾದೆಯಾಗಿ ನಿಮ್ ಮಗನ ನನ್ ಒಪ್ಸಿ ಇಲ್ಲ. ನೀನ್ ಏನೂ ಮಾಡಕ್ ಆಗೋಲ್ಲ, ನಾನ್ ಯಾರು ಗೊತ್ತಾ? ಖಾದಿ ತೊಟ್ಟು ಖಾದಿ ಬಿಟ್ಟಿರೋ ಒಬ್ಬ ಪುಡಾರಿ. ಮಿಸ್ಟರ್ ಪ್ರಭಾಕರ್, ಅಲ್ಲೋ ಬಿಗಿ ಹಿಡಿದು ಮಾತಾಡಿ. ಮನೋಹರ್, ಮಧ್ಯ ನೀನ್ ಯಾಕೆ ಮಾತಾಡ್ತೀಯ ಮನೋಹರ? ನೋಡಪ್ಪ, ನನ್ನ ಒಂದು ಟ್ರಂಕ್ ಹಾಲು ನಿನ್ನ ಇಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಎತ್ತಂಗಡಿ ಮಾಡಿಸ್ಬಿಡುತ್ತೆ, ಏನಂತೀಯ? ನನ್ನ ಒಂದು ಲೋಕಲ್ ಕಾಲ್ ಒಂದೇ ನಿಮಿಷದಲ್ಲಿ ನಿನ್ನ ಲಾಕಪ್ ಒಳಗೆ ಕಳಿಸುತ್ತೆ, ಇದಕ್ಕೇನಂತೀಯ? ನನ್ನ ಈ ಸುಧಾಕರನ್ನ ಲಾಕಪ್ನಲ್ಲಿ? ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ ಮಗ ಸ್ಟೇಷನ್ ಬರದೆ ಹೋದ್ರೆ ನಿಮ್ ಕೈಗೆ ಕೊಳ ತೋರಿಸ್ಬೇಕಾಗತ್ತೆ. ಮೈಂಡ್ ಇಟ್. ಉಷಾ, ಶಶಿನ್ ಅಂಕಲ್, ನೀವಿಬ್ರು ಇವತ್ತು ಕೋರ್ಟ್ನಲ್ಲಿ ನಮ್ಮ ನಾಗೇಶ್ ವಿರುದ್ಧ ಸಾಕ್ಷಿ ಹೇಳ್ತಿರಂತೆ? ಹೌದು ಡ್ಯಾಡಿ, ಆ ನಾಗೇಶ್ ಆಡೋ ಆಟಕ್ಕೆ ಮಿತಿನೇ ಇಲ್ಲ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ? ನೋಡ್ ಶಶಿ, ಅವನ್ ತಂದೆ ನನಗೆ ತುಂಬಾ ಬೇಕಾದವರು, ಅದು ಅಲ್ಲದೆ ಆ ನಾಗೇಶನ್ ಸ್ವಭಾವನೇ ಒಂಥರ. ಯಾಕೆ ಡ್ಯಾಡಿ, ನಿಮಗ್ ಬೇಕಾದವ್ರು ಅಂತ ಏನ್ ತಪ್ಪು ಮಾಡಿದ್ರು ಸುಮ್ಮನೆ ಬಿಡ್ಬೇಕಾ? ಒಂದ್ ಪಕ್ಷ ನಿಮ್ ಮಗಳ ನನಗೆ ಹೀಗಾಗಿದ್ದಿದ್ರೆ ಸುಮ್ಮನೆ ತಲೆ ಹರಟೆ ಮಾಡ್ಬೇಡ. ನೀವ್ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತಿಲ್ಲ ಶಶಿ? ನೋಡಪ್ಪ, ನಿನ್ನ ನನ್ನ ಮಗನ ಹಾಕಿ ಸಾಕಿದ್ದೀನಿ, ಅಷ್ಟಕ್ಕಾದ್ರೂ ನನ್ನ ಮಾತು ನಡೆಸ್ಕೊಡ್ತೀಯ? ಹೋಗ್ಲಿ ಬಿಡಿ ಅಂಕಲ್, ಅದಕ್ಕೆ ಯಾಕೆ ಅಷ್ಟು ನೋಂದ್ಕೋತೀರಾ? ನೀವು ಹೇಳ್ದಾಗೆ ಆಗ್ಲಿ, ಅವನ ವಿರುದ್ಧ ನಾವು ಸಾಕ್ಷಿನೇ ಹೇಳೋದಿಲ್ಲ, ಸರಿನಾ? ವೆರಿ ಗುಡ್ ಮೈ ಬಾಯ್. ಉಷಂಗೂ ಹಾಗೆ ಹೇಳ್ಬಿಡು. ಆಗ್ಲಿ, ಬರ್ತೀನಿ. ಆವತ್ತು ಏನ್ ನಡೀತು ಅನ್ನೋದನ್ನ ನಿಜ ಹೇಳಿ. ಇದು ನಿಮ್ಮ ಮಾನಾಪಮಾನದ ಪ್ರಶ್ನೆ. ನಾಗೇಶ ಗಂಡು, ನೀವ್ ಹೆಣ್ಣು. ಬಲಾತ್ಕಾರದ ಪ್ರಯತ್ನ ನಡೀತು ಅಂದ್ರೂ ಒಬ್ಬ ಹೆಣ್ಣು ಕಳಂಕಾನೆ. ಆದ್ರಿಂದ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ಅವತ್ತೇನ್ ನಡೀತು ಅಂತ. ನಾಗೇಶ ನಿಮ್ಮನ್ನ ಬಲಾತ್ಕಾರ ಮಾಡಕ್ ಬಂದಿದ್ನ ಇಲ್ಲ ಉಪಚಾರ ಮಾಡಕ್ ಬಂದಿದ್ನ? ಕಮಾನ್ ಹೇಳಿ. ನನ್ಗೇನು ಗೊತ್ತಿಲ್ಲ, ನಾನೇನು ಹೇಳೋ ಸ್ಥಿತಿಲಿಲ್ಲ ಸರ್. ಕೋರ್ಟಿನ ಕಟಕಟೆವರೆಗೂ ಬಂದು ಹೀಗಂದ್ರೆ ಹೇಗಮ್ಮ? ಸಮಾಧಾನ ಮಾಡ್ಕೊಳ್ಳಿ. ನಿಮ್ಗೆ ಮೂರ್ಛೆ ರೋಗ ಬರುತ್ತೆ ಅಂತ ಕೇಳಿದೀನಿ, ನಿಜನ? ಈ ಡಾಕ್ಟರ್ ಸರ್ಟಿಫಿಕೇಟ್ ನಿಮ್ದೇನಾ? ಹೌದು ಸರ್. ಗುಡ್. ಆವತ್ ನಿಮಗ್ ಮೂರ್ಛೆ ರೋಗ ಬಂದಾಗ ನಿಮ್ಮ ಬಟ್ಟೆ ಅಸವ್ಯಸ್ತವಾಗಿರಬಹುದು, ಕಳಚಿರಲೂಬಹುದು. ಆ ಸಮಯಕ್ಕೆ ಅಲ್ಲಿಗೆ ಬಂದ ನಾಗೇಶ ನಿಮ್ಮನ್ನು ಉಪಚಾರ ಮಾಡೋದಕ್ಕೋಸ್ಕರ ನಿಂತಿರಬಹುದು, ನಿಮ್ಮನ್ನು ಹಿಡ್ಕೊಂಡಿರಬಹುದು ಅಥವಾ ಎತ್ಕೊಂಡಿರಲೂಬಹುದು ಅಲ್ವಾ? ಟೆಲ್ ಮೀ ದ ಟ್ರೂತ್. ನೀವ್ ಹೇಳಿದ್ದ ನಿಜ ಸರ್. ಯು ಕೀಪ್ ಕ್ವೈಟ್. ನೀವ್ ಹೇಳಿ ಕಲಾವತಿಯವರೇ, ಆವತ್ ನಿಮಗ್ ಮೂರ್ಛೆ ರೋಗ ಬಂದಿದ್ ನಿಜಾನ? ನಾನೇ ಸಮ್ಮತಿ ಅಂತಾರೆ, ಇಸ್ ಇಟ್ ಟ್ರೂ? ಹೌದು ಸರ್. ಅಂದ್ರೆ ನಾಗೇಶ ನಿಮ್ಮನ್ನ ಬಲಾತ್ಕಾರ ಮಾಡಲಿಲ್ಲ? ಹೇಳಿ. ನನಗೆ ಎಚ್ಚರಿಕೆ ಇರಲಿಲ್ಲ, ಏನ್ ನಡೀತು ನನಗೆ ಗೊತ್ತಿಲ್ಲ. ದಟ್ಸ್ ಆಲ್ ಯುವರ್ ಆನರ್. ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದಿರುವ ಕಾರಣ ಹಾಗೂ ಕಲಾವತಿ ತಾನು ರೋಗಗ್ರಸ್ತೆ, ನಡೆದ ಬಗ್ಗೆ ತನಗೇನು ತಿಳಿಯದೆಂದು ಒಪ್ಪಿಕೊಂಡಿರುವ ಕಾರಣ ಮಿಸ್ಟರ್ ನಾಗೇಶನನ್ನು ನ್ಯಾಯಾಲಯ ನಿರಪರಾಧಿ ಎಂದು ತೀರ್ಮಾನಿಸಿ ಬಿಡುಗಡೆ ಮಾಡಿದೆ. ಏನೇ ಆದರೂ ನೀವು ಬಹಳ ಬುದ್ಧಿವಂತರಪ್ಪ, ಕೊನೆಗೂ ನನ್ನ ಮಗನ ಮಾನ ಉಳಿಸ್ಬಿಟ್ರಲ್ಲ. ಹುಡುಗಿನ ಹುಡುಗಿ ತಂದೆನ ಹೆದರ್ಸಿ ನಿಮಗ್ ಹೇಗ್ ಬೇಕೋ ಹಾಗೆ ಹೇಳ್ತಿ ನ್ಯಾಯನ್ ಕೊಂಡ್ಕೊಂಡ್ರೆ ದಿಸ್ ಇಸ್ ಯುವರ್ ಲಾಸ್ಟ್ ಚಾನ್ಸ್.
ನಿಮ್ ಮಗನಿಗೆ ಸರಿಯಾದ ನಡತೆ ಕಲಿಸಿ ಅವನು ಹೀಗೆ ಏನಾದರೂ ಮುಂದುವರೆದ್ರೆ ಪ್ರಭಾಕರ್ ಅಂತ ಅವರ ಕೈಗೆ ಸಿಕ್ಕಾಕೊಂಡು ನಾಯಿ ಸಾಯಬೇಕಾಗುತ್ತೆ ನಗೇಶ್ ಬಿ ಕೇರ್ಫುಲ್ ಅಂಡ್ ಕರೆಕ್ಟ್ ಯುವರ್ ಸೆಲ್ಫ್ ಅರ್ಚನೆ ಯಾರ ಹೆಸರಲ್ಲಿ ಮಾಡ್ಲಮ್ಮ ನಮ್ಮ ಯಜಮಾನ್ ಹುಡ್ತಪ್ಪ ಅವ್ರ ಹೆಸರಿನಲ್ಲೇ ಮಾಡಿ ಹೆಸರು ಪ್ರಭಾಕರ್ ಗೋತ್ರ ಗೌತಮ ಗೋತ್ರ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರೇ ವೃಶ್ಚಿಕ ರಾಶು ಜಾತಸ್ಯ ಪ್ರಭಾಕರ ಸರ್ವಣಃ ಸಕುಟುಂಬಸ್ಯ ದೀರ್ಘ ಸುಮಂಗಲ್ಯಾಭಾಪ್ತಿರ್ಥಂ ಅಲಮೇಲ್ ವಾಸುದೆ ಪ್ರಸನ್ನ ವೇತ್ರ ಅಷ್ಟೋದನಾಮಾಂ ಕರಿಷೇ ಅಚ್ಯುದಾಜಿ ಮಹಾಭೂಂ ಬನ್ನಿ ಸ್ವಾಮಿ ಬನ್ನಿ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಎಲ್ಲ ಸರಿಯಾಗಿ ಅರ್ಥವಾಯ್ತಾ ಅರ್ಥವಾಯ್ತು ಎಸ್ಪಿ ಸಾಹೇಬ್ರು ಏನು ದೇವಿ ದರ್ಶನಕ್ಕೆ ಬಂದ್ರ ದೇವಿ ದರ್ಶನಕ್ಕೆ ಬರೋರು ನೀವು ರಕ್ಷಣೆಗೆ ಬರೋರು ನಾವು ಗುಡ್ ನಿಮ್ಮ ರಕ್ಷಣೆ ದೇವರಿಗಿಂತ ಹೆಚ್ಚಾಗಿ ಮನುಷ್ಯರಿಗೆ ಅಗತ್ಯ ಅಂತ ಅನ್ಸುತ್ತೆ ಕಾನೂನಿನ ಕಕ್ಷೆಯಲ್ಲಿ ನಾವು ಮನುಷ್ಯರನ್ನ ರಕ್ಷಿಸ್ತೀವಿ ಸಮಯ ಬಿದ್ರೆ ಶಿಕ್ಷಿಸ್ತೀವಿ ಮಿಸ್ಟರ್ ಶಿಕ್ಷಿಸೋದು ಅಂದ್ರೆ ನಿಮ್ಗೆ ಬಹಳ ಪ್ರಿಯ ಅನ್ಸುತ್ತೆ ತಪ್ಪು ಮಾಡಿ ತಲೆ ಎತ್ತಿ ಮಾತಾಡೋ ಧೈರ್ಯನ ಬಹುಶಃ ನಿಮ್ಗೆ ಎಲ್ಲೆಲ್ಲಿ ಚೆನ್ನಾಗಿ ಕಲಿಸಿದೆ ಅಂತ ನನಗನ್ಸುತ್ತೆ ಯಾರನ್ನ ಬೇಕಾದ್ರೂ ಅನ್ಯಾಯವಾಗಿ ತಪ್ಪಿತಸ್ಥರನ್ನಾಗಿ ಮಾಡೋ ಕಾಠಿಣ್ಯ ಬಹುಶಃ ನಿಮ್ ಪೊಲೀಸ್ ಟ್ರೈನಿಂಗ್ ನಿಮಗ್ ಕೊಟ್ಟಿದೆ ಅಂತ ನನಗನ್ಸುತ್ತೆ ಅನ್ಯಾಯ ಆದವರಿಗೆ ಕೋರ್ಟ್ ಇದೆ ನಿಮ್ಮಂತ ಸುಳ್ಳು ಲಾಯರ್ಗಳಿದ್ದಾರೆ ಆಫ್ ಕೋರ್ಸ್ ಆದ್ರೆ ಒಬ್ಬರ ಬಾಳಿಗಾದ ಅನ್ಯಾಯ ಸರಿಪಡಿಸೋದಕ್ಕೆ ಕೋರ್ಟ್ಗಾಗ್ಲಿ ನಿಮ್ಮಂತ ಪೊಲೀಸ್ನವ್ರಿಗಾಗ್ಲಿ ಸಾಧ್ಯವೇ ಇಲ್ಲ ಬಾಳಿಗೆ ಯಾರ ಬಾಳಿಗೆ ಒಬ್ಬ ಮುಗ್ಧ ಹೆಣ್ಣಿನ ಬಾಳಿಗೆ ಬಾಳ ರೀತಿ ಬಾಳ್ದೆ ಬೆಲೆ ಕಳ್ಕೊಂಡಿರ್ಬೇಕು ಅವಳು ವಜ್ರದ ಬೆಲೆನೆ ಗೊತ್ತಿಲ್ಲದೆ ಇರೋಂಥ ಗಂಡಿನ ಕೈಲಿ ಅವಳು ಸಿಕ್ಕಿರಬಾರ್ದು ಯಾಕೆ ಗಾಜನ್ನ ವಜ್ರ ಅಂತ ತಿಳಿಯೋನು ಹುಂಬ ವಜ್ರನೇ ಗಾಜು ಅಂತ ತಿಳಿಯೋನು ಹುಂಬ ಅಲ್ಲ ಹೃದಯಹೀನ ಹೃದಯಹೀನ ವಂಚಕರಿಗಿಂತ ವಾಸಿ ವಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ವಲ್ಲದ ಹೆಂಡತಿಗೆ ಹೂವೇ ಮುಳ್ಳು ನಾನ್ ಯಾವತ್ತು ನಿಮ್ ಬಾಳಿಗೆ ಮುಳ್ಳಾಗಿಲ್ಲ ರೀ ಸಂಶಯ ಸ್ವಾಭಿಮಾನದ ಮುಳ್ಳು ಬೆಳೆದ ಹೃದಯದಲ್ಲಿ ಪ್ರೀತಿ ವಾತ್ಸಲ್ಯದ ಹೂ ಬಿಡೋದಕ್ಕೆ ಸಾಧ್ಯನಾ ಸಾಧ್ಯ ಮುಳ್ಳಿನ ಗಿಡದಲ್ಲೇ ಅಲ್ವೇ ಗುಲಾಬಿ ಹೂ ಅರಳೋದು ರಕ್ಷಣೆಯ ಮುಳ್ಳು ಸಂಶಯದ ಮುಳ್ಳಾಗಿದ್ದು ನನ್ನ ದುರದೃಷ್ಟ ಬರ್ತೀನಪ್ಪ ರೆಡ್ಡಿ ಸ್ವಲ್ಪ ಕೆಲಸ ಇದೆ ಉಷಾ ಜೊತೆಲಿ ಕಂಬೈನ್ ಸ್ಟಡಿ ಮಾಡಕ್ತಾನೆ ಹೋಗ್ತಿರೋದು ಹಾಗೆ ಅನ್ಕೋ ಏನ್ ಹಾಗೆ ಅನ್ಕೋ ಬರೀ ಅವ್ರ ಜೊತೆಲಿ ಕಂಬೈನ್ ಸ್ಟಡಿನೇ ಆಯ್ತಲ್ಲ ಲವ್ ಮಾಡಕ್ ಯಾವಾಗ್ಲೋ ರೆಡಿ ಆಗೋದು ನಾನೇನೋ ಯಾವ್ ರೆಡಿ ಅವಳು ರೆಡಿ ಆಗಿಲ್ವೇ ನನ್ ಮಗನೇ ಯು ಆರ್ ರೆಡಿ ಶೀ ಇಸ್ ನಾಟ್ ರೆಡಿ ಇಫ್ ಶೀ ಇಸ್ ರೆಡಿ ಯು ಆರ್ ನಾಟ್ ರೆಡಿ ದೆನ್ ಬೋತ್ ಆರ್ ರೆಡಿ ದೇರ್ ಈಸ್ ಸಂಬಡಿ ಲೇ ನೋಡ ಪ್ರೇಮ ಅನ್ನೋ ವಿಷಯದಲ್ಲಿ ಡಿಲೇ ಈಸ್ ಆಲ್ವೇಸ್ ಡೇಂಜರಸ್ ಮಗನೇ ನನ್ ಏನ್ ಮಾಡು ಅಂತೀಯೋ ರೆಡ್ಡಿ ಒಂದು ಪ್ರೇಮ ಕವಿತೆ ಬರ್ ತೋರಿಸ್ತೆ ಓದ್ಬಿಟ್ಟು ಚೆನ್ನಾಗಿದೆ ತರಂಗ ಕಳ್ಸು ಅಂದ್ಲು ಅವಳು ಅದನ್ನ ಕವನ ಅನ್ಕೊಂಬಿಟ್ಲು ಅಂತ ಕಾಣತ್ತೆ ಸ್ಟ್ರೈಟ್ ಆಗಿ ಹೇಳ್ಬಿಡು ಐ ಲವ್ ಯು ಅಂತ ಅವಳು ಸಿಟ್ ಮಾಡ್ಕೊಂಡು ನನ್ ಜೊತೆ ಮಾತಾಡೋದ್ ಬಿಟ್ಬಿಟ್ರೆ ಮೊದ್ಲೇ ಅಪ್ಸೆಟ್ ನಾನು ಹುಡಿಬಿಡುವ ಬೈ ರೆಡಿ ಡೋಂಟ್ ಲುಕ್ ಬ್ಯಾಕ್ ಮೈ ಡಿಯರ್ ಶಶಿ ಬೇಬಿ ನಿನ್ ಲುಕ್ ಎಲ್ಲ ಫ್ರೆಂಡ್ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಹಾ ಉಷಾ ನೀನಾ ಏನೋ ಓದ್ತಾ ಇದೀಯಾ ಸರ್ಜರಿ ಬಗ್ಗೆ ಓದ್ತಾ ಇದ್ದೆ ಸರ್ಜರಿ ಅಂದ್ರೆ ಹಾರ್ಟ್ ಸರ್ಜರಿನಾ ಕರೆಕ್ಟ್ ಅದನ್ನೇ ಓದ್ತಿದ್ದೆ
ಡಿಸೆಕ್ಷನ್ ಬಹಳ ಕಷ್ಟವಾಗಿರುತ್ತಲ್ಲ ಹೃದಯನೇ ಹಾಗೆ ತುಂಬಾ ಡೆಲಿಕೇಟ್ ಆಗಿರುತ್ತೆ ಎಷ್ಟೇ ಡೆಲಿಕೇಟ್ ಆಗಿದ್ರು ಅದರಲ್ಲಿ ಎಷ್ಟೊಂದು ವಿಚಾರಗಳು ಇರುತ್ತೆ ಗೊತ್ತಾ ಆಫ್ ಕೋರ್ಸ್ ಆದರೆ ಅಮೂಲ್ಯವಾದ ಪ್ರೇಮವನ್ನ ಜೋಪಾನವಾಗಿ ಮುಚ್ಚಿಟ್ಕೊಳ್ಳೋಕೆ ಬಚ್ಚಿಟ್ಕೊಳ್ಳೋಕೆ ಅಂತಲೇ ದೇವರು ಈ ಮೃದುವಾದ ಹೃದಯ ಸೃಷ್ಟಿ ಮಾಡಿದಾನೆ ಅಂತ ನನಗೆ ಅನ್ಸುತ್ತೆ ಉಷಾ ಕವಿಗಳಿಗೆ ಹೇಗೆ ಬೇಕಾದರೂ ಅನ್ಸಬಹುದು ಆದರೆ ಹೃದಯನ ಯಾವ ಕಡೆಯಿಂದ ಓಪನ್ ಮಾಡಿದ್ರೆ ಸರ್ಜರಿ ಸರಿಯಾಗಿ ಆಗುತ್ತೆ ಅನ್ನೋದನ್ನ ನಾನು ಓದ್ತಾ ಇದ್ದೀನಿ ಹಾರ್ಟ್ ಸರ್ಜರಿ ಬಗ್ಗೆ ನಿನ್ನ ಒಪಿನಿಯನ್ ಏನು ಅಯ್ಯೋ ನಿನ್ನ ಮುಂದೆ ನನ್ನ ಹಾರ್ಟ್ ಓಪನ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ವೇ ಏನಿಲ್ಲ ಏನಿಲ್ಲ ಇಲ್ಲಿ ಇದು ರೆಡ್ಡಿ ನನ್ನ ಹೃದಯನ ಯಾವ ಕಡೆಯಿಂದ ಓಪನ್ ಮಾಡ್ಲಿ ಯಾಕೆ ನೀನೇನ್ ಹಾರ್ಟ್ ಪೇಷಂಟ್ ಯಾಕೆ ಇವತ್ತು ಒಂಥರ ಆಗ್ತಿದ್ಯಲ್ಲ ಏನಿಲ್ಲ ಅದು ಆರ್ ಯು ಆಲ್ ರೈಟ್ ನಡಿ ಡಾಕ್ಟರ್ ಹತ್ರ ಹೋಗೋಣ ಎಂಥ ಡಾಕ್ಟ್ರಿಂದಲೂ ಗುಣವಾಗದಿರೋ ಕಾಯಿಲೆಗಳು ಇರುತ್ತೆ ಉಷಾ ಹೃದಯ ರೋಗಿಗೆ ಇನ್ನೊಂದು ಹೃದಯ ಸಹಾನುಭೂತಿ ಬೇಕು ಇನ್ನೊಂದು ಹೃದಯದಲ್ಲಿ ನೆಲೆ ಬೇಕು ಸಾಕಪ್ಪ ನಿನ್ನ ಕಾವ್ಯ ಭಾಷಣ ಹೇಳಿ ಹೋಗೋಣ ಹಾಯ್ ಉಷಾ ಏನು ಪಾರ್ಕಿಗೆ ಹೋಗಿದ್ರು ಏನ್ ಮಾಡ್ತಿದ್ರು ನಾವು ಇನ್ನೂ ಆ ದಾರಿನೇ ಸಿಕ್ಕಿಲ್ಲ ಕಣ ಸದ್ಯಕ್ಕೆ ಕಂಬೈನ್ ಸ್ಟಡಿ ಮಾಡ್ತಿದ್ವಿ ಏನೇ ಉಷ ಬರೀ ಕಂಬೈನ್ ಸ್ಟಡಿ ಮಾಡೋದ್ರಲ್ಲಿ ಮಜಾ ಇರೋಲ್ವೇ ಕಮ್ ಬೆಡ್ ಸ್ಟಡಿ ಮಾಡೋಣ ಬರ್ತೀಯ ಏ ನಾಗೇಶ ಏನು ಇದು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ಅವನ ಹತ್ರ ಎಂತ ಮಾತು ನಡಿ ಹೋಗೋಣ ಥರ್ಡ್ ಕ್ಲಾಸ್ ನೀನು ಬಾರಿ ಹೈ ಕ್ಲಾಸ್ ಏನು ನನ್ನ ವಿರುದ್ಧಾನೆ ಕೋರ್ಟ್ಲ ಸಾಕ್ಷಿ ಹೇಳ್ತೀಯ ಎಷ್ಟು ಪೊಗರೇನೆ ನಾಗೇಶ ನಾಗೇಶ ಕೋಪ ಮಾಡ್ಕೋಬೇಡ ಸಂಜೆ ಹೊತ್ತು ದಾರಿ ಬಿಡಮ್ಮ ಇವಳಿಗೆ ಇವತ್ತು ಸುಖದ ದಾರಿ ತೋರಿಸಿ ನಾನು ನಾಗೇಶ ಏ ಪ್ಲೀಸ್ ಬಿಟ್ಬಿಡಮ್ಮ ಬಿಡೋ ಪ್ಲೀಸ್ ಇಲ್ಲಿ ಕೇಳೋ ನನ್ನ ಮಾತು ಕೇಳೋ ಬೇಡ ಬಿಟ್ಬಿಡೋ ಏ ಪ್ಲೀಸ್ ನಾಗೇಶ ನಾಗೇಶ ನನ್ನ ಮಾತು ಕೇಳೋ ಇಲ್ಲಿ ಕೇಳೋ ನನ್ನ ಮಾತು ಕೇಳೋ ಪ್ಲೀಸ್ ಬೇಡ ನಾಗೇಶ ಬೇಡ ಕಣೋ ಏ ರವಿ ಹೋಗ್ಲಿ ಬಿಡ ಗೂಬೆ ನನ್ ಮಗನೆ ಅವ್ನ್ ತದಕ್ತಾ ಇದ್ರೆ ತದಕಿಸ್ಕೊಳ್ತಾನೆ ಇದ್ಯಲ್ಲ ನಮ್ ರವಿ ತರ ಒಂದ್ ನಾಲ್ಕು ಬಾರ್ಸಕ್ಕಾಗಲ್ಲ ನಿನ್ಗೆ ರೆಡ್ಡಿ ಕವಿತೆ ಬರೆಯನ್ನು ನಾಲ್ಕೇನು ಹತ್ತು ಬರೆದು ಬಿಸಾಕ್ತೀನಿ ಕುಸ್ತಿ ಮಾಡು ಅಂದ್ರೆ ಸುಸ್ತಿ ಫೈಡು ರವಿ ಏನ್ ಮಮ್ಮಿ ಈ ಉಂಗ್ರ ನೆಕ್ ಬೀರುನಲ್ಲಿ ಇಟ್ಟಿದ್ಯಾ ಅದ ಕೈ ಗಾಯ ಆಗಿತ್ತಲ್ಲ ಅದಕ್ಕೆ ತೆಗೆದಿದ್ದೆ ಸರಿ ಹಾಕು ಬೇಡ ಮಮ್ಮಿ ಡಿಸೆಕ್ಷನ್ ಮಾಡೋರು ತುಂಬಾ ತಾಪತ್ರೆ ಆಗುತ್ತೆ ರವಿ ಯಾಕೆ ಮಮ್ಮಿ ಅವ್ರ ಹಾಕೊಳ್ಳಿಂತ ಮಾಡಿಸಿದ ಉಂಗ್ರ ನೀನಾದ್ರೂ ಹಾಕೊಳ್ಳೋ ನನ್ನ ಆತ್ಮಕ್ ತೃಪ್ತಿ ಸಿಗುತ್ತೆ ಪ್ಲೀಸ್ ನೋಡು ಇನ್ಮೇಲೆ ಉಂಗ್ರ ಯಾವಾಗ್ಲೂ ನಿನ್ ಕೈನಲ್ಲಿ ಇರ್ಬೇಕು ಓಕೆ ಉಷಾ ನೀನ್ ಈ ಗೌರಿಯವ್ರ ಜೊತೆ ಸುತ್ತೋದು ನನಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ನಂಗೆ ಇಷ್ಟ ಬಂದವ್ರ ಜೊತೆ ಓಡಾಡಕ್ಕೆ ನಿಂದೇನು ಅಬ್ಜೆಕ್ಷನ್ ಹೌದು ಶಶಿ ಏನು ಇದೆಲ್ಲ ಸಿಲ್ಲಿ ನೋ ಐ ಕಾಂಟ್ ಆಲ್ ರೈಟ್ ಉಷಾ ನನ್ನ ನಿನ್ನ ಮದುವೆ ಹಿರಿಯರು ಎಂದೋ ನಿಶ್ಚಯಿಸಿದ್ದಾರೆ ಗೊತ್ತಿಲ್ಲ ನಿನಗೆ ಇಸ್ ಇಟ್ ನೀನ್ ನನಗೆ ಹೇಳಲ್ವಲ್ಲ ಉಷಾ ಹೇಳಕ್ ಅದೇನು ಅಷ್ಟು ಇಂಪಾರ್ಟೆಂಟ್ ಆಗಿರ್ಲಿಲ್ಲ ಅದು ಅಲ್ಲದೆ ಮದುವೆ ವಿಷಯದಲ್ಲಿ ನನ್ನ ಇಷ್ಟನೇ ಕೊನೆ ತೀರ್ಮಾನ ಈ ವಿಷಯದಲ್ಲಿ ತೀರ್ಮಾನ ತಗೊಳಕ್ ನಿನಗೆ ಏನು ನಿಮ್ಮ ಅಪ್ಪನಿಗೂ ಹಕ್ಕಿಲ್ಲ ನೀವುಗಳು ಬದುಕ್ತಿರೋದು ನಮ್ಮ ಅಪ್ಪನ ಹಂಗಲ್ಲಿ ಪ್ರೇಮಕ್ಕೆ ಯಾರ ಹಂಗೂ ಇಲ್ಲ ಶಶಿ ಪ್ಲೀಸ್ ಉಷಾ
ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ. ನನಗೆ ನಿನ್ನ ಪ್ರೀತಿ ಬೇಕು. ನೋಡ್ ಶಶಿ, ಈ ವಿಷಯದಲ್ಲಿ ನೀನು ಸಟ್ ಅಪ್. ಅವಳು ಹುಟ್ಟಿರೋದೇ ನನಗೋಸ್ಕರ. ಅವಳನ್ನು ಪ್ರೀತಿಸೋ ಹಕ್ಕು ನನಗೆ ಮಾತ್ರನೇ ಇರೋದು. ಇಶಾ, ಪ್ಲೀಸ್ ಡೋಂಟ್ ಡಿಸಪಾಯಿಂಟ್ ಮೀ. ಸಾರಿ ಶಶಿ, ನೀನು ತಿಳಿದವನು. ಕವಿ ಬೇರೆ. ಪ್ರೇಮದ ಮೇಲೆ ಹಕ್ಕು ಚಲಾಯಿಸೋ ಅಧಿಕಾರ ಯಾರಿಗೂ ಎಂದಿಗೂ ಇಲ್ಲ. ನಿಜವಾದ ಪ್ರೀತಿನ ಒಬ್ಬರಿಂದ ಇನ್ನೊಬ್ಬರಿಗೆ ಬದಲಾಯಿಸೋಕೆ ನಾನೇ ಏನು? ನಮ್ಮನ್ನು ಸೃಷ್ಟಿಸಿದ ಆ ಬ್ರಹ್ಮನಿಗೂ ಸಾಧ್ಯ ಇಲ್ಲ. ನಾನು ರವಿನ ಮನಸಾರೆ ಪ್ರೀತಿಸ್ತಿದ್ದೀನಿ. ಏಯ್ ಕಪೀಶ, ಅಲ್ಲ ಅಲ್ಲ ಕವೀಶ, ಯಾಕಮ್ಮ ಬೆಪ್ಪಂತರ ಗಪ್ಚುಪ್ಪ ನಿಂತ್ಬಿಟ್ಟೆ? ಹೇಳಮ್ಮ ನಿನ್ನ ಉತ್ತರ. ನಾ ಕವಿತಲೆ ಕೇಳಿದ್ರೆ ಗಂಡು ನಿನ್ ಲವ್ ಮಾಡ್ಬೇಕು, ಹಾಗಿರ್ಬೇಕು ಮಗನ. ಗುಟ್ಟನರಿಯದೆ ಗುಟ್ಟನರಿಯದೆ ಬಂಗಾರದ ಅರಮನೆ ಕಟ್ಟಿ ನಿನ್ನ ವಶಪಡಿಸಿಟ್ಟೆ. ಜೊನ್ನದ ಅಭಿಷೇಕವ ಮಾಡಿ ನಲ್ಲೇ ಹೂಗಳನಿಟ್ಟೆ. ನಿನ್ನ ಪ್ರೀತಿಯ ನೀನ ದಾರಿಗೋ ಕೊಟ್ಟೆ, ನಿನ್ನ ಪ್ರೀತಿಯ ನೀನ ದಾರಿಗೋ ಕೊಟ್ಟೆ. ಪ್ರೀತಿಸದೆ ಪೂಜಿಸುತ್ತ ನಾನು ಕೆಟ್ಟೆ, ನಾನು ಕೆಟ್ಟೆ, ನಿಟ್ಟುಸಿರು ಬಿಟ್ಟೆ. ಉಷಾ, ಯಾವುದ್ರಲ್ಲಿ ಕಡಿಮೆ ಇದ್ದೀನಿ ನನ್ನ ಕಡೆ ಕಾಣಿಸ್ತಿದ್ಯಾ? ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ವಾ 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 ಮೈ ಡಿಯರ್ ಶಶಿ ಬೇಬಿ, ಈ ಧೈರ್ಯ ಮೊದಲೇ ಯಾಕಪ್ಪ ಇರ್ಲಿಲ್ಲ? ಏಯ್ ಏನು, ನನಗೆ ಧೈರ್ಯ ಇಲ್ಲ ಅಂತಿದ್ಯಾ? ಒಚ್ಚಲೆ, ಹಿಂಗ್ ಧೈರ್ಯ ಇದ್ದಿದ್ರೆ ನೀನ್ ಬರ ಶಾಯರಿನ ರವಿ ಹಾಡ್ಬೇಕಾಗಿತ್ತ? ಅಷ್ಟಾಕಪ್ಪ, ಅಂಥ ಧೈರ್ಯ ಇದ್ದಿದ್ರೆ ನಿನ್ನ ಉಷಾನ ನಾಗೇಶ್ ನಿಂದ ರವಿ ಕಾಪಾಡ್ಬೇಕಾಗಿತ್ತ? ಅಷ್ಟೇ ಯಾಕೋ ಉಷಾ ನಿನ್ ಲವ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟ ದಿನ ತಗೋಬೇಕಾಗಿತ್ತ? ರೈಲ್ ಹೋಗ್ಬೇಕು ಟಿಕೆಟ್ ತಗೊಂಡಾಗೆ. ನೋಡು, ಮಾತ್ ಮಾತಿಗೂ ಧೈರ್ಯ ಇಲ್ಲ ಧೈರ್ಯ ಇಲ್ಲ ಅಂತ ಹಂಗಿಸ್ಬೇಡ. ಬೇಕಾದ್ರೆ ರಾತ್ರಿ ಎಲ್ಲ ಸ್ಮಶಾನದಲ್ಲಿ ಮಲಗಿದ್ ಬರ್ತೀನಿ. ಚಾಲೆಂಜ್ ಬಿಡು ಮಾರಾಯ. ನೋ, ಚಾಲೆಂಜ್ ಇಸ್ ಚಾಲೆಂಜ್. ಅಲ್ವಾ, ಸ್ಮಶಾನದವರೆಗೂ ಯಾಕಪ್ಪ ಹೋಗ್ಬೇಕು? ಇಲ್ಲೇ ರಾತ್ರಿ ಹೊತ್ತಿನಲ್ಲಿ ಹೆಣಗಳಿಡೋ ರೂಮ್ಗೆ ಹೋಗ್ಬಿಟ್ಟು ಬರ್ತೀಯಾ? ಅಷ್ಟೇ ತಾನೆ, ಇವತ್ತೇ ಹೋಗಿ ಬರ್ತೀನಿ. ನೀನ್ ಸುಮ್ ಸುಮ್ನೆ ಹೋಗಿ ಬಂದೆ ಅಂತ ಸುಳ್ಳು ಹೇಳಿದ್ರೆ? ಕರೆಕ್ಟ್, ದಟ್ಸ್ ಆಲ್ಸೋ ಎ ಪಾಯಿಂಟ್ ಅಮ್ಮ. ನೋಡಪ್ಪ, ನಾವು ಗುರ್ತಿಗೇನಾದ್ರೂ ಉಂಗ್ರ, ರೈಟ್, ರವಿ ಕೈಲಿರೋ ಉಂಗ್ರಾನ ಯಾವ್ದಾದ್ರೂ ಒಂದ್ ಹೆಣದ ಕೈಗೆ ಹಾಕಿರ್ತೀವಿ. ರಾತ್ರಿ ಸರಿಯಾಗಿ 12 ಗಂಟೆ ಹೊತ್ತು ಹೋಗಿ ಅದನ್ನ ತಗೊಂಡು ಬರ್ತೀಯಾ? ಓಕೆ, ಡನ್. ಬೆಟ್ಸ್ ಏನು? ನೀನೇ ಹೇಳು. ಇದರಲ್ಲಿ ನಾನ್ ಗೆದ್ರೆ ಉಷಾ ನನ್ನವಳು. ಇದೇನು ರವಿ, ಉಷಾನೇ ಬೆಟ್ಸ್ ಕಟ್ಟು ಅಂತಿದ್ದಾನಲ್ಲ ಈ ಕವಿ. ಇರ್ಲಿ ಬಿಡ, ಸೋತ ಅಂದ್ರೆ ತಾನಾಗೆ ಹುಷಾಳು ಹುಚ್ಚಿಬಿಡುತ್ತೆ. ಓಕೆ, ಚಾಲೆಂಜ್ ಇಸ್ ಅಕ್ಸೆಪ್ಟೆಡ್. ಇದೇನಿದು, ನಿಮ್ ನಿಮ್ ಕಿತ್ತಾಡದಲ್ಲಿ ನನ್ನನ್ನ ಯಾಕೆ ಕರೀತಿದ್ದೀರಾ? ಡೋಂಟ್ ವರಿ ಉಷಾ, ಈ ಕವಿರಾಜ ಖಂಡಿತ ಉಂಗ್ರ ತರೋದಿಲ್ಲ. ತಂದ್ಬಿಟ್ರೆ ತರೋಕೆ, ಅಲ್ಲಿಂದ ಬರೋಕೆ ಈ ಹೇಡಿಗೆ ಸಾಧ್ಯವೇ ಇಲ್ಲ. ಉಷಾ, ನೀನಿರೋದೇ ನಂಗೋಸ್ಕರ. ನಾನು ಈ ಚಾಲೆಂಜ್ ನಲ್ಲಿ ಗೆದ್ದೇ ಗೆಲ್ತೀನಿ. ರಾಜು, ಯಾರು ಹೋಗಿದ್ದು? ಮಿಲ್ಟ್ರಿ ಸುಬ್ರಾವ್. ಕುಡಿತಾ ನಿನ್ ಜೀವನಾನೇ ಕುಡಿತಲ್ಲ ಸುಬ್ರಾವ್. ಒಂದ್ ಐಡಿಯಾ. ಏನು? ಇದೇ ಶವಕ್ಕೆ ನನ್ನ ವಜ್ರದಂಗ ತೋರಿಸ್ಬಿಡೋಣ. ಹಾಗಂತ ಅವ್ನು ಹೇಳ್ಬಿಡ. ಇದ್ ನಿನಗೆ ಹೇಳ್ತಾ ಇರೋದು, ಖಂಡಿತ ನಾನು ಉಂಗ್ರ ತಂದೆ ತರ್ತೀನಿ. ಉಷಾನ್ ಈಗ ನಿಮ್ಲೇ ಮರ್ತು ಬಿಡು ಅಂತ ಅವನಿಗೆ ಹೇಳ್ಬಿಡು. ಇದು ನಿನಗೆ. ಅವನೇನಾದ್ರೂ ಉಂಗ್ರ ತಂದ್ಬಿಟ್ರೆ ಏನ್ ಕತಿ ರವಿ? ಮಧ್ಯರಾತ್ರಿಲಿ ಇವನ್ ಶವಾಗಾರಕ್ ಹೋಗ್ತಾನ, ಹೋದ್ರು ಶವದ ಕೈ ಮುಟ್ತಾನ, ಮುಟ್ಟಿದ್ರು ಬೆರಳಿಂದ ಉಂಗ್ರ ತೆಗಿತಾನ? ಇಂಪಾಸಿಬಲ್. ಎವ್ರಿಥಿಂಗ್ ಇಸ್ ಪಾಸಿಬಲ್. ಶಂಕರಣ, ಶಂಕರಣ, ಒಂದೇ ತಡಕಾಲೆ ಕೇಸ. ಏನ್ ರಾಜು, ಆಕ್ಸಿಡೆಂಟ್, ಮರ್ಡರ್, ಇಲ್ಲ ಸೂಸೈಡ್? ರಿಯಲ್ ಡೆತ್. ಅಯ್ಯೋ ಪಾಪ. ಪರವಾಗಿಲ್ಲ ಗಣಯ್ಯ, ಈಗೀಗ ಹುಟ್ಟು ಮಾತ್ರ ಜಾಸ್ತಿ ನಿಂತಿದ್ದೆ, ನೆಗದು ಬಿಳವು ಜಾಸ್ತಿ ಆಗಿದ್ದಾವೆ. ಅಚ್ಚರಿ, ಇದಕ್ಕೆ ವಾರಿಸ್ತಾರೆ ಯಾರು ಇಲ್ವೋ? ಯಾರು ಇಲ್ಲ, ಬೇವರ್ಸಿ ಬಾಡಿ ಇನ್ನು ತಳ್ಳು ಅಂತೂ. ಇವತ್ತು ಕುಡಿಯೋದಕ್ಕೆ ನೋ ಕಾಸು. ಅನ್ನು ನಿನ್ಗೆ ಯಾವಾಗಲೂ ಕುಡಿಯೋದ ಚಿಂತೆ ನೋಡೋಣ. ಇವ ಏನ್ ನೋಡು, ಕುಡ್ದು ಕುಡ್ದ ನಿಗರ್ಕಂಡ
ಮುಚ್ಚರೆ ಬಾಯನ ಹುಡುಗ ಇದ್ದನು ಏನು ಮಳೆ ಹೊಸ್ಕೊಂಡು ಇಲ್ಲೇ ಇರ್ತಾನ ನಾನು ಬಂದು ನಿನ್ನ ಬುದ್ಧಿ ಹೇಳಕ್ಕೋದೆ ನೋಡು ನನಗೆ ಬುದ್ಧಿ ಇಲ್ಲ ನಿನಗೆ ಬುದ್ಧಿ ಇಲ್ಲ ಅಂತ ಅರ್ಥ ಆಯ್ತಲ್ಲ ಇನ್ಮ ನನ್ ಬುದ್ಧಿ ಹೇಳ್ಕೊಬೇಡ ಎತ್ತಾ ಮೇಕಿಗ ಎತ್ತಕಾಗತ್ತಾನೋ ಉರುಡ್ಸು ಏ ಮಗಳ ಮನಸ್ಸೇ ಮುಂದಿನ ಜನ್ಮ ಸೇರಿ ಬಂತೆ ಸರಿ ಮನಸ್ಸು ಎದ್ದು ನೀನೇನ ಪುಣ್ಯಾತ್ಮ ಆರಾಮ ಮಲಗ್ಬಿಟ್ಟೆ ನಿನ್ ಕಾಯೋ ನಾನು ರಾತ್ರಿ ಎಲ್ಲ ತೀರ್ಥ ಹೇಳ್ದೆ ಹೇಗಪ್ಪ ಮಲಿಕೊಳ್ಳಿ ಚಿಲ್ಲರೆ ಪಲ್ಲ ಏನ ಇಟ್ಟಿದ್ಯೋ ಐರಾದಿ ಕುರ್ಕಗಳೇ ನೀನು ಘಮ ಘಮ ಅಂತಿಲ್ಲೋ ಸಾಯವರು ಏರ್ಸ್ಕೊಂಡೇ ಸತ್ತಿದ್ಯಲ್ಲ ದೇವ್ರು ನಿನಗೆ 100 ವರ್ಷ ಆಯಿಸ್ಕೊಳ್ಳಿ ಅಲ್ಲಿ ನೋಡು ಬಿಸ್ಮನ್ ನೋಡೇ ಬೆಳೆದ್ಕೊಂಡು ನಿಂತಿದ್ದಾರೆ ದೆಪ್ಪ ನನ್ ಮಗ ಇನ್ ರಾತ್ರಿ 12 ಗಂಟೆಗೆ ಇವನ್ ಹೆಣಗಳಿಡೋ ರೂಮ್ ಹೋದಾಗೆ ಸೊ ವಿಕ್ಟರಿ ಇಸ್ ಯುವರ್ಸ್
ಸರ್ ಇವನ್ ಫ್ರೆಂಡ್ಸ್ ನಲ್ಲ ಎನ್ಕ್ವೈರಿ ಮಾಡಬೇಕು ಅವರನ್ನೆಲ್ಲ ಸ್ಟೇಷನ್ ಕಳಿಸ್ಕೊಡ್ತೀರಾ ಓಕೆ ಸರ್ ಥ್ಯಾಂಕ್ ಯು ನಿನ್ನ ಹೆಸರೇನು ಶಂಕರ ಬುದ್ಧಿ ಬುದ್ಧಿ ಅಯ್ಯಪ್ಪ ಅದು ಯಾವ ಮಾಡಿದ ಒಳಗೆ ಬಂದ ಗೊತ್ತಾಗಿಲ್ಲ ಬುದ್ಧಿ ಸುಳ್ಳು ಹೇಳ್ತಾ ಇದೀಯಾ ನಮ್ಮವ್ವ ಚೌಡವನಾಗೂ ಇಲ್ಲ ಬುದ್ಧಿ ನಾನು ತಿಳಿತೀನಿ ದೇವ್ವ ಏನಾದ್ರು ಕತ್ ಬಿಡ್ದಾಗಿರ್ಬೋದು ಕಾವಲ್ ಕಾಯ್ದೆ ನಿದ್ದೆ ಮಾಡ್ತಿದ್ಯಾ ಸ್ಟೇಷನ್ಗೆ ಬಾ ಏನಪ್ಪ ಇತ್ತು ಬುದ್ಧಿ ಅಲ್ಲಿಗೆ ಬಾ ಗೊತ್ತಾಗತ್ತೆ ಕಾನ್ಸ್ಟೇಬಲ್ ಬ್ರಿಂಗ್ ಇಟ್ ಎಸ್ ನೀವ್ ಯಾರು ಊರು ಬಿಟ್ಟೆಲ್ಲೂ ಹೋಗ್ಕೊಡ್ದು ಹೇಳ್ ಕಳಿಸ್ದಾಗ ಬರ್ಬೇಕಾಗುತ್ತೆ ಯು ಅಂಡರ್ಸ್ಟ್ಯಾಂಡ್ ತಿಳಿದಂಗ ಆಯ್ತು ತಿಳಿತಾನೆ ಶಂಕರ ಹುಡುಗರು ಹುಡುಗಾಡ್ತಲ್ಲಿ ನನ್ನ ಕಣ್ಣು ನಿದ್ದಿದಂಗ ಆಯ್ತು ಬುದ್ಧಿ ಒಂದ್ ಬಾಟ್ಲು ಸಾರ ಕುಡಿದ್ರು ನನ್ನ ಮಗ ನಿಶಾನೆ ಆಯ್ತಲ್ಲ ಅಂತದೆ ನಾನ್ ಬರ್ಬೋದ ಬುದ್ಧಿ ನಮಸ್ಕಾರ ದುರ್ಸ ಇನ್ಸ್ಪೆಕ್ಟರ್ ಇವ್ರಿಗೆ ಸ್ಟೇಟ್ಮೆಂಟ್ಸ್ ಎಲ್ಲ ತಗೊಂಡ್ರ ಎಸ್ ಸರ್ ನಿಮ್ ಹುಡುಗಾಟದಿಂದ ಒಬ್ಬನ ಜೀವನೇ ಬಲಿ ತಗೊಂಡ್ರಿ ಏನಮ್ಮ ನಿನಗೋಸ್ಕರ ನಾ ಈ ಸ್ಪರ್ಧೆ ರವಿ ನೀನು ಕಾಲೇಜ್ಗೆ ಹೋಗೋದು ಓದಕ್ಕ ಅಥವಾ ಲವ್ ಮಾಡಕ್ಕ ಓದೋರು ಲವ್ ಮಾಡಬಾರ್ದು ಅಂತ ಯಾವ ಕಾನೂನಲ್ಲಿ ಇಲ್ವೇ ಐ ಸಿ ಓದ್ಬೇಕಾದ ಸಮಯದಲ್ಲಿ ಓದ್ದೆ ಲವ್ ಅಂತ ಹಾರಾಡೋನು ಫೂಲ್ ಅದ್ ನನ್ನ ಪರ್ಸನಲ್ ನಿಮ್ ತನಿಖೆ ವ್ಯಾಪ್ತಿಗೆ ಬರಲ್ಲ ತನಿಖೆ ವ್ಯಾಪ್ತಿಗೆ ಬರೋದ್ರಿಂದಾನೆ ಕೇಳ್ತಿರೋದು ನೀವೇನ್ ತನಿಖೆ ಮಾಡ್ತಿದ್ದೀರೋ ಬುದ್ಧಿ ಹೇಳ್ತಾ ಇದ್ದೀರೋ ಬುದ್ಧಿನೂ ಹೇಳ್ತಾ ಇದ್ದೀನಿ ನನಗ್ ಬುದ್ಧಿ ಹೇಳಕ್ಕೆ ನೀವ್ ಯಾರು ಡ್ಯಾಮೇಜ್ ನಿನ್ ತಾಯಿನ ಕೇಳು ನಮ್ ತಾಯಿ ವಿಷಯ ತನಿಖೆ ವ್ಯಾಪ್ತಿಗೆ ಬರುತ್ತೇನು ತಾಯಿಗೆ ತಕ್ಕ ಮಗ ಮಾಡೋದ್ ಅನಾಚಾರ ಮನೆ ಮುಂದೆ ಬೃಂದಾವನ ಕಾಮಾಲೆ ಕಣ್ಣವ್ರಿಗೆ ಲೋಕವೆಲ್ಲ ಹಳದಿಯಾಗೆ ಕಾಣುತ್ತಂತೆ ಹೆಂಗಸರ್ ಕೈಲಿ ಬೆಳೆದ ಮಕ್ಕಳೇ ಹೀಗೆ ಲಂಗಿಲ್ಲ ಲಗಾಮಿಲ್ಲ ನಮ್ ಫ್ಯಾಮಿಲಿ ವಿಷಯದಲ್ಲಿ ಮಾತಾಡೋಷ್ಟು ಸ್ವಾತಂತ್ರ್ಯ ವಹಿಸೋದು ಕಾನೂನಿಗೆ ಸಂಬಂಧಿಸಿದ್ದಾಗಲ್ಲ ಪ್ರಾಯಶಃ ಅದು ಕರುಳಿಗೆ ಸಂಬಂಧಿಸಬಹುದು ಕರುಳಿಗೂ ಕಾನೂನಿಗೂ ಸಂಬಂಧ ತರೋ ಅಧಿಕಾರಿ ನಾನಲ್ಲ ಕಾನೂನು ಕರ್ತವ್ಯವೇ ನನ್ನ ಹೆಂಡತಿ ಮಕ್ಕಳು ಅಂತ ತಿಳಿದರು ಜಡ್ಜ್ ಮಗ ಏನು ಬೇಕಾದ್ರೂ ಮಾಡಿ ಜಯಿಸ್ತೀನಿ ಅಂತ ನೀನು ತಿಳಿದಿದ್ರೆ ಅದು ನಿನ್ ತಪ್ಪು ಕಲ್ಪನೆ ಸಾರಿ ಸರ್ ನಾನು ಒಳ್ಳೆ ತಾಯಿ ಹುಟ್ಟಿದ ಮಗ ಯಾವತ್ತೂ ತಪ್ಪು ದಾರಿ ತುಳಿಯಲ್ಲ ಇವತ್ತು ತುಳಿದಿಲ್ಲ ನನ್ನ ತಾಯಿ ಬಗ್ಗೆ ನನ್ನ ತುಂಬಾ ಗೌರವ ಇದೆ ಆಕೆಯನ್ನು ಗೌರವಿಸ್ತ ಯಾರನ್ನು ನಾನು ಕೇರ್ ಮಾಡೋದಿಲ್ಲ ಮಾತ್ ಕಡಿಮೆ ಆಡೋದನ್ನ ಕಲಿ ಯು ಆಲ್ ಕ್ಯಾನ್ ಗೋ ನೌ ನಾನು ಕರ್ತವ್ಯನೇ ಹೆಂಡತಿ ಮಕ್ಕಳಂತೆ ಮಮ್ಮಿ ನಿನ್ನ ಗಂಡನಿಗೆ ಅವರು ಒಳ್ಳೆ ಆಫೀಸರ್ ಕಣೋ ಏನೇ ಹೀಗೆ ಹೇಳ್ತೀಯ ನಿನ್ ಮೇಲಿನ ರೊಚ್ಚಿಗೆ ನಮ್ಮ ರವಿನ ಅರೆಸ್ಟ್ ಮಾಡಿದ್ರೆ ಗತಿ ಏನೇ ಅಮ್ಮ ನ್ಯಾಯ ಯಾವಾಗ್ಲೂ ನಿರಪರಾಧಿಗಳ ಪರ ರವಿ ನಿಜ ಹೇಳು ನೀನೇನಾದ್ರೂ ತಪ್ಪು ಮಾಡಿದ್ಯೇನೋ ಇಲ್ಲ ಮಮ್ಮಿ ನಾ ನಿಮ್ ಮಗ ನಿಮ್ ಮಗ ಮಮ್ಮಿ ಮತ್ ಭಯ ಯಾಕೆ ಕೇಸ್ ಹಾಕ್ಲಿ ಬಿಡು ಕೋರ್ಟ್ ಇದೆಯಲ್ಲ ಸರೋಜಾ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಅಪ್ಪುವಾದ ರವಿ ಮೇಲೆ ಬಂದ್ರೆ ನ್ಯಾಯ ನೀತಿ ಧರ್ಮನೆಲ್ಲ ಮೂಲಲ್ಲಿಟ್ಟು ನಿನ್ ಮಗನ್ ಉಳಿಸ್ಕೊಪ್ಪ ನೀನೇನು ಯೋಚಿಸ್ಬೇಡಮ್ಮ ನ್ಯಾಯ ನೀತಿ ಧರ್ಮನ ಮುಂದಿಟ್ಕೊಂಡೆ ನಿನ್ ಮೊಮ್ಮಗನ್ ಉಳಿಸ್ತೀನಿ ಮೆಡಿಕಲ್ ಕಾಲೇಜ್ ಮರ್ಡರ್ ಬಗ್ಗೆ ಏನ್ ಕ್ರಮ ತಗೊಂಡ್ರಿ ಸಿಕ್ಯೂರ್ ಎವಿಡೆನ್ಸ್ ಪ್ರಕಾರ ರವಿನೇ ಅಪರಾಧಿ ಅಂತ ಕಾಣುತ್ತೆ ಮಿಸ್ಟರ್ ಪ್ರಭಾಕರ್ ರವಿ ನಿಮ್ ಮಗ ತಾನೆ ಆ ಸಂಬಂಧಕ್ಕೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ ಸರ್ ಗುಡ್ ಐ ನೋ ಯುವರ್ ಸಿನ್ಸಿಯಾರಿಟಿ ಥ್ಯಾಂಕ್ ಯು ಸರ್ ಗೋ ಅಹೆಡ್ ಗೋ ಬ್ಯಾಕ್ ಗೋ ಬ್ಯಾಕ್ ಹೋರಿ ಗೋ ಬ್ಯಾಕ್ ಹೋರಿ ಗೋ ಬ್ಯಾಕ್ ಹೋರಿ ಡೌನ್ ಡೌನ್ 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 ಹೋರಿ ಬೋಲೆ 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 ರವಿ ಇಸ್ ಇನ್ನೋಸೆಂಟ್ ಶೋರ್ ಸಿಕ್ಯೂರ್ ಎವಿಡೆನ್ಸ್ ಪ್ರಕಾರ ರವಿನ ಅರೆಸ್ಟ್ ಮಾಡಬೇಕಾಗಿದೆ ಅಪರಾಧಿನೋ ನಿರಪರಾಧಿನೋ ಅಂತ ತೀರ್ಮಾನ ಮಾಡೋದು ಕೋರ್ಟ್ ಒಳ್ಳೆ ಮಾತಿನಿಂದ ದಾರಿ ಬಿಡಿ ಬಿಡದಿದ್ರೆ ಒಬ್ಬ ಕೊಲೆಗಾರನಿಗೆ ರಕ್ಷಣೆ ಕೊಟ್ಟ ಅಪರಾಧಕ್ಕೆ ನಿಮ್ಮೆಲ್ಲರನ್ನೂ ಅರೆಸ್ಟ್ ಮಾಡಬೇಕಾಗುತ್ತೆ ನಾವು ಸ್ಟೂಡೆಂಟ್ಸ್ ಮನ್ಸ್ ಮಾಡಿದ್ರೆ ನಿಮ್ ಡಿಪಾರ್ಟ್ಮೆಂಟ್ ಉಳಿಯೋದಿಲ್ಲ ಅಳಿ ಉಳಿವಿನ ಪ್ರಶ್ನೆ ಈ ಬಟ್ಟೆ ತೊಟ್ಟಾಗ್ಲೇ ಬಿಟ್ಟಾಯ್ತು
ಸಾವು ಹೆದರೋನಲ್ಲ ನಾನು. ನೋಡಿ, ಈ ನಿಮ್ ಕೂಗಾಟ ಗೂಂಡಾಗರಿಗೆಲ್ಲ ಬಗ್ಗೋನೂ ಅಲ್ಲ, ಹಿಂದಿರುಗೋನೂ ಅಲ್ಲ. ಮರ್ಯಾದೆಯಾಗಿ ನಿಮ್ ಸ್ನೇಹಿತನ ನಾನು ಒಪ್ಸಿ, ಇಲ್ದಿದ್ರೆ ನಮ್ ಕೆಲ್ಸನ ನಾವು ಮಾಡ್ಬೇಕಾಗತ್ತೆ. ಮೈಂಡ್ ಇಟ್. ಹಲೋ, ಯುವರ್ ಅಂಡರ್ ಆರ್ ನಾನೀಗ ಜಡ್ಜ್ ಆಗಿ ಬಂದಿಲ್ಲ. ನೀವು ರವಿನ ಕಸ್ಟಡಿಗೆ ತಗೊಂಡ್ ಕೂಡ್ಲೇ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ. ಅಂದ್ರೆ ನನ್ನ ಅಧಿಕಾರ ರವಿ ಕೇಸ್ನಲ್ಲಿ ಇನ್ಫ್ಲೂಯೆನ್ಸ್ ಆಗಬಾರ್ದು ಅಂತ. ಕಾನೂನ ಎಷ್ಟು ಸ್ಟ್ರಿಕ್ಟ್ ಆಗಿ ಪಾಲಿಸೋ ನಿನಗೆ, ಅಂತ ಕೊಲೆಗಾರ ಮಗನ ಹುಟ್ಟಬಾರ್ದಾಗಿತ್ತು. ರವಿ ನಿಮ್ ಮಗ, ಅವನು ಕೊಲೆ ಮಾಡಿದಾನೆ ಅಂದ್ರೆ ನೀವು ನಂಬ್ತೀರಾ? ಮಗನಿಗೆ ತಕ್ಕ ತಾಯಿ, ಅಷ್ಟೊಂದು ಬಲವಾದ ಸಾಕ್ಷಿ ಸಿಕ್ಕಿದ ಮೇಲೂ ಅವನ್ನ ಕೊಲೆಗಾರ ಅಲ್ಲ ಅಂತೀಯ? ಅದನ್ನ ತೀರ್ಮಾನ ಮಾಡೋದು ಕೋರ್ಟ್. ಕೋರ್ಟ್ ದಾರಿ ಮರೆತು ಇಲ್ಲಿಗೆ ಬಂದ ಕಾರಣ ಇದು ಡಿಎಸ್ಪಿ ಪ್ರಭಾಕರ್ ಮನೆ. ಏನೋ ಗೊತ್ತಿದೆ, ನಿಮಗೆ ನನ್ನ ಮೇಲೆ ದ್ವೇಷ ಇರಬಹುದು, ಕೋಪ ಇರಬಹುದು. ಆದ್ರೆ ರವಿ ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾನೆ, ಅವನ ಮೇಲೆ ಕರುಣೆ ಇರಲಿ. ಕರುಣೆಗೂ ನಮ್ಮ ಇಲಾಖೆಗೂ ತುಂಬಾ ದೂರ. ಎಲ್ಲದ ಸಂಬಂಧಗಳನ್ನ ಹೇಳ್ಕೊಂಡ್ಬಂದು ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ, ಹೊರಟೋಗು. ಹಳೇದನ್ನ ನೀವಿನ್ನು ಮರ್ತಿಲ್ವೇ? ಹಳೇದನ್ನೆಲ್ಲ ಮರೆತು ಹಾಯಾಗಿದ್ದೀನಿ. ಮತ್ತೆ ಸಂಬಂಧ ಬೆಸೆಯ ಬಂಡತನದ ಅವಶ್ಯಕತೆ ನನಗಿಲ್ಲ. ನನಗಿದೆ. ನನ್ನನ್ನ ನಿಮ್ ಹೆಂಡತಿ, ನಿಮ್ ಮಗನ ತಾಯಿ ಅಂತ ಗೌರವಿಸಕ್ಕೆ ನಿಮಗಿಷ್ಟ ಇಲ್ದಿದ್ರೆ ಬೇಡ. ಒಬ್ಬ ಅಸಹಾಯಕ ಹೆಣ್ಣು ಅಂತಲ್ಲ, ಆದ್ರೂ ಇಂಥ ಸಮಯದಲ್ಲಿ ನೀವಲ್ದೆ ನನಗೆ ಬೇರೆ ಯಾರಿದ್ದಾರೆ? ನನ್ನಿಂದ ಏನಾಗ್ಬೇಕಾಗಿತ್ತು? ನಿಮ್ ಮಗ ಕೊಲೆ ಮಾಡುವಂತ ಕಟಕ ಅಲ್ಲ ರೀ, ಇದ ಹಿಂದೆ ಯಾರದ್ದಾದ್ರೂ ಕೈವಾಡ ಇರ್ಬೋದು. ಇನ್ನೊಂದ್ಸಲ ಚಾರ್ಜ್ ಶೀಟ್ ನ ನೋಡಿ. ಯು ಮೀನ್ ನಾನ್ ಅರೆಸ್ಟ್ ಮಾಡಿದ ತಪ್ಪು? ಚಾರ್ಜ್ ಶೀಟ್ ನ ನಿನ್ ಮಗನಗೋಸ್ಕರ ಸ್ಪೆಷಲ್ ಆಗಿ ಬದಲಾಯಿಸಿ ಬರಿ ಅಂತ ತಾನೇ ನೀನ್ ಹೇಳ್ತಿರೋದು? ನನಗ್ ಗೊತ್ತು ನೀನ್ ಅದಕ್ಕೆ ಬಂದಿರೋದು. ರವಿ ನಮ್ ಮಗ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟು ಕಠೋರವಾಗಿ ವರ್ತಿಸ್ತಿದ್ದೀರಲ್ಲ, ಇದು ಸರಿನಾ? ಕಾನೂನು ತಿಳಿದವಳಾಗಿ ಸ್ಟೇಷನ್ಗೆ ಬರದೆ ಮನೆಗೆ ಬಂದು ತಂದೆ ಮಗ ಸಂಬಂಧ ಹೇಳ್ಕೊಂಡು ಗೋಗರಿಯೋದ್ ಸರಿನಾ? ಗೋಗರಿತ ಇಲ್ಲ ರೀ, ನನ್ನ ಕರಳಿನ ಬಳ್ಳಿ ಅನ್ಯಾಯವಾಗಿ ಅಪರಾಧಕ್ಕೆ ಸಿಕ್ಕಿದೆಯಲ್ಲ ಅಂತ. ಹೇಗಾದ್ರೂ ಮಾಡಿ ನಿನ್ ಮಗನ ನಾನು ಉಳಿಸ್ಕೊಡ್ಬೇಕು ಅಷ್ಟೇ ತಾನೆ? ಕಾನೂನು ವಿರುದ್ಧವಾಗಿ ಉಳಿಸಿ ಅಂತ ಕೇಳ್ತಾ ಇಲ್ಲ ರೀ, ನಿಜವಾದ ಅಪರಾಧಿನ ಕಂಡುಹಿಡಿದಿ ಹಿಂದೆ. ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಕರ್ತವ್ಯ ದ್ರೋಹ ನಾನೆಂದೂ ಮಾಡಿಲ್ಲ, ಮಾಡೋದೂ ಇಲ್ಲ. ಅದನ್ನ ಖಾಕಿ ಬಟ್ಟೆ ನನಗ್ ಚೆನ್ನಾಗಿ ಕಲ್ಸಿದೆ. ನಿಮ್ ತಾಯಿ ನಿಮ್ಮನ್ನ ಹೆರೋವಾಗ ಖಾಕಿ ಬಟ್ಟೆ ಜೊತೆಲೇ ಹೆದ್ರು ಅಂತ ಕಾಣಿಸುತ್ತೆ. ಆದ್ರೆ ನಿಮ್ ಮೈನಲ್ಲಿ ಹರಿತಿರೋ ರಕ್ತ ಕೂಡ ಖಾಕಿ ಆಗ್ಬಾರ್ದಾಗಿತ್ತು. ನನ್ನ ಮಗ ನಿಜವಾಗ್ಲೂ ನಿರಪರಾಧಿಯಾಗಿದ್ರೆ ನೀವೇ ಏನು? ಯಾವ ದೇವರು ಅವನು ಶಿಕ್ಷಿಸೋಕ್ ಸಾಧ್ಯ ಇಲ್ಲ. ಬರ್ತೀನಿ. ಅಮೋರೆ ಸಿದ್ದಯ್ಯ, ಕರಿಬೇಡ ಅವಳನ್ನ.
ಅವಳು ತುಂಬಾ ಸ್ವಾಭಿಮಾನ ಇದೆ. ಇಬ್ರಾಗೊಬ್ರು ಸೋಲ್ದಿದ್ರೆ ಸಂಸಾರ ಆಗಕ್ಕಿಲ್ಲ, ಬುದ್ಧಿ ಆಗಕ್ಕಿಲ್ಲ. ಸನ್ಯಾಸಿ ಸಂಸಾರ ಆಗೋಯ್ತು ಕಣ್ಣನಂತು. ಹೆಂಡತಿ ಇತ್ತು, ವಿದರ್ನಾಗೆ 20 ವರ್ಷ ಕಳೆದ್ಬಿಟ್ಟೆ. ಇನ್ನೆಷ್ಟು ದಿನ? ಶಂಕರ್, ನಾನ್ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯನ ತೀರ್ಮಾನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹೇಳಿ ಸರೋಜಾ, ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ನನ್ನ ಮಗ ರವಿ ವಿಷಯ ನಿಮಗ್ ಗೊತ್ತಾಗಿರ್ಬೇಕಲ್ಲ? ಹಾ, ಗೊತ್ತಾಯ್ತು. ಹುಡುಗಾಟದಿಂದ ಕೊಲೆ ಅಪರಾಧ ಸುಳಿಗೆ ಸಿಕ್ಕೊಂಡಿದ್ದಾನಂತೆ. ನನ್ನ ಮಗ ನಿಜವಾಗ್ಲೂ ನಿರಪರಾಧಿ, ಆದ್ರೆ ಅದನ್ನ ಹೇಗ್ ನಿರೂಪಿಸೋದು? ನೋಡಿ ಸರೋಜಾ, ಅದಕ್ಕೊಂದ್ ಸುಲಭ ದಾರಿ ಇದೆ. ಪ್ರಭಾಕರ್ ಮನಸ್ ಮಾಡಿದ್ರೆ ಅದ್ ಸಾಧ್ಯ. ರವಿನವರು ನಿರಪರಾಧಿಯನ್ನಾಗಿ ಮಾಡೋದಿಲ್ಲಿ, ಅವನ್ನ ತಮ್ಮ ಸ್ವಂತ ಮಗ ಅಂತ ಒಪ್ಕೊಳ್ಳೋಷ್ಟು ಉದಾರಿಗಳಲ್ಲ. ಅದು ಅಲ್ಲದೆ ಕಾನೂನು ವಿರುದ್ಧವಾಗಿ ಯಾವುದೇ ಸಾಕ್ಷಿಗಳನ್ನ ತಿತ್ಸೋದು ನನ್ನ ಮನಸ್ಸಿಗೆ ಒಪ್ಪದ ವಿಷಯ. ಹಾಗಾದ್ರೆ ನನ್ನ ಏನ್ ಮಾಡುವಂತೀರ? ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡಿ. ಹಾಗಲ್ಲ ಸರೋಜಾ, ಹೇಗಿದ್ರು ರಿಸೈನ್ ಮಾಡಿದ್ದೀರಾ, ನೀವೇ ಯಾಕೆ ಈ ಕೇಸ್ ನಡೆಸಬಾರ್ದು? ಎಲ್ಲ ಗೊತ್ತಿದ್ದು ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ, ಕೇಸ್ ಹಾಕಿರೋರು ಪ್ರಭಾಕರ್ ತಾನೆ? ಒಮ್ಮೆ ನಾನು ಅವ್ರ ವಿರುದ್ಧ ಕೋರ್ಟ್ನಲ್ಲಿ ನಿಂತು ವಾದ ಮಾಡಿದ್ದಕ್ಕೆ ಇದುವರೆಗೂ ಒಂಟಿ ಬಾಳ್ಬೇಕಾಯ್ತು. ಈಗ ಈ ಕೇಸ್ನಲ್ಲಿ ನಾನವ್ರ ವಿರುದ್ಧ. ನಾನು ಅದಕ್ಕೋಸ್ಕರನೇ ಯೋಚನೆ ಮಾಡ್ತಾ ಇದ್ದೀನಿ. ಆವತ್ತು ನೀವು ನನ್ನ ಕೇಸ್ ಗೆದ್ದಿದ್ದಕ್ಕೆ ನಿಮ್ ಗಂಡನಿಗೆ ಅಸಹ್ಯವಾದ ಸಂಶಯ ಹೊಡ್ತು. ಅಂಥದ್ರಲ್ಲಿ ಈಗ ನಾನ್ ನಿಮ್ ಮಗನ ಕೇಸ್ ತಗೊಂಡ್ರೆ ಪ್ರಭಾಕರ್ ಮನಸ್ ಮೇಲಾಗೋ ಪರಿಣಾಮ ತುಂಬಾ ಕೆಟ್ಟಾಗಿರುತ್ತೆ ಸರೋಜಾ. ನೀವು ಈ ಕೇಸ್ನ ನಡೆಸಿ ಗೆಲ್ಲದೆ ಹೋದ್ರೆ ಪರಿಣಾಮ ಇನ್ನೂ ಕೆಟ್ಟಾಗಿರುತ್ತೆ. ಶಂಕರ್, ಇದು ಬ್ಲಾಂಕ್ ಚೆಕ್, ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ. ದಯವಿಟ್ಟು ಈ ಕೇಸ್ನ ಒಪ್ಕೊಂಡು ನನ್ನ ಮಗನ ಉಳಿಸ್ಕೊಡಿ ಪ್ಲೀಸ್. ಸರೋಜಾ, ಇಷ್ಟೇನಾ ಇಷ್ಟೇನಾ ನೀವು ನನ್ನ ಅರ್ಥ ಮಾಡ್ಕೊಂಡಿದ್ದು? ನಾನು ದುಡ್ಡಿನ ಮೇಲೆ ಆಸೆಯಿಂದ ಅದನ್ನ ಸಂಪಾದನೆ ಮಾಡಲಿಲ್ಲ, ಅದರ ಮೇಲೆ ಸೇರ್ ತೀರಿಸ್ಕೊಳ್ಳೋದಕ್ಕೋಸ್ಕರ, ಅದರ ಮೇಲೆ ದ್ವೇಷದಿಂದ ಹಣನ ಸಂಪಾದನೆ ಮಾಡಿ ಮಾಡಿ ನನ್ನ ಖಜಾನೆಯಲ್ಲಿ ಬಂದ್ಸಿಟ್ಟೆ ಅಷ್ಟೇ. ಆ ದಿವಸಗಳಲ್ಲಿ ನನಗೆ ಹಣದ ಮರ್ಯಾದೆ ಇದ್ದಿದ್ರೆ ನನ್ ಬಾಳು ಬಂಗಾರವಾಗಿರ್ತಿತ್ತು ಸರೋಜಾ. ಅಂದ್ರೆ ಅವತ್ತಿನ ನಿಮ್ಮ ಕ್ರೋಧನ ಇವತ್ತಿ ರೂಪದಲ್ಲಿ ತಿರ್ಸ್ಕೊತಾ ಇದ್ದೀರಾ? ನನ್ನ ಮಗ ಗಲ್ಲಿಗೇರಿ ನಾನು ಕೊರಗ್ತಾ ಸಾಯೋದ್ ನಿಮ್ಗೆ ಇಷ್ಟ ಅಲ್ಲೋಜಾ? ನೋ, ನೀವ್ ಯಾವಾಗ್ಲೂ ಸಂತೋಷವಾಗಿರೋದನ್ನ ನೋಡ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ನಾನು ಈ ಕೇಸ್ ನಡೆಸ್ತೀನಿ, ಗೆಲ್ತೀನಿ, ನಿಮ್ ಮಗನ್ನ ನಿಮ್ ಮಡ್ಲಿಗೆ ಹಾಕ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಶಂಕರ್. ಯುವರ್ ಆನರ್, ದೊರೆತ ಸಾಕ್ಷ್ಯಾಧಾರ, ನಡೆಸಿದ ವಿಚಾರಣೆಗಳನ್ನು ಪರಿಶೀಲಿಸಲಾಗಿ ರವಿಯೇ ಕೊಲೆಗಾರನೆಂಬುದು ಸ್ಪಷ್ಟವಾಗಿದೆ. ಶವಾಗಾರದ ವಾಚ್ಮನ್ ಶಂಕರಣನಿಗೆ ಹಣ ಕೊಟ್ಟಿದ್ದು, ಶವದ ಬೆರಳಿಗೆ ಉಂಗುರ ತೊಡಿಸಿದ್ದು ಶಂಕರಣನ ಹೇಳಿಕೆಯಿಂದ ಸ್ಪಷ್ಟವಾಗಿದೆ. ಶವದ ಮೇಲಿದ್ದ ರಕ್ತದ ಗುರುತನ್ನು ಪರೀಕ್ಷೆ ಮಾಡಲಾಗಿ ಆ ರಕ್ತ ರವಿಯ ರಕ್ತ ಒಂದೇ ಗ್ರೂಪ್ ಎಂದು ದೃಢಪಟ್ಟಿದೆ. ಶಶಿಯು ಶವದ ಬೆರಳಿನಿಂದ ಉಂಗುರ ತೆಗೆದದ್ದು, ಉಂಗುರ ಆತನ ಮುಷ್ಟಿಯಲ್ಲೇ ಇದ್ದದ್ದು ಈ ಕೇಸ್ ಮಹಜರಿನಿಂದ ತಿಳಿದು ಬಂದಿದೆ. ಶಶಿ ಈ ಸ್ಪರ್ಧೆಯಲ್ಲಿ ಗೆದ್ದಿದ್ದಾನೆ ಎಂಬುದು ನಿಜ. ಬೆಟ್ಸ್ ಪ್ರಕಾರ ಉಷಾ ಶಶಿಗೆ ಸೇರಬೇಕಾದವಳು. ಇದನ್ನು ಸಹಿಸಿದ ರವಿ ಅಲ್ಲೇ ಹೊಂಚು ಹಾಕಿ ಅವನನ್ನ ಮುಗಿಸಿದಾನೆ. ಇದು ಪ್ರೀ ಪ್ಲಾನ್ಡ್ ಮರ್ಡರ್. ಆದ್ದರಿಂದ ಅಪರಾಧಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಅಂತ ನಾನು ಬೇಡ್ಕೋತೀನಿ. ಡಿಫೆನ್ಸ್ ಕೌನ್ಸಿಲ್ ಮೇ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ರವಿಗೂ ಶಶಿಗೂ ಮಧ್ಯೆ ನಡೆದಿದ್ದು ಹುಡುಗಾಟದ ಬೆಟ್ಸ್. ಹಾಗೊಂದು ವೇಳೆ ರವಿಗೆ ಶಶಿನ ಕೊಲ್ಲೇಬೇಕು ಅಂತಿದ್ದಿದ್ರೆ ಇಷ್ಟೊಂದು ಬಹಿರಂಗವಾಗಿ
ಶವಾಗಾರ ಉಪಯೋಗಿಸಿಕೊಂಡು ಬೆಡ್ಸ್ ಕಟ್ಟಬೇಕಾಗಿರಲಿಲ್ಲ. ಯುವರ್ ಆನರ್, ನನ್ನ ಮಿತ್ರರಾದ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಬ್ಲಡ್ ಬಗ್ಗೆ ಅನುಮಾನ ಬರ್ತಿದೆ. ಈ ಓ ಬ್ಲಡ್ ಗ್ರೂಪ್ನವರು ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಹಾಗೇಂತ ಅವ್ರನ್ನೆಲ್ಲ ಅನುಮಾನಿಸಿ ಕಟಕಟೆ ಹಚ್ಚೋದು ಸರಿನಾ? ಐ ಅಬ್ಜೆಕ್ಟ್ ಯುವರ್ ಆನರ್. ಈ ಕೇಸ್ಗೆ ಸಂಬಂಧಪಟ್ಟವರು ಮಾತ್ರ ಪರೀಕ್ಷೆಗೆ ಅನ್ವಯಿಸ್ತಾರೆ ಹೊರತು ಪ್ರಪಂಚದಲ್ಲಿರೋ ಓ ಗ್ರೂಪ್ನವರೆಲ್ಲ ಅಲ್ಲ. ಅಬ್ಜೆಕ್ಷನ್ ಸಸ್ಟೈನ್. ಯುವರ್ ಆನರ್, ಡಿಎಸ್ಪಿ ಪ್ರಭಾಕರ್ ಅವರು ತಾವಾಗಿಯೇ ಆಸಕ್ತಿ ವಹಿಸಿ ರವಿಗೆ ಕೊಲೆ ಪಟ್ಟ ಕಟ್ಟಿರೋದು ಬಹುಶಃ ಅವ್ರಿಗಿರೋ ಹಳೆ ಹಗೆಯಿಂದ ಅಂತ ನನಗನ್ಸುತ್ತೆ. ಯುವರ್ ಆನರ್, ಪೊಲೀಸ್ ಅಧಿಕಾರಿ ಪ್ರಭಾಕರ್ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ರವಿಯನ್ನ ಬಂಧಿಸಿದ್ದಾರೆ. ಅವರನ್ನ ನಿಂದಿಸೋದು ಸರಿಯಲ್ಲ. ಹಳೆ ವಿಷಯಗಳಲ್ಲಿ ಬೇಡ. ಹಳೆಯದಿಲ್ಲದೆ ಹೊತ್ತಿಲ್ಲ, ತಂದೆ ಇಲ್ಲದೆ ಮಗ ಬರೋದಿಲ್ಲ. ಯುವರ್ ಆನರ್, ಪೊಲೀಸ್ ಅಧಿಕಾರಿ ಪ್ರಭಾಕರ್ ಮುಂಗೋಪಿ ಹಾಗೂ ಸಂಶಯ ಬುದ್ಧಿಯವರು. ಈ ಸ್ವಭಾವದಿಂದಾಗೇನೆ ದೇವತೆ ಅಂತ ತಮ್ಮ ಹೆಂಡತಿನೂ ದೂರ ಮಾಡಿಕೊಂಡು. ಯುವರ್ ಆನರ್, ವೈಯಕ್ತಿಕ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪಿಸೋದು ತಪ್ಪು ಅಂತ ಡಿಫೆನ್ಸ್ ಲಾಯರ್ಗೆ ತಾವು ಎಚ್ಚರಿಸಬೇಕು. ಮಿಸ್ಟರ್ ಶಂಕರ್, ನೀವು ಕೊಲೆಗೆ ಸಂಬಂಧಪಟ್ಟಾಗ ಮಾತ್ರ ಮಾತಾಡಬಹುದು. ಕ್ವಶನ್ ದ ವಿಟ್ನೆಸ್. ಎಸ್ ಯುವರ್ ಆನರ್. ಶಂಕರ, ನಿನ್ ಹೆಸರೇನಪ್ಪ? ನನ್ನ ಹೆಸರು ಶಂಕರಣ್ಣ. ನಮ್ಮ ಅಪ್ಪ ಹೆಸರು ಸೋಮಣ್ಣ, ನಮ್ಮ ತಾತ ಶಿವಣ್ಣ. ಕೇಳಿದಷ್ಟಕ್ಕೆ ಉತ್ತರ ಕೊಡು. ಆಯ್ತು ಸರ್. ನೀನೇನ್ ಕೆಲಸ ಮಾಡ್ತೀಯ? ವಾಚ್ಮನ್ ಕೌಲುಗಾರ ಸರ್. ಸರಿ ಶಂಕರಣ್ಣ, ಕೊಲೆಯಾದ ರಾತ್ರಿ ನೀ ಎಲ್ಲಿದ್ದೆ? ಮಲಗಿದ್ದೆ ಸರ್. ಎಲ್ ಮಲಗಿದ್ದೆ? ಸ್ಕೂಲ್ ಮೇಲೆ ಮಲಗಿದ್ದೆ ಸರ್. ಅರೆ, ಎಲ್ ಮಲಗಿದ್ದೆ? ಅದೇ ನಮ್ ಸಹಗಾರ ಆಯ್ತಲ್ಲ, ಆ ರಾತ್ರಿ ಕಡೆ ಸ್ಕೂಲ್ ಮೇಲೆ ಕಡಿದ್ರಿ. ಅದ್ಮೇಲೆ ಮಲಿಕೊಂಡು ಕುಂತ್ಕಂಡೆ ನಿದ್ದೆ ಮಾಡ್ತಿದ್ದೆ ಸರ್. ಶಂಕರಣ್ಣ, ಅವತ್ತು ನಮ್ ಶಶಿಧರ ಒಳಗಡೆ ಹೋಗಿದ್ದ ನೀನ್ ನೋಡಿದ್ಯಾ? ನನಗೆ ಗೊತ್ತಿಲ್ಲ ಸರ್. ಇಚ್ಚಿದಂಗೆ ಏನೋ ಶಬ್ದ ಬಂದಂಗಾಯ್ತು. ನಮ್ ತಿಳಾಬಿಟ್ಟು ಆಚೆ ಕಡೆ ಹೋಗಿ ಗುಂಡಾಕಬಿಟ್ಟು ಟೂಲ್ ಮೇಲೆ ಕೂತ್ಕೊಂಡೆ ನಿದ್ದೆ ಮಾಡ್ಬಿಟ್ಟೆ ಸರ್. ಅಷ್ಟೇ ಸರ್, ನಂಗೆ ಇನ್ನೇನು ಗೊತ್ತಿಲ್ಲ ಸರ್. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಈ ಕೊಲೆ ಪ್ರತ್ಯಕ್ಷ ಸಾಕ್ಷಿ ಈ ಶಂಕರಣ್ಣ. ಮಿಲಿಟರಿ ಸುಬ್ರಾವೆ ಶಶಿನ ಕೊಂದಿರೋದನ್ನ ಈ ಶಂಕರಣ್ಣ ಕಣ್ಣಾರ ನೋಡಿದ. ಐ ಅಧ್ಯಕ್ಷ ಯುವರ್ ಆನರ್, ಶವ ಎಲ್ಲಾದ್ರೂ ಕೊಲೆ ಮಾಡಕ್ ಸಾಧ್ಯನಾ? ಬಹುಶಃ ಆ ಸಮಯದಲ್ಲಿ ಸುಬ್ರಾವ್ ಸತ್ತಿಲ್ದೇನೆ ಇರಬಹುದು. ಯುವರ್ ಆನರ್, ಜವಾಬ್ದಾರಿ ಇರೋ ಡಾಕ್ಟ್ರು ಪರೀಕ್ಷೆ ನಂತರವೇ ಶವನ ಶವಾಗಾರ ಕಳಿಸೋದು. ಮೈ ಡಿಯರ್ ಫ್ರೆಂಡ್, ಡಾಕ್ಟರ್ ಪರೀಕ್ಷೆ ನಂತರನು ಸತ್ ಹೋಗಿರೋರು ಬದುಕಿರೋ ಪ್ರಕರಣ ಬೇಕಾದಷ್ಟಿದೆ. ಮೈ ಡಿಯರ್ ಫ್ರೆಂಡ್, ಈಗಿನ ಆಸ್ಪತ್ರೆ ಅದರ ಬೇಜವಾಬ್ದಾರಿತನ, ಇದರ ಬಗ್ಗೆ ನಾವು ಮಾತಾಡದಿರೋದೆ ಒಳ್ಳೇದು. ಯುವರ್ ಆನರ್, ಮಿಲಿಟರಿ ಸುಬ್ರಾವ್ ಶಶಿನ ಕೊಂದ ನಂತರ ಪ್ರಾಣ ಬಿಟ್ಟಿರಬಹುದು. ಯಾಕೆಂದ್ರೆ ಶಶಿ ಒಳಗಡೆ ಬಂದಾಗ ಸುಬ್ರಾವ್ ಜೀವಂತವಾಗಿದ್ದ ಅನ್ನೋದು ಈ ಶಂಕರಣ್ಣನ ಹೇಳಿಕೆಯಿಂದ ಸಾಬೀತಾಗುತ್ತೆ. ದಟ್ಸ್ ಆಲ್ ಯುವರ್ ಆನರ್. ಈ ಕೇಸಿನ ವಿಚಾರಣೆಯನ್ನು ಮುಂದೂಡಲಾಗಿದೆ. ಮಿಸ್ಟರ್ ರೆಡ್ಡಿ, ನಾನು ಈ ಕುಡಿಯ ಬಿಟ್ಬಿಡ್ತೀನಿ. ಹಿನ್ನಾಣೆ ದೇವರಾಣಿ, ಸಾರಾಯಿ ಮುಟ್ಟಕ್ಕಿಲ್ಲ, ಜೇಂಜಿ ಕುಡಿಯೋದಿಲ್ಲ. ನಿಮ್ಮಂತ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಇದೆಲ್ಲ ಮುಟ್ಟಕ್ಕಾಯ್ತದ? ಈಗೇನಿದ್ರು ಬ್ರಾಂಜನೆ ಆಗ್ಬೇಕು, ಕಿಸ್ಕಿನೇ ಕುಡಿಬೇಕು, ಇಲ್ಲಾಂದ್ರೆ ನಿಸಾನೆ ಹತ್ತಕ್ಕಿಲ್ಲ. ಬಹಳ ಅತಿಯಾಗಿ ಕೊಟ್ಟಿದ್ ತಗೋಣ. ಏನ್ ಮಾಡೋದು ಬಿಟ್ಟಿ? ನಿಮ್ ಫ್ರೆಂಡು ಶಶಿಧರಪ್ಪ ಸತ್ತೋಗ್ಬಿಟ್ರಲ್ಲ, ಆ ಸಂಟು ಕುಡಿಯೋಣ ಅಂತಿದ್ದೆ. ಹೋಗಿ ಬಿಡಿ. ಪುಣ್ಯಾತ್ಮರು, ಸತ್ತೋ ಸ್ನೇಹಿತನ ಮೇಲೆ ಅದೇನ್ ತಿರುಚಿ ಇಟ್ಕೊಂಡಿದ್ದೀರಾ? ನೀವು ದಿನ ನನ್ಗೆ ಹಿಂಗೇ ಸಿಗ್ತಾ ಇರ್ಬೇಕು, ಇಷ್ಟೇ ಕುಡಿಯ ಕಾಸು ಕೊಡ್ತಲೇ ಇರ್ಬೇಕು. ಬರ್ತೀರಿ ಬುದ್ಧಿ? ಗುಡ್ ಮಾರ್ನಿಂಗ್. ಮಿಸ್ಟರ್ ರೆಡ್ಡಿ, ಶಶಿಧರನ್ ಕೊಲೆಯಾದ ರಾತ್ರಿ 12 ಗಂಟೆ ಸಮಯದಲ್ಲಿ ನೀವೆಲ್ಲಿದ್ರಿ? ಮಲಗಿದ್ದೆ ಸರ್. ಎಲ್ಲಿ? ಹಾಸ್ಟೆಲ್ ರೂಮ್ನಲ್ಲಿ. ಅವತ್ ರಾತ್ರಿ ನೀವೆಲ್ಲೂ ಹೋಗಿರ್ಲಿಲ್ವಾ? ಖಂಡಿತವಾಗಿ ಎಲ್ಲೂ ಹೋಗಿರ್ಲಿಲ್ಲ ಸರ್. ಸ್ವಲ್ಪ ತಲೆ ನೋಯ್ತಾ ಇತ್ತು, ಅದಕ್ಕೆ ಡ್ರಿಂಕ್ಸ್ ತಗೊಂಡು ರೂಮಲ್ಲೇ ನಿದ್ದೆ ಮಾಡ್ಬಿಟ್ಟೆ ಸರ್. ದಟ್ಸ್ ಆಲ್ ಯುವರ್ ಆನರ್. ನಗೇಶ್, ನೀನು ಶಶಿ ಜೊತೆ ಕಾಲೇಜ್ನಲ್ಲಿ ಆಗಾಗ್ಗೆ ಜಗಳ ಆಡ್ತಿದ್ಯಂತೆ, ನಿಜವಾ? ಅಫ್ಕೋರ್ಸ್. ಯಾಕೆ? ಹೊಡೆದಾಡೋದು ನನ್ನ ಹಾಬಿ. ಸುಳ್ಳು. ಉಷಾಗೋಸ್ಕರ ನೀನು ಶಶಿ ಜೊತೆ ಜಗಳ ಆಡ್ತಿದ್ದೆ. ಯಾಕೆ?
ಉಷಾನ ಶಶಿ ಮದುವೆ ಮಾಡ್ಕೊಳ್ಳೋದು ನಿನಗೆ ಇಷ್ಟ ಇರಲಿಲ್ವಾ? ಹೌದು, ನಾನು ಅವಳನ್ನ ಪ್ರೀತಿಸಿದ್ದೆ. ಫೈನ್, ಅದಕ್ಕೆ ಅವಳು ಒಪ್ಪಿಗೆ ಇತ್ತ? ಪ್ರೀತಿಸೋದಕ್ಕೆ ಯಾರು ಒಪ್ಪಿಗೆ ಅನ್ನೋದ್ರೆ ಯಾಕೆ ಬೇಕು ಬಲಾತ್ಕಾರ ಮಾಡೋದಕ್ಕೆ? ಐ ಅಬ್ಜೆಕ್ಟ್ ಯುವರ್ ಆನರ್, ಇದು ಅಸಂಬದ್ಧ ಪ್ರಶ್ನೆ. ಇದು ಅಸಂಬದ್ಧವಾದ ಪ್ರಶ್ನೆ ಅಲ್ಲ ಯುವರ್ ಆನರ್, ಕೇಳೋದಕ್ಕೆ ಕಾರಣನೂ ಇದೆ. ಈ ನಾಗೇಶ್ ಹಿಂದೆ ಬಲಾತ್ಕಾರದ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದ. ಆ ಕೇಸ್ನ ತಾವೇ ಗೆದ್ದು ನಾಗೇಶ ನಿರಪರಾಧಿ ಅಂತ ಬಿಡುಗಡೆ ಮಾಡ್ತಿದ್ದೀರಾ, ನೆನಪಿದೆ ತಾನೆ? ಖಂಡಿತ ನೆನಪಿದೆ. ಯುವರ್ ಆನರ್, ಉಷಾನ ಮದುವೆ ಆಗೋದಕ್ಕೋಸ್ಕರ ನಾಗೇಶ್ ಹಾಗೂ ಶಶಿ ಇಬ್ಬರ ಮಧ್ಯೆ ಪೈಪೋಟಿ ಇತ್ತು. ಹಾಗೆ ನಾಗೇಶ್ಗೆ ಶಶಿ ಮೇಲೆ ದ್ವೇಷಾನೂ ಇತ್ತು. ಸೊ ಇಂಥ ಪರಿಸ್ಥಿತಿಲಿ ಈ ಕೊಲೆ ವಿಷಯದಲ್ಲಿ ನಾವು ನಾಗೇಶ್ ಮೇಲೆ ಅನುಮಾನ ಪಡಬೇಕಾಗತ್ತೆ. ಲಾಯರ್ ಶಂಕರ್ ಅವರ ಅನುಮಾನ ಸುಳ್ಳು. ಇವರ ರವಿ ತಾನು ಮಾಡಿದ ಕೊಲೆನ ನನ್ನೆದುರಿಗೆ ಹೇಳಿದನು. ರವಿ, ಯಾಕೋ ರವಿ ಓಡ್ತಾ ಇದ್ಯಾ? ಯಾಕೋ ಇಷ್ಟು ಗಾಬರಿ ಆಗಿದ್ಯಾ? ಏನು ಮಾಡೋದಕ್ಕೆ ಹೋಗಿ ಏನು ಆಗುತ್ತಲ್ಲೋ? ಏನಾಯ್ತು? ಹುಡುಗಂತ ಹೆದರ್ಸೋಕ್ಕೋದ್ರೆ ಶಶಿ ನಿಜವಾಗ್ಲು ಸತ್ತೇ ಹೋದ್ನಲ್ಲೋ. ಹಾ, ಶಶಿನ್ ಕೊಲೆ ಮಾಡ್ಬಿಟ್ಯಾ? ನಾನ್ ಶಶಿನ್ ಕೊಲೆ ಮಾಡಿಲ್ಲ, ನಾನ್ ಶಶಿನ್ ಕೊಲೆ ಮಾಡಿಲ್ಲ. ನೆಕ್ಸ್ಟ್ ವಿಟ್ನೆಸ್ ಉಷಾ. ನಿಮ್ಮ ಹೆಸರು? ಉಷಾ. ನಿಮ್ಮ ಮಾವನ ಮಗ ಶಶಿಗೂ ನಿಮಗೂ ಮದುವೆ ನಿಶ್ಚಯ ಆಗಿತ್ತಲ್ವೇ? ಅದು ನನಗೆ ಇಷ್ಟ ಇರಲಿಲ್ಲ. ಅಂದ್ರೆ ನಿಮಗೆ ಶಶಿ ಮೇಲೆ ಪ್ರೀತಿ ಇರಲಿಲ್ಲ ಅಂತಾಯ್ತು ಅಲ್ಲ? ಹಾಗಲ್ಲ, ಜೊತೆಲೆ ಹುಟ್ಟು ಬೆಳೆದಿದ್ದರಿಂದ ನಾನು ಅವನ ಬ್ರದರ್ ಅಂತ ಭಾವಿಸ್ತಿದ್ದೆ. ಹಾಗಾದ್ರೆ ನಿಮಗೆ ರವಿ ಮೇಲೆ ಪ್ರೀತಿ ಇತ್ತು? ಕಮಾನ್ ಹೇಳಿ, ನಿಮಗೆ ರವಿ ಮೇಲೆ ಪ್ರೀತಿ ಇತ್ತಲ್ವೇ? ಹೌದು. ರವಿಗೂ ನಿಮ್ಮ ಮೇಲೆ ಪ್ರೀತಿ ಇತ್ತು? ಹೌದು, ನಾವಿಬ್ರು ತುಂಬಾ ಪ್ರೀತಿಸ್ತೀವಿ. ಯುವರಾನ, ಈ ದೀಪ್ ಲವ್ವೆ ಆ ಡೇಂಜರಸ್ ಕ್ರಿಕೆಟ್ ಬಾರ್ಡರ್ಗೆ ಕಾರಣವಾಗಿದೆ. ಉಷಾನ ಕಳ್ಕೊಳ್ಳೋಕೆ ಇಷ್ಟಪಡದ ರವಿ ಶಶಿಯನ್ನ ಕೊಂದಿದ್ದಾನೆ. ಆದ್ದರಿಂದ ನಿಜವಾದ ಅಪರಾಧಿಯಾದ ರವಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೋತೀನಿ. ಡಿಫೆನ್ಸ್ ಲಾಯರ್ ಕಡೆಯಿಂದ ಏನಾದರೂ ಕ್ವಶನ್ಗಳಿವೆಯಾ? ನೋ ಕ್ವಶನ್ಸ್ ಯುವರಾನ. So, the trials of this case is over. ಯಾಕೆ ಕೋರ್ಟ್ನಲ್ಲಿ ನಾನು ರವಿನ್ ಪ್ರೀತಿಸ್ತೀನಿ ಅಂತ ಹೇಳಲೇಬೇಕಾಯ್ತು? ನೀನು ಹೇಳಿದ್ದು ನಿಜ ತಾನೇ? ಯೋಚನೆ ಮಾಡು ಉಷಾ, ಕೊಲೆಗಾರನ್ನ ಪ್ರೀತಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲಮ್ಮ. ರವಿ ಕೊಲೆಗಾರ ಅಂದಾಕ್ಷಣ ನಿಂತೇತಿ ಕಡಿಮೆ ಆಗಿದೆಯಾ ಹೇಳಿ? ರವಿ, ರವಿ ನನ್ನ ಕರಳಿನ ಕುಡಿ. ಅದೇ ರವಿ ನನ್ನ ಹೃದಯ. ಹೃದಯ ಇಲ್ಲದೆ ಬದುಕೋಕ್ ಸಾಧ್ಯವೇ? ಅನರ್ಹರಿಗಾಗಿ ಬದುಕೋದ್ರಿಂದ ನಿನ್ನ ಭವಿಷ್ಯನೇ ಹಾಳಾಗುತ್ತೆ ಉಷಾ. ನನಗೆ ಭವಿಷ್ಯ ಮುಖ್ಯ ಅಲ್ಲಮ್ಮ. ಯಾರನ್ನೋ ಪ್ರೀತಿಸಿ ಮತ್ತೆ ಯಾರನ್ನೋ ಮದುವೆ ಆಗೋದು ವ್ಯಭಿಚಾರ ಅಲ್ವೇ? ಮಾನಸಿಕ ವ್ಯಭಿಚಾರಿಯಾಗಿ 100 ವರ್ಷ ಬಾಳೋದಕ್ಕಿಂತ ರವಿ ಜೊತೆ ಒಂದು ಕ್ಷಣ ಬದುಕಿದ್ರು ಸಾಕು. ಉಷಾ, ಉಷಾ ಎಂತ ಹುಚ್ಚಿನಮ್ಮ ನೀನು. ಪ್ರೇಮದಲ್ಲಿ ಕುರುಡಿ ಆಗ್ಬೇಡ. ಇಲ್ಲಮ್ಮ, ಈ ನನ್ನ ನಿರ್ಧಾರನ ಬದಲಾಯಿಸೋಕೆ ಯಾರೆಲ್ಲೂ ಸಾಧ್ಯ ಇಲ್ಲ. ನಿರ್ಧಾರ ತಗೋಬೇಕಾಗಿರೋನು ನಾನು ಕಣೆ, ನಿಮ್ಮ ಅಪ್ಪ. ನಾಗೇಶ್ ಜೊತೆ ನಿನ್ ಮದುವೆ ಫಿಕ್ಸ್ ಆಗಿದೆ, ನಡೆಯ ಹೋಗೋಣ.
ನನ್ನ ಪ್ರೇಮನ ಕಾಪಾಡಿ ಮಾ. ಪ್ರೇಮ ಅಂತ ಇವ್ರ ಪ್ರೇಮ ಮಹಾ ಲೈಲಾ ಮಜ್ನುಗಳು. ನಾಗೇಶ್ ಜೊತೆ ಫಿಕ್ಸ್ ಆಗಿರೋ ಮದುವೆನ ತಪ್ಪಿಸೋದಕ್ಕೆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ನಡೆಯ ಮನೆಗೆ ಅಮ್ಮ ಅಂತ ಅಮ್ಮ ನಡೆಯ. ಅವ್ಳಿಗಿಷ್ಟ ಇಲ್ಲ ಅಂದ್ಮೇಲೆ ಮದುವೆ ಮಾಡಕ್ ನೀನ್ ಯಾರು? ನಾನು ಅವಳ ಅಪ್ಪ. ಅಪ್ಪ ಅನ್ಸ್ಕೊಂಡು ಮಾಡೋ ಕೆಲಸ ಇದು ನನ್ನ ಇಷ್ಟ. ನನ್ನ ಮಗಳನ್ನ ಯಾರಿಗೆ ಬೇಕಾದ್ರೂ ಮಾರ್ತೀನಿ, ಅದನ್ನ ಕೇಳಕ್ ನೀವ್ಯಾರು? ನೀ ಮಾರೋಣೆ, ಆದ್ರೆ ಹುಡುಗಿ ಮೆಜಾರಿಟಿಗೆ ಬಂದಿದ್ದಾಳೆ ಹುಷಾರ್, ಅದಕ್ಕೆ ಮದುವೆ ಮಾಡೋಣ ಅಂತ ಕರ್ಕೊಂಡು ಹೊರಟಿದ್ದೀನಿ. ಅವ್ರ ಹತ್ರ ಏನ್ ಇಟ್ಕೊಂಡು ಮುಖ ನೋಡ್ತಿದ್ಯ? ನಡಿಯೇ ಬರ್ತೀನಿ ಜಡ್ ಸಾಹೇಬ್ರೇ, ಮದುವೆ ಇನ್ವಿಟೇಷನ್ ಕಳಿಸ್ತೀನಿ, ತಪ್ಪದೆ ಬನ್ನಿ. ನೀವು ಬನ್ನಿ. ಜೈಲ್ ನಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಮಮ್ಮಿ. ಮೈ ಗಾಡ್, ಜೈಲ್ ನಿಂದ ತಪ್ಪಿಸ್ಕೊಂಡು ಬಂದಿದ್ರಿಂದ ನೀನೇ ಕೊಲೆಗಾರ ಅಂತ ಒಪ್ಕೊಂಡ ಹಾಗಾಗ್ಲಿಲ್ವೇನೋ? ಆ ನಾಗೇಶ ಹೇಳಿದ್ದೆಲ್ಲ ಸುಳ್ಳು, ನಾನ್ ಕೊಲೆಗಾರ ಅಲ್ಲ ಅಂತ ಸಾಬೀತ್ ಮಾಡಕ್ ಬಂದಿದ್ದೀನಿ ಮಮ್ಮಿ. ಸಾಬೀತ್ ಮಾಡೋರು ಈ ಕದ್ದೋಡ್ ಬರ್ತಾರೇನೋ ಫೂಲ್, ನೋಡು ಅದನ್ನೆಲ್ಲ ಲಾಯರ್ ನೋಡ್ಕೊಳ್ತಾರೆ. ಲಾಯರು, ಪೊಲೀಸು, ಜಡ್ಜ್ ಹೃದಯ ಇಲ್ದೇ ಸಾಕ್ಷಿ ಸಿಕ್ಕಿದ್ರೆ ಸಾಕು ನಿರಪರಾಧಿನೂ ಅಪರಾಧಿ ಅಂತ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾರೆ. ಶರಪ್, ನ್ಯಾಯಾಲಯದ ನಿಂದನೇನ ಯಾರೆದ್ರು ಮಾಡ್ತಿದ್ಯಾನೋ ಪ್ರಜ್ಞೆ ಇದೆಯೇನೋ ನಿನಗೆ? ನನ್ನ ಮಮ್ಮಿ ಎದುರು. ನಿನ್ ಮಮ್ಮಿ ಒಬ್ಳು ಜಡ್ಜ್ ಅನ್ನ ಮರಿಬೇಡ. ನಿನ್ ಈ ವರ್ತನೆ ನೋಡಿದ್ರೆ ನೀನೇ ಯಾಕೆ ಕೊಲೆ ಮಾಡಿರ್ಬಾರ್ದು? ನಾನ್ ಕೊಲೆಗಾರ ಅಂತ ಕೋರ್ಟ್ ಏನು ತೀರ್ಪು ಕೊಟ್ಟಿಲ್ಲ, ತಾವಾಗ್ಲೇ ನನ್ನ ಕೊಲೆಗಾರನಾಗಿ ಮಾಡ್ಬಿಟ್ರ. ಯಾಕಾಗ್ಬಾರ್ದು? ಜೈಲಿನಿಂದ ತಪ್ಪಿಸ್ಕೊಂಡು ಬರೋಷ್ಟು ಕೆಟ್ಟ ಧೈರ್ಯ ಮಾಡಿದವನು ಕೊಲೆ ಮಾಡಿಲ್ಲ ಅಂದ್ರೆ ನಂಬೋದ್ ಹೇಗೆ? ಇದು ನಾನೇ ಹೆತ್ತ ಮಗು ಅಂತ ತಾಯಿನೇ ಹೇಳಿದ್ರು, ನಂಬಕ್ ನಿಮಗ್ ಸಾಕ್ಷಿ ಬೇಕು. ಅದಕ್ಕೆ ಸರಿಯಾದ ಸಾಕ್ಷ್ಯಾಧಾರದ ಸಮೇತ ನಾನು ಕೊಲೆಗಾರ ಅಲ್ಲ ಅಂತ ನಿರೂಪಿಸ್ತೇನೆ. ರವಿ, ಏನೇ ಆದ್ರೂ ನೀನೀಗ ಅಪರಾಧಿ, ನಿನಗೆ ಮನೇಲಿ ಸ್ಥಾನ ಇಲ್ಲ. ಮಮ್ಮಿ ಕ್ಷಮಿಸಿ ಜಡ್ಜ್ ಅವರೇ, ನನ್ನ ಹೆತ್ತವಳು ತಾಯಿಗಿಂತ ಹೆಚ್ಚಾಗಿ ಜಡ್ಜ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಲ್ಲಿನ ಕೋರ್ಟಲ್ಲಿ ಇದ್ದು ಇದ್ದು ಅವಳ ಹೃದಯವೂ ಕಲ್ಲಾಗೋಗಿದೆ ಅಂತ ಈಗ ತಾನೇ ತಿಳಿದು. ರವಿ, ಯಾವಾಗಪ್ಪ ಬಂದೆ? ಏನೇ ಸರೋಜ, ಅವನ ಇಲ್ಲೇ ನಿಲ್ಲಿಸಿ ಮಾತಾಡ್ತಾ ಇದೆಯಲ್ಲ, ಎಂತ ಕಟಕಳೆ ನೀನು? ಅಮ್ಮ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವನೀಗ ನನ್ನ ಮಗ ಅಲ್ಲ, ಅಪರಾಧಿ. ನೀನು ನಿನ್ ಜಡ್ಜ್ಗಿರಿತನ ಮನೇಲಿ ನಡೆಸ್ಬೇಡ ಕಣೆ. ಏನೇ ಮಾಡಿದ್ರು ಅವನು ನನ್ನ ಮೊಮ್ಮಗ, ಅವನು ಊಟ ಮಾಡಿದ್ನ ಬಿಟ್ಟು ರವಿ ಬಾಪ ಒಂದ್ ತುತ್ತು ಊಟ ಮಾಡುವಂತೆ ಪಾಕಂದ. ಬೇಡ ಅಜ್ಜಿ, ಮಮ್ಮಿಗ್ ನೋವಾಗೋದಾದ್ರೆ ಒಂದ್ ನಿಮಿಷ ಕೂಡ ನಾನು ಎಲ್ಲಿರಲ್ಲ, ಬರ್ತೀನಿ. ರವಿ, ಮಮ್ಮಿ. ರವಿ, ದೇವ್ರಿಟ್ಟಾಗಲಿ, ನಡಿಯಪ್ಪ ನಡಿ, ಊಟ ಮಾಡುವಂತೆ ಬಾರೋ. ತಗೋಪ್ಪ ತಿನ್ನು.
ಪೊಲೀಸ್ ಸ್ಟೇಷನ್? ಪೊಲೀಸ್ಗೆ ಫೋನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಾನೇ ಬಂದಿದ್ದೀನಿ. ಎಲ್ಲವನು ಮೇಲೆ ಮಲ್ಕೊಂಡಿದ್ದಾನೆ. ನ್ಯಾಯಾಧೀಶರಿಗೂ ಮೋಸ, ಆದ್ರೆ ಈ ಟೈಗರ್ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಕೀಪ್ ಇಟ್ ಇನ್ ಯೋರ್ ಮೈಂಡ್. ನಿಮ್ಮ ಉಪಕಾರನ? ಇದರಲ್ಲಿ ಉಪಕಾರ ಏನು ಬಂತು? ಇಟ್ಸ್ ಮೈ ಡ್ಯೂಟಿ. ಒಂದು ಜೀವ ಉಳಿಸ್ತೆ ಹೋಗಿದ್ರೆ ಇನ್ನೊಂದು ಜೀವ ಹೊರಟುತ್ತಿತ್ತಲ್ಲ. ಅಂದ್ರೆ ಅದೇ ರೀ, ಆ ಹುಡುಗಿ ಉಳಿಸ್ತೆ ಹೋಗಿದ್ರೆ ದಿಸ್ ಬಾಯ್ ಇವನು ಹೊರಟೋಗ್ತಿದ್ನಲ್ಲ. ರವಿ, ಕಣ್ಣಿನ ಭಾಷೆ ಬಿಸಿ ನನಗೆ ಗೊತ್ತಪ್ಪ. ಕೋಟಿ ಗಟ್ಟಲೆ ಹಣ ಸುರಿದ್ರು ಈ ಜಗತ್ತಲ್ಲಿ ಸಿಗದೆ ಇರೋ ವಸ್ತು ಯಾವ್ದು? ಪ್ರೇಮ. ಉಷಾ, ಯಾಕಮ್ಮ ಹೀಗ್ ಮಾಡ್ಕೊಂಡೆ? ರವಿ ಇಲ್ಲದೆ ನಾನ್ ಬದುಕ್ಲಾರೆ ಅಂಕಲ್. ಬೇರೆಯವ್ರ ಜೊತೆ ಮದ್ವೆ ಆಗೋದ್ಕಿಂತ ಸಾಯೋದೇ ಮೇಲು. ಅಲ್ಲಮ್ಮ, ಕೊಲೆ ಆಪಾದನೆ ಇರೋ ಇವನ್ನ ಮದ್ವೆ ಆದ್ರೆ ನಿನ್ ಬಾಳ ಹಾಳಾಗೋದಿಲ್ವಮ್ಮ? ಬೇರೆಯವ್ರ ಜೊತೆ ಮದ್ವೆ ಆದ್ರೆ ಮಾತ್ರ ನನ್ ಬಾಳ ಹಾಳಾಗ್ದೇ ಇರುತ್ತೆ ಅಂಕಲ್. ಇವಳು ಹೀಗ್ ಮಾಡ್ಕೋತಾಳಂತ್ಲೆ ನಾನ್ ಓಡ್ ಬಂದೆ ಅಷ್ಟರಲ್ಲಿ. ಕಮಾನ್ ಮೈ ಬಾಯ್, ಕಮಾನ್. ಅಂಕಲ್, ನೀವೇ ನಮ್ಮನ್ನ ರಕ್ಷಿಸ್ಬೇಕು. ಅಪರಾಧ ಏನಿಸ್ಕೊಂಡವನಿಗೆ ರಕ್ಷಣೆ ಕೊಡೋದು ತಪ್ಪು ರವಿ. ಪ್ರೇಮಿಗಳಿಗೆ ರಕ್ಷಣೆ ಕೊಡೋದು ತಪ್ಪಲ್ಲ ಅಲ್ವೇ? ಅದಕ್ಕೆ ನಮ್ಮಿಬ್ರಿಗೂ ಮದುವೆ ಮಾಡಿಸಿ ಅಂಕಲ್. ಆಮೇಲೆ ನಾನೇ ಪೊಲೀಸ್ ಶಿಕ್ಷಣ ಆಗ್ತೀನಿ. ಪ್ಲೀಸ್ ಅಂಕಲ್, ಪ್ಲೀಸ್. ಈ ಸಮಯದಲ್ಲಿ ನೀವೇ ನಮ್ಮ ತಂದೆ ತಾಯಿ ಅಲ್ಲ. ಪ್ಲೀಸ್ ಅಂಕಲ್, ಪ್ಲೀಸ್. ಓಕೆ, ನಿಮ್ಮ ಪ್ರೇಮನ ದುರಂತ ಆಗೋದಕ್ಕೆ ನಾನು ಬಿಡೋದಿಲ್ಲ. ಐ ವಿಲ್ ಅರೇಂಜ್ ಫಾರ್ ಯುವರ್ ಮ್ಯಾರೇಜ್. ಹಾ, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಮೈ ಬಾಯ್. ಸರೋಜಾ, ನಾ ಶಂಕರ್ ಮಾತಾಡ್ತಿರೋದು. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಿಮ್ಮ ಮಗ ರವಿಗೂ ಉಷಾಗೂ ವಸಂತಪುರದ ದೇವಸ್ಥಾನದಲ್ಲಿ ಮದುವೆ ನಡೆಯುತ್ತೆ. ಶಂಕರ್, ಹಾಗೆ ಮದುವೆ ಮಾಡೋದು ಕಾನೂನು ವಿರುದ್ಧ. ಕಾನೂನು ನನಗೂ ಗೊತ್ತಿದೆ ಸರೋಜಾ ಅವರೇ, ಆದ್ರೆ ಏನ್ ಮಾಡಲಿ, ನನಗೆ ಹೃದಯನೂ ಇದೆ. ನೋಡಿ, ನೀವು ಜಡ್ಜ್ ಆಗಲ್ಲ, ತಾಯಿಯಾಗಿ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ. ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ¶¶
ನಾನು ಸರೋಜ ಮಾತಾಡ್ತಿರೋದು. ವಸಂತಪುರ ದೇವಸ್ಥಾನದಲ್ಲಿ ರವಿ ಮದುವೆ ನಡೀತಾ ಇದೆ. ಈಗಲೇ ಹೋದ್ರೆ ಸಿಗ್ತಾನೆ. ನೀವ್ ನಿಂತ ಮದುವೆ ಮಾಡ್ತೀನಿ, ನಾನು ಇವ್ರನ್ನ ನೋಡ್ಕೋತೀನಿ. ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಯಾನೆ. ಅವರು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ, ಮದುವೆ ಆಗ್ತಾ ಇದ್ದಾರೆ, ಹೊರಟಾಗಿ ಇಲ್ಲಿಂದ. ನಿಮಿಷ ಮುಂಚೆ ಬಂದಿದ್ದಿದ್ರೆ ನಿಮ್ ಮಗನ್ ಮದುವೆ ನೋಡ್ಬೋದಾಗಿತ್ತು. ನನಗೆ ಯಾರು ಇಲ್ಲ, ಐ ಆಮ್ ಅಲೋನ್. ಹಾಗೇಳ್ಬೇಡಿ, ಹಾಗೇಳ್ಬೇಡಿ. ಸಾಯೋ ಮನುಷ್ಯ ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ಸರೋಜನ್ನ ಪ್ರೀತಿಸಿದ್ದು ನಿಜ ನಿಜ. ಆದರೆ ಆದರೆ ಅವ್ರು ಯಾವತ್ತೂ ಆ ದೃಷ್ಟಿಯಲ್ಲಿ ನನ್ನನ್ನು ನೋಡಿರಲಿಲ್ಲ. ಪ್ರಭಾಕರ್, ಸರೋಜ ನಿಷ್ಕಳಂಕಿನಿ, ಅವ್ರ ಮೇಲೆ ಸಂಶಯ ಬೇಡ. ಇನ್ನಾದರೂ ಅವ್ರಿಗೆ ಅವ್ರಿಗೆ ಹೊಸ ಬಾಳು ಕೊಡಿ ಪ್ಲೀಸ್. ಶಂಕರ್, ಮಾತಾಡಿ ಆಯಾಸ ಮಾಡ್ಕೋಬೇಡಿ, ನಡೀರಿ ಹಾಸ್ಪಿಟಲ್ಗೆ ಹೋಗೋಣ. ಕಮಾನ್ ಕಮಾನ್ ಐ ಸರ್. ಅದರ ಅವಶ್ಯಕತೆ ನನಗಿಲ್ಲ. ಪ್ರಭಾಕರ್, ನನ್ನ ಕೊನೆ ಮಾತನ್ನ ಕೇಳಿ. ಇದುವರೆಗೂ ಅಪರಾಧಿಗಳನ್ನ ನಿರಪರಾಧಿಗಳು ಅಂತ ವಾದ ಮಾಡಿ ಗೆದ್ದೆ. ಆದರೆ ಆದರೆ ಇವತ್ತು ನಿರಪರಾಧಿ ರವಿನ ಉಳಿಸೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಪ್ರಭಾಕರ್, ಇಷ್ಟು ಮಾತ್ರ ನಿಜ, ರವಿ ನಿರಪರಾಧಿ. ಗುಂಡಾಗಳು ಅವನ್ನ ಹೊಡೆದು ಸಾಯಿಸಕ್ ಮುಂಚೆ ನಿಮ್ ಮಗನ್ನ ಉಳಿಸ್ಕೊಳ್ಳಿ ಪ್ರಭಾಕರ್. Thank you.
ನಾನಾಗೆ ಬಂದು ಸರೆಂಡರ್ ಆಗ್ತೀನಿ ಅಂತ ಶಂಕರ್ ಅಂಕಲ್ಗೆ ಪ್ರಾಮಿಸ್ ಮಾಡಿದ್ದೆ. ಅಷ್ಟರಲ್ಲಿ ರೌಡಿಗಳು ನಿಮ್ ಶಂಕರ್ ಅಂಕಲ್ ಹೋಗ್ಬಿಟ್ರು. ಶಂಕರ್ ಅಂಕಲ್ಗೆ ನಂದೊಂದು ಕಂಪ್ಲೇಂಟ್ ಇದೆ. ಎಸ್, ನನ್ನ ಮಗಳನ್ನ ನಿಮ್ಮ ಮಗ ಐ ಮೀನ್ ಜಡ್ಜ್ ಸರೋಜಾರ್ ಅವ್ರ ಮಗ ರವಿ ಕಿಡ್ನಾಪ್ ಮಾಡಿದಾನೆ. ಈಗ ಅವಳು ನಿಮ್ಮ ಕಸ್ಟಡಿಲಿ ಇದ್ದಾಳೆ ಅಂತ ತಿಳಿತು, ಅದಕ್ಕೋಸ್ಕರ ಬಂದೆ. ದಯವಿಟ್ಟು ನನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡಿ. ಓಕೆ, ಬಂದ್ರೆ ಕರ್ಕೊಂಡು ಹೋಗಿ. ಕಾನ್ಸ್ಟೇಬಲ್, ಮಾನ ಮರ್ಯಾದೆ ಬಿಟ್ಟು ಕೊಲೆಗಾರನಿಂದ ನೋಡ್ ಬಂದಿದ್ಯಾ? ನಡೆಯ ಮನೆಗೆ. ನೋ, ನಾನೀಗ ರವಿ ಹೆಂಡತಿ. ನಾ ಚಿಕ್ಕೆಟ್ಟವಳೆ, ನನ್ನ ಎದುರಿಗೆ ನಿಂತು ಮಾತಾಡೋ ಧೈರ್ಯ ನಾ ನಿನ್ಗೆ ಕಿತ್ತಾಕೆ ಆ ತಾಳಿನ? ಮಿಸ್ಟರ್ ಮನೋಹರ್, ನಿಮ್ ಮಗಳು ಮೆಜಾರಿಟಿಗೆ ಬಂದಿದ್ದಾಳೆ, ಬಲವಂತ ಮಾಡಕ್ ನಿಮ್ಗೆ ಯಾವ ಹಕ್ಕು ಇಲ್ಲ. ಈ ಮದುವೆನ ನಾನು ಒಪ್ಪಲ್ಲ. ನಿಮ್ ಒಪ್ಕೆನ? ನಾನ್ ಕೇಳ್ತಾನೆ ಇಲ್ವಲ್ಲ. ಉಷಾ, ನನ್ನನ್ ಯಾಕೆ ಕರ್ಸಿದ್ರಿ? ನಿನಗೆ ಇಷ್ಟ ಇದ್ರೆ ಇವ್ರ ಜೊತೆ ಹೋಗ್ಬೋದು. ಅವ್ರ ಜೊತೆ ಹೋಗಕ್ಕೆ ನನ್ಗಿಷ್ಟ ಇಲ್ಲ. ನೋಡಮ್ಮ, ಹೆಚ್ಚೊತ್ತು ನಿನ್ನನ್ನ ಇಲ್ಲಿ ಇಟ್ಕೊಂಡಿರಕ್ಕೆ ನಮ್ ಕಾನೂನು ಅವಕಾಶ ಕೊಡಲ್ಲ. ನೀನ್ ಎಲ್ಲಿರ್ತೀಯ? ನಿನ್ನ ಯಾರು ಕರ್ಕೊಂಡು ಹೋಗ್ತಾರೆ? ನಾನ್ ಕರ್ಕೊಂಡು ಹೋಗ್ತೀನಿ. ಉಷಾ, ಬಾಮ್ಮ, ಮನೆಗೆ ಹೋಗೋಣ. ನನ್ ಮಗನ್ ಕರ್ಕೊಂಡು ಹೋಗೋದಕ್ಕೆ ನಿಮ್ಗೇನ್ ಅಧಿಕಾರ? ಅವಳೀಗ ನನ್ ಸೊಸೆ, ನಿಮ್ ಪರ್ಮಿಷನ್ ಕೇಳಬೇಕಾದ ಅಗತ್ಯ ಇಲ್ಲ. ಉಷಾನ್ ಕರ್ಕೊಂಡು ಹೋಗ್ಬೋದಾ? ಏನಮ್ಮ, ಇವ್ರ ಜೊತೆ ಹೋಗಕ್ಕೆ ನಿನ್ಗೇನ್ ಅಭ್ಯಂತರ ಇಲ್ಲ ತಾನೆ? ಉಷಾ, ಶೋರ್, ಯೋರ್ ಸಿಗ್ನೇಚರ್. ನನ್ ಮಗನ್ನ ಸ್ವಲ್ಪ ನೋಡ್ಬೋದಾ? ಇನ್ಸ್ಪೆಕ್ಟರ್, ಅತ್ತೆ ಮಾವ, ನಮಗೆ ಆಶೀರ್ವಾದ ಮಾಡಿ. ಬರ್ಲಪ್ಪ, ನಡಿಯಮ್ಮ, ಹೋಗೋಣ. ಇನ್ಸ್ಪೆಕ್ಟರ್, ನೀವು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ಮಗಳನ್ನ ಶಳ ನನ್ನ ಮಗಳನ್ನ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಿಸ್ಟರ್ ಮನೋಹರ್, ಪೇಪರ್ ವೇ. ಇನ್ಸ್ಪೆಕ್ಟರ್, ಇದನ್ನ ಫಿಂಗರ್ ಪ್ರಿಂಟ್ ಎಕ್ಸಾಮಿನೇಷನ್ ಕಳಿಸಿ. ಏನಿಮ್ಮ ಪೇಪರ್? ಈ ಪಾಠ ಕೊಡೋ ನಿಶಾನೆ ಆಗ್ತಾ ಕೆಲಸ.
ಬಳಿ ಬಳಿ ಬುದ್ಧಿ ನಿಮ್ಮನ್ನ ನೋಡಿ ಗಾಳಿ ಅರ್ಧ ಸತ್ತೋಗ್ಬಿಟ್ಟಿದ್ದೀರಿ ಕೈಗೆ ಎತ್ತರೆ ಪೂರ ಸತ್ತೋಗ್ಬಿಡ್ತೀರಿ ಆಮೇಲೆ ನಿಮ್ ಸಾಕ್ಷಿ ಹೇಳ್ದಾಗ್ಬಿಡ್ತದೆ ಶಂಕರ ಬಡಿ ಬಳಿ ಬುದ್ಧಿ ನಿಜ ಆಗ್ಬಿಡ್ತೀರಿ ಬುದ್ಧಿ ಒಂದಿನ ರಾತ್ರಿ ಇಲ್ಲಪ್ಪ ಶಶಿ ನಾ ಕೊಲೆ ಮಾಡ್ಬೇಕು ಅಂತ ಅಲ್ಲ ಸರ್ ಅವನ್ ಹಾರ್ಟ್ ಫೇಲ್ ಆಗಿ ಸತ್ತಿರ್ಬೇಕು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹಾಗಿಲ್ಲ ಉಸಿರು ಕಟ್ಟಿ ಸಾಯಿಸಿದ್ದಾರೆ ಅಂತಿದೆ ನಾನು ಅವನ್ ಬಾಯಿನ ಬಿಗಿಯಾಗಿ ಮುಚ್ಚಲೇ ಇಲ್ಲ ಸರ್ ನಾನು ಹೆದರು ಓಡ್ ಬರ್ತಿದ್ದಾಗ ಅವನ್ ಇನ್ನೂ ಉಸಿರಾಡ್ತಿದ್ದ ಸರ್ ನನ್ ಮಾತು ನಂಬಿ ಸರ್ ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ ಸರ್ ನನ್ ಬಿಟ್ಬಿಡಿ ಸರ್ ಪ್ಲೀಸ್ ಹೆಲ್ಪ್ ಮೀ ಹಾಗಾದ್ರೆ ನೀನ್ ಹೋದ ಮೇಲೆ ಅಲ್ಲಿಗೆ ಯಾರೋ ಬಂದು ಶಶಿನ ಕೊಲೆ ಮಾಡಿದ್ರು ಇದ್ದಳೊಬ್ಳು ಮಗಳು ಎಷ್ಟು ಪ್ರೀತಿಯಿಂದ ಸಾಕಿದ್ದೆ ಅವಳು ನೋಡಿದ್ರೆ ನಮ್ಮ ಶತ್ರು ಮನೆಯನ್ನ ಸೇರ್ಕೊಂಡ್ಳು ಏನೋ ನಮ್ಮ ಬಿಸ್ನೆಸ್ಗಳಿಗೆ ಅಡ್ಡ ಬರ್ತಾನೆ ಅಂದ್ರೆ ಈಗ ಅವ್ನ ನಮ್ಮ ಮನೆ ವಿಷಯದಲ್ಲೂ ಕೂತಾಗಿದ್ದಾನೆ ಇನ್ನ ಅವನ್ನ ಹೀಗೆ ಬಿಡಬಾರ್ದು ಸುಮ್ಮನೆ ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ ಅದಕ್ಕೊಂದು ದಾರಿ ಇದೆ
ಮತ್ತೆ ಒಬ್ಬ ಮೋಜುಗಾರ ದುಷ್ಟರನ್ನು ಬಗ್ಗು ಬಡಿವ ಬೇಟೆಗಾರ ಸೊನ್ನೆಯಲ್ಲೇ ಗಾಳ ಹಾಕು ಸಂಚುಗಾರ ಮೌನದಲ್ಲಿ ಮತ್ತು ತಂದ ಮೋಡಿಗಾರ ನಾನು ಯಾರು ಗೊತ್ತೆ ಒಬ್ಬ ಮೋಜುಗಾರ ದುಷ್ಟರನ್ನು ಬಗ್ಗು ಬಡಿವ ಬೇಟೆಗಾರ ಸೊನ್ನೆಯಲ್ಲೇ ಗಾಳ ಹಾಕು ಸಂಚುಗಾರ ಮೌನದಲ್ಲಿ ಮತ್ತು ತಂದ ಮೋಡಿಗಾರ ಎಲ್ಲಿಗೆ ಹೋದರೂ ಸರಿ ಅಯ್ಯ ತತ್ತರಯ್ಯ ಎಲ್ಲೂ ಕಾಣೆ ಇಂಥ ಕಯ್ಯ ಅಯ್ಯ ಅಯ್ಯ ಪಕ್ಕ ತಯ್ಯ ಹಿಡಿಯೋ ಕಯ್ಯ ಅಯ್ಯ 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 ಜನ 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 ತೈ ತಯ್ಯ ಕುಡಿತವ ನೋಡಯ್ಯ ಜನ 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 ತೈ ತಯ್ಯ ಕುಡಿತವ ನೋಡಯ್ಯ ಹೌದೇನಪ್ಪ ನಮ್ಮ ಮನೋಹರ ಮೇಲೆ ಡೌಟ ನಿಮ್ಮ ಡಿ ಎಸ್ ಪಿ ಸಾಹೇಬರಿಗೆ ಅವ್ರ ಹೆಂಡತಿ ಮೇಲೆ ಡೌಟು ಇನ್ಯಾರಂತಾನೆ ಅವನು ಬಿಟ್ಟಾನು ನರ್ತಿಯಲ್ಲಿ ಯಾರು ಸುಧಾಕರ ನನ್ನ ಗತಿ ಹಳೆ ದಾಖಲೆ ಬೇರೆ ಕೆದತ್ತಿದಾನಂತ ಅವನು ಇಷ್ಟಕ್ಕೆಲ್ಲ ಹೆದರಿದ್ರೆ ರಾಜಕೀಯದಲ್ಲಿ ಉಳಿಯಕ್ಕಾಗುತ್ತೇನಯ್ಯ ಹಳೆ ದಾಖಲೆ ಹೊಸ ದಾಖಲೆನೆಲ್ಲ ಇಲ್ಲ ಅನ್ನಿಸ್ಬಿಟ್ರಾಯ್ತು ಏನಂತೀಯ ಅವನು ಬಹಳ ಬಿಗಿನಯ್ಯ ಅದು ಅಸಾಧ್ಯ ಅಸಾಧ್ಯ ಅನ್ನೋದು ನನ್ನ ನಿಘಂಟಲ್ಲೇ ಇಲ್ವಲ್ಲಯ್ಯ ನೋಡ್ತಿರು ಕೈ ಹಿಡಿದು ಹೇಳಿದ್ರೆ ಮೈ ತಾನಾಗೆ ಬರುತ್ತೆ ನನಗೇನು ಅರ್ಥನೇ ಆಗ್ತಿಲ್ಲ ಅಲ್ಲೇ ನೋಡು ಬಿಸ್ನೆಸ್ ಮನ್ಗೂ ಪೊಲಿಟಿಷಿಯನ್ಗೂ ಇರೋ ವ್ಯತ್ಯಾಸ ಎಸ್ ಸರ್ ಫಿಂಗರ್ ಪ್ರಿಂಟ್ಸ್ ಬ್ಲಡ್ ರಿಸಲ್ಟ್ ಬೋಟ್ ಮಾರ್ಕ್ ಎಲ್ಲ ಟಾಲಿ ಆಗಿದೆ ಸರ್ ಬ್ಲಾಕ್ ಆರ್ಟ್ ನ ಐದೇ ನಿಮಿಷದಲ್ಲಿ ಅರೆಸ್ಟ್ ಮಾಡ್ತೀನಿ ಎಸ್ ಯಜಮಾನ್ರ ಮನೆಯಲ್ಲಿಲ್ಲ ಏನು ಡಿ ಎಸ್ ಪಿ ಸಾಹೇಬ್ರು ಸುಧಾಕರ್ ನನ್ನ ಧ್ವನಿ ಅಷ್ಟೊಂದು ಪರಿಚಯ ಆಗಿದೆ ಅನ್ನು ಹೌದು ಏನಪ್ಪ ನಮ್ಮ ಮನೋಹರನ ಅರೆಸ್ಟ್ ಮಾಡಕ್ ಬಂದ್ಯಾ ಎಲ್ಲಿ ಅವನು ಇಲ್ಲೇ ಇದಾರಪ್ಪ ಆದ್ರೆ ನೀನ್ ಅವ್ರನ್ನ ಅರೆಸ್ಟ್ ಮಾಡೋ ಹಾಗೆ ಇಲ್ಲ ಯಾಕೆ ನಿನ್ ಹೆಂಡತಿನು ಸೊಸೆನು ನಾವೇ ಅರೆಸ್ಟ್ ಮಾಡ್ಬಿಟ್ಟಿದೀವಲ್ಲ ವಾಟ್ ದ ಹೆಲ್ ಯು ಆರ್ ಟಾಕಿಂಗ್ ಅದೇನಪ್ಪ ನಮ್ ಹಳೆ ಫೈಲು ಹೊಸ ಫೈಲು ಎಲ್ಲ ನಮ್ ಕೈಗ್ ಬರ್ಲಿ ಅಂತ ಇಲ್ದೆ ಹೋದ್ರೆ ಇಲ್ದೆ ಹೋದ್ರೆ ಜಡ್ ಸರೋಜ್ ಅವ್ರನ್ನ ಫಿನಿಶ್ ಮಾಡ್ತೀವಿ ಬೇಕಾದ್ರೆ ಒಂದ್ಸಲ ನಿನ್ನ ಹೆಂಡತಿ ಹತ್ರ ನೀನೇ ಮಾತಾಡು ಸರೋಜಾ ಸರೋಜಾ ನಾನು ನಾನು ಮಾತಾಡ್ತಿರೋದು ಕೇಳಿಸ್ತಾ ಇಲ್ಲ ಅಂತೂ ನನ್ನ ಹೆಸರನ್ನ ಕರೆದು ಬಿಟ್ರಲ್ಲ ಏನು ಅಂದ್ರೆ ನನಗಷ್ಟೇ ಸಂತೋಷ ನನಗಷ್ಟೇ ಸಂತೋಷ ಐ'ಮ್ ಸೋ ಸಾರಿ ನೋಡು ನೀನು ಹೆದರ್ಕೋಬೇಡ ಇಲ್ಲಿ ನೋಡಿ ಇವರುಗಳಿಗೆ ಯಾರಿಗೂ ಯಾವ ಫೈಲ್ನು ಕೊಡಬೇಡಿ ದ್ರೋಹಿಗಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಇಲ್ಲಿ ನೋಡಿ ನನ್ನ ಪ್ರಾಣಕ್ಕಿಂತಲೂ ನಿಮ್ ಕೀರ್ತಿನೇ ನನಗೆ ತುಂಬಾ ಮುಖ್ಯ ನೀವು ಯಾವತ್ತು ಯಾರಿಗೂ ತಲೆಬಾಗ್ಬಾರ್ದು ಯಾವತ್ತು ಯಾರಿಗೂ ನೀವು ತಲೆಬಾಗ್ಬಾರ್ದು ಡೀಲ್ ಮಾಡ್ಕೋಬೇಡಪ್ಪ ಒಂದೇ ಒಂದ್ ಬಿಗಿದ್ವಿ ಅಷ್ಟೇ ಈ ಮನೋಹರ್ ಕೇಸ್ ಫೈಲ್ ತಗೊಂಡ್ಬರೋವರೆಗೂ ಇಂಥದ್ದೆಲ್ಲ ನಡೀತಾನೆ ಇರುತ್ತೆ ಯೋ ಬ್ಲಾಗಾಡ್ ಓಕೆ ಸುಧಾಕರ್ ನೀವ್ ಹೇಳ್ದಾಗೆ ನಿನಗ್ ಬೇಕಾಗಿರೋ ಫೈಲ್ನ ನಾನೇ ತಗೊಂಡ್ಬರ್ತೀನಿ ಹೌದಾ ನಿಜವಾಗ್ಲು ಎಸ್ ಎಲ್ಲಿಗೆ ಬರ್ಬೇಕು ಹಾಗ ದಾರಿಗೆ ಬಾ ಮರಿ ಆದ್ರೆ ಮತ್ತೆ ಯಾವ ಚಕಮಕಿ ನಡೆಸೋ ಆಸೆ ಇಟ್ಕೋಬೇಡ ಸರಿ ಯಾಕೆ ಕೇಳು
ಈಗ ನಾವು ಹೇಳಿ ಜಾಗ ನೀವು ಒಬ್ಬನೇ ಬರಬೇಕು ಯಾವ ಆಯುಧನೂ ತರಕೂಡದು ಆಗ್ಲಿ ನೀ ಬರಬೇಕಾ ಸ್ಥಳ ಡಿಪಾರ್ಟ್ಮೆಂಟ್ನಲ್ಲಿರಕ್ಕೆ ಲಾಯಕ್ಕಾದ ಮನುಷ್ಯ ನಿನ್ನ ಹತ್ರ ಆಯುಧ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಮಾಡಿದ್ವಿ ಅಷ್ಟೇ ರೆಕಾರ್ಡ್ಸ್ ಎಲ್ಲಿ ಸರೋಜ ಎಲ್ಲಿ ರೆಕಾರ್ಡ್ಸ್ ಎಲ್ಲಿ ನನ್ನ ಹೆಂಡತಿ ಸರೋಜ ಎಲ್ಲಿ ಅಂದೆ ಕೊಡಬೇಡ ಅಂತ ಹೇಳ್ತೀಯಾ ಕೊಡ್ಬೇಡಿ ದಯವಿಟ್ಟು ಕೊಡ್ಬೇಡಿ ಈ ಪಾಪಿಗಳನ್ನ ಗಲ್ಲಿಗೇರಿಸೋಕೆ ಇರೋದದೊಂದೇ ಸಾಕ್ಷಿ ಕೊಡ್ಬೇಡಿ ನನ್ನ ಪ್ರಾಣವನ್ನು ಕೊಡ್ಬೇಡಿ ಕೊಡ್ಬೇಡಿ ನೀನಾಗೆ ರೆಕಾರ್ಡ್ಸ್ ಕೊಡೋಲ್ಲ ನಿನ್ನ ಹತ್ರ ರೆಕಾರ್ಡ್ಸ್ ಹ್ಯಾಕ್ ತಗೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಏನ್ ಎಸ್ ಪಿ ಸಾಹೇಬ್ರು ಹೇಗಿದೆ ನಮ್ ಟ್ರೀಟ್ಮೆಂಟ್ ಓ ಜಡ್ಜ್ ಸರೋಜಮ್ಮನವರು ನಿಮ್ ಗಂಡನ್ ಪ್ರಾಣ ಈಗ ನಿಮ್ ಕೈನಲ್ಲಿದೆ ನಿಮ್ ಕೈ ಕಟ್ಟಿರೋ ಹಗ್ಗದ ಇನ್ನೊಂದು ತುದಿ ಈ ಕಾಲಿಗೆ ಕಟ್ಟಿದೆ ಹಾ ನೀವು ಸ್ವಲ್ಪ ಅಲ್ಲಾಡಿದ್ರು ಈ ಡ್ರಮ್ ಉರುಳುತ್ತೆ ಆಗ ಈ ಕಾಲು ಕಳ್ಕೊಂಡ್ರೆ ನಿಮ್ಮ ಗಂಡನ್ನ ನೀವೇನೇನ್ ಹಾಕ್ದಂಗೆ ಆಗುತ್ತೆ ಅದಕ್ಕೆ ಮುಂಚೆ ರೆಕಾರ್ಡ್ಸ್ ಕೊಟ್ರೆ ಬದುಕೋತೀರಾ ಏನಂತೀರಾ Thank you.
ಸಮಯ ಶಶಿಧರ ಇನ್ನೂ ಸತ್ತಿಲ್ಲ, ಮುಗಿಸ್ಬಿಡು. ಬೇಡ ಕಣಿಯ, ಅವನ್ನ ಬಿಟ್ಟು ಬಿಡೋಣ. ಈ ಕೆಲಸ ನೀನ್ ಮಾಡದೆ ಹೋದ್ರೆ ನಿನ್ನ ಮಗಳ ವಿಚಾರದಲ್ಲಿ ನಾನು ನಿರ್ಧಾರಕ್ಕೆ ಬರಬೇಕಾಗ. ಸುಧಾಕರ್, ಯೋಚನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವನ್ನ ಮುಗಿಸಿದ್ರೆ ಆಸ್ತಿ ಎಲ್ಲ ನಮ್ದಾಗತ್ತೆ. ನಿನ್ ಮಗಳನ್ನ ನನ್ನ ಮಗನ ಕೊಟ್ರೆ ಆಗ ನಾವು ಎಲ್ಲದಕ್ಕೂ ಪಾರ್ಟ್ನರ್ ಆಗಿರ್ತೀವಿ. ದೊರೆತಿರುವ ಬಲವಾದ ಸಾಕ್ಷ್ಯಾಧಾರ ಮತ್ತು ಆರೋಪಿಗಳು ಸ್ವತಃ ತಪ್ಪೊಪ್ಪಿಕೊಂಡಿರುವುದರಿಂದ ಮುಖ್ಯ ಆರೋಪಿಗಳಾದ ಮನೋಹರ್ ಮತ್ತು ಸುಧಾಕರ್ ಇವರಿಗೆ ಇಂಡಿಯನ್ ಪೀನಲ್ ಕೋಡ್ 302ನೇ ಸೆಕ್ಷನ್ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು, ನಾಗೇಶ್ಗೆ 4 ವರ್ಷ ಕಠಿಣ ಸಜೆಯನ್ನು ವಿಧಿಸಲಾಗಿದೆ. ಇದುವರೆಗೂ ನಡೆದ ಸುದೀರ್ಘ ವಿಚಾರಣೆಯಿಂದಾಗಿ ಮೊದಲ ಆರೋಪಿ ರವಿಯನ್ನು ನಿರ್ದೋಷಿ ಎಂದು ಬಿಡುಗಡೆ ಮಾಡಲಾಗಿದೆ. Daddy? Yes, my son. Mommy? Oh. Come on. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.